ಕಥಾ ಶ್ರವಣ ಇರ್ತವೆ. ಹಾಗೆ ಈ ವ್ರತದಲ್ಲಿ ಸೆಬಂತಕ ಉಪಾಖ್ಯಾನ ಅನ್ನುವ ಕಥೆಯನ್ನು ಶ್ರವಣ ಮಾಡಬೇಕು. ಆ ಮೂಲಕ ಗಣಪತಿಯ ಮಹಿಮೆಯನ್ನು ಮನಸ್ಸಿಗೆ ಇನ್ನಷ್ಟು ನಾವು ತಂದುಕೊಳ್ಬೇಕು. ಅದಕ್ಕಾಗಿ ಈ ಗಣಪತಿಯ ವ್ರತದಲ್ಲಿ ಸೆಬಂತಕೋಪಾಖ್ಯಾನದ ಶ್ರವಣದ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ. ಕೈಲಾಸದಲ್ಲಿ ನಂದಿಕೇಶ್ವರ ಮತ್ತು ಸನತ್ ಕುಮಾರ ಎಂಬ ಇಬ್ಬರು ಯೋಗಿಗಳ ಒಂದು ಸಂಭಾಷಣೆ ಮೂಲಕ ಇದು ಆರಂಭ ಆಗ್ತದೆ. ನಂದಿಕೇಶ್ವರರು ಹೇಳ್ತಾ ಇದ್ದಾರೆ ಸನತ್ ಕುಮಾರರಿಗೆ, ಸನತ್ ಕುಮಾರ ಯೋಗಿ ಯದೀಚ್ಛೇಚ್ಛುಪಮಾತ್ಮನಃ ನಾರೀಬಾಂಶೋಭಾಪಿಯಕುರ್ಯಾತ್ ವಿಧಿವದ್ ವ್ರತಂ ಮೋಚಯತ್ಯಾಶು ವಿಪ್ರೇಂದ್ರ ಸಂಕಟಾತ್ ವ್ರತನಂ ಹಿ ತತ್ ಅಪವಾದಹರಂ ಚೈ ತತ್ ಸರ್ವವಿಘ್ನ ಪ್ರಣಾಶನಂ. ಯಾರೇ ತನಗೆ ಶುಭವಾಗಬೇಕು ಅಂತ ಬಯಸ್ತಾನೆ ಅಥವಾ ಬಯಸ್ತಾಳೆ ಅವರು ಈ ವ್ರತವನ್ನು ವಿಧಿವತ್ತಾಗಿ ಮಾಡಬೇಕು. ವರಸಿದ್ಧಿ ವಿನಾಯಕ ವ್ರತವನ್ನು ಅದನ್ನು ಮಾಡಿದ್ರಿಂದ ಬಹಳ ಕ್ಷಿಪ್ರದಲ್ಲಿ ಸಂಕಟವನ್ನು ಇದು ದಾಟಿಸ್ತದೆ, ಮತ್ತು ಮಿಥ್ಯಾಪವಾದವನ್ನು ಹೋಗಲಾಡಿಸ್ತದೆ, ಎಲ್ಲ ವಿಘ್ನಗಳನ್ನು ಕೂಡ ನಿವಾರಿಸ್ತದೆ ಅಂಥ ಒಂದು ವ್ರತ ಈ ವರಸಿದ್ಧಿ ವಿನಾಯಕ ವ್ರತ. ಕಾಂತಾರೆ ವಿಷಮೇವಾಪಿ ರಣೆ ರಾಜಕುಲೆ ತತ್ ಅಥವಾ ಸರ್ವಸಿದ್ಧಿಕರಂ ಬಿದ್ಧಿ ವ್ರತಾನಾಂ ಉತ್ತಮಂ ವ್ರತಂ. ಕಾಡಿನ ಮಧ್ಯದಲ್ಲಿ ಸಂಕಟದಲ್ಲಿ ಸಿಕ್ಕಾಕ್ಕೊಂಡಿದ್ದರೆ ಅಥವಾ ಇನ್ಯಾವುದೇ ವಿಷಮ ಪರಿಸ್ಥಿತಿಯಲ್ಲಿದ್ದರೆ ಅಥವಾ ಯುದ್ಧರಂಗದಲ್ಲಿ ಸಿಕ್ಕಾಕ್ಕೊಂಡಿದ್ದರೆ ಅಥವಾ ರಾಜಕುಲದಲ್ಲಿ ಅಂದರೆ ರಾಜಭಟರಿಂದ ಅವನು ಸಿಕ್ಕಾಕ್ಕೊಂಡಿದ್ದರೆ, ಎಲ್ಲೇ ಸಿಕ್ಕಾಕ್ಕೊಂಡಿದ್ದರೂ ಕೂಡ ಅವನನ್ನು ಸಂಕಟದಿಂದ ಈ ವ್ರತ ಬಿಡಿಸ್ತದೆ ಮತ್ತು ಎಲ್ಲ ಸಿದ್ಧಿಯನ್ನು ಕೂಡ ಉಂಟು ಮಾಡ್ತದೆ. ಆದ್ದರಿಂದ ಇದು ಎಲ್ಲ ವ್ರತಗಳಿಗಿಂತ ಉತ್ತಮವಾದ ವ್ರತ ಅಂತ ಹೇಳ್ತಾರೆ. ಗಜಾನನ ಪ್ರಿಯಂ ಚಾತ ತ್ರಿಶ ಲೋಕೇಶು ವಿಶ್ರುತಂ ಅತೋನ ವಿದ್ಯತೆ ಬ್ರಹ್ಮಂ ಸರ್ವಸನ್ನಿಗೆ. ಇದು ಅತ್ಯಂತ ಪ್ರಿಯವಾದ ವ್ರತ ಎಂಬುದಾಗಿ ಮೂರು ಲೋಕಗಳಲ್ಲಿ ಸಿದ್ಧವಾಗಿದೆ. ಅದರಿಂದ ಸಂಕಟವನ್ನು ನಿವಾರಣೆ ಮಾಡುವಂಥ ಇದಕ್ಕಿಂತ ಉತ್ತಮವಾದ ಉಪಾಯ ಮತ್ತೊಂದಿಲ್ಲ. ಸನತ್ ಕುಮಾರ ಉವಾಚ ಕೇನಚಾದೋ ಪುರಾಚೀರ್ಣಂ ಮರ್ತ್ಯಲೋಕೆ ಕಥಂಗತಂ ಏದತ್ ಸಮಸ್ತಂ ವಿಸ್ತಾರ್ಯ ಬ್ರೂಹಿಗಾಣೇಶ್ವರಂ ಆತ. ಆಗ ಸನತ್ ಕುಮಾರ ಯೋಗೀಂದ್ರರಿಗೆ ಜಿಜ್ಞಾಸೆ ಬಂತು, ಹಾಗಾದರೆ ಈ ವ್ರತವನ್ನು ಯಾರು ಮಾಡಿದರು? ಮೂರು ಲೋಕಗಳಲ್ಲೂ ಇದು ಪ್ರಸಿದ್ಧವಾದದ್ದು ಅಂತ ಹೇಳ್ತೀರಿ. ಬಹುಶಃ ಸ್ವರ್ಗಲೋಕದಿಂದ ಮರ್ತ್ಯಲೋಕ ಇಳಿದು ಬಂದಿರ್ತದೆ. ಹೇಗೆ ಇದು ಮರ್ತ್ಯಲೋಕ ಇಳಿದು ಬಂತು ಇವೆಲ್ಲವನ್ನೂ ನನಗೆ ವಿಸ್ತಾರವಾಗಿ ಹೇಳಿ ಅಂತ ಸನತ್ ಕುಮಾರರು ಹೇಳಿದರು. ನಂದಿಕೇಶ್ವರ ಉವಾಚ ಚಕ್ರೇವ್ರತಂ ಜಗನ್ನಾಥೋ ವಾಸುದೇವ ಪ್ರತಾಪಮಾನ್ ಆದಿಷ್ಟೋ ನಾರಾಯಣೇವ ವೃಥಾಲಾಂಛ ನವಕ್ತಯೇ. ಜಗತ್ತಿಗೆ ಒಡೆಯನವಾದೇವ ಕೃಷ್ಣ ಎಲ್ಲ ಶಕ್ತಿಯಿಂದಲೂ ಕೂಡಿದವನು, ಎಲ್ಲ ಶಕ್ತಿಯೂ ಇದೆ ಅವನಿಗೆ. ಆದರೂ ಅಂಥವನೇ ನಾರದರ ಸೂಚನೆಯಂತೆ ಈ ವ್ರತವನ್ನು ಮಾಡಿದ. ತನಗೆ ಬಂದಿರುವ ಮಿಥ್ಯಾಪವಾದವನ್ನು ಪರಿಹರಿಸಿಕೊಳ್ಳೋದಕ್ಕೋಸ್ಕರ ಈ ವ್ರತವನ್ನು ಮಾಡಿದ. ಸನತ್ ಕುಮಾರ ಉವಾಚ ಷಡ್ಗುಣ ಐಶ್ವರ್ಯ ಸಂಪನ್ನ ಸಪ್ಸೃಷ್ಟಿ ಸಂಹಾರ ಕಾರಕ ವಾಸುದೇವೋ ಜಗದ್ವ್ಯಾಪಿ ಪ್ರಾಪ್ತವಾನ್ ಲಾಂಛನಂ ಕಥಂ ಏತದಾಶ್ಚರ್ಯಮಾಖ್ಯಾನಂ ಪುರೋಹಿತಂ ನಂದಿಕೇಶ್ವರ. ಕೃಷ್ಣ ಪರಮಾತ್ಮನಿಗೆ ಮಿಥ್ಯಾಪವಾದ ಹೇಗೆ ಬಂತಪ್ಪ ಅದು? ಸನತ್ ಕುಮಾರಿಗೆ ಸಂಶಯ ಶುರುವಾಯಿತು. ಯಾಕಂದ್ರೆ ಅವನು ಷಡ್ಗುಣೈಶ್ವರ್ಯ ಸಂಪನ್ನ, ಜ್ಞಾನೇಶ್ವರ್ಯ ಶಕ್ತಿಬಲ ವೀರ್ಯ ತೇಜೋಭಿ ನಿತ್ಯಂ ಸಂಪನ್ನ,
ये बुद्धाय शंकर भगवत पादरो षड्गुणेश्वर संपन्न अर्थ बरतार अदू बेरे अर्थगे अद्वन भगवान करतार अंत सर्वज्ञन सर्वशक्तन भगवंत सृष्टि संहार कारकवन मत जगत व्याप्सकान आदि वासुदेव अंत करतार अंत सर्वशक्तन भगवंतन मिथ्यापवाद हे बंत इन आश्चर्य नन कथयन अंत सनत् कुमार हेल्ता रंदिकेश्वर उवाच भूमिभार निवृत्त्यर्थम वसुदेव सुतावुभौ रामकृष्णो समुत्पन्नो पद्मनाभपणेश्वरौ नंदिकेश्वरर कृष्णन कथेयन्नु स्वल्प हेळ्ता आ मूलक गणपतिय कथेगे ओंदु गट्टियाद पीठिकेयन्नु कोड्ता इद्दारे नीवु मोन्ने कृष्णाष्टमियल्लि केळिद्दीरि भूमि देवि दर्पदिंद कूडिद नरर ರಾಜರಿಂದ ರಾಜರೆಂಬ ರಾಕ್ಷಸರು ಹೆಚ್ಚಾಗಿದ್ದರಿಂದ ಭಾರ ಭಾಳಾಗಿ ತಾಳಲಾರದೆ ಬ್ರಹ್ಮನ ಹತ್ರ ಹೋಗಿದ್ಲು ಅಂತ ನೀವು ಕೇಳಿದ್ರಿ. ಬ್ರಹ್ಮದೇವನ ಪ್ರಾರ್ಥನೆಯಂತೆ ಆ ಶ್ರೀಮಂ ನಾರಾಯಣ ಭೂಮಿಭಾರವನ್ನು ಹರಣ ಮಾಡಲಿಕ್ಕೋಸ್ಕರ ಅವತಾರ ಎತ್ತಿ ಬಂದಿದ್ದಾನೆ. ವಸುದೇವನ ಮಗನಾಗಿ ತಾನು ಹುಟ್ಟಿ ಬಂದಿದ್ದಾನೆ. ಹಾಗೆ ಅವನ ಪ್ರಧಾನವಾದ ಪಾರ್ಷದನಾದ ಅನಂತನು ಬಲರಾಮನಾಗಿ ಹುಟ್ಟಿ ಬಂದಿದ್ದಾನೆ. ಜರಾಸನ್ನಭಯಾತ್ ಕೃಷ್ಣೋ ದ್ವಾರಕಾಂ ಸಮಕಲ್ಪಯತ್ ವಿಶ್ವಕರ್ಮಣ ಬಾಹೂಯ ಪುರೀಂ ಮಾಟಕ ನಿರ್ಮಿತಾಂ ತತ್ರ ಷೋಡಶ ಸಹಸ್ರಂ ಸ್ತ್ರೀಣಾಂ ಚೈವ ಶತಾಧಿಕಂ ಭುವನಾನಿ ಮನೋಜ್ಞಾನಿ ತೇಷಾಂ ಮಧ್ಯೇವ ಕಲ್ಪಯತ್. ಹೀಗೆ ಬಲರಾಮ ಮತ್ತು ಕೃಷ್ಣರ ಅವತಾರ ಆಗಿ ಆಗಲೇ ಕೆಲವು ವರ್ಷಗಳು ಸಂದಿದ್ದಾವೆ. ಅವರಿಬ್ಬರು ಈಗ ಪ್ರೌಢರಾಗಿದ್ದಾರೆ. ಆಗಲೇ ಕಂಸಾದಿಗಳ ಅನೇಕ ಅಸುರರ ಸಂಹಾರ ಆಗಿದೆ. ಆದರೆ ಕಂಸನ ಮಾವ ಒಬ್ಬ ಜನಾಸಂಧ ಅಂತ ಇಂದು ಸ್ವಲ್ಪ ಹೆಚ್ಚು ಭಯಂಕರ ಅವನು. ಹಾಗಾಗಿ ಅವನ ಉಪಟಳವನ್ನು ಸಹಿಸಲಾರದೆ ಕೃಷ್ಣ ಸಮುದ್ರದ ಮಧ್ಯದಲ್ಲಿ ದ್ವಾರಕಾ ಎಂಬ ಪಟ್ಟಣವನ್ನು ನಿರ್ಮಾಣ ಮಾಡಿಕೊಂಡ. ಸುತ್ತಲೂ ನೀರು, ಮಧ್ಯದಲ್ಲಿ ವಿಸ್ತಾರವಾದ ಭೂಭಾಗ ದ್ವೀಪ, ಅದೇ ದ್ವಾರಕಾ ಎಂಬ ದ್ವೀಪ. ಅಲ್ಲಿ ಆ ಬಂಗಾರದ ಮಯವಾದಂತಹ ನಗರದಲ್ಲಿ ಕೃಷ್ಣನ ಎಲ್ಲ ಪರಿವಾರದವರು ವಾಸವಾಗಿದ್ದರು. ಅಲ್ಲಿ 16,100 ಪತ್ನಿಯರು ಅವನಿಗೆ, ಅವರೆಲ್ಲರೂ ಪ್ರತ್ಯೇಕ ಪ್ರತ್ಯೇಕವಾದ ಭವನಗಳು. ಹೀಗೆ ಸುಂದರವಾದ ನಗರವನ್ನು ವಿಶ್ವಕರ್ಮನ ಮೂಲಕ ಕೃಷ್ಣ ಪರಮಾತ್ಮ ಅಲ್ಲಿ ಮಾಡಿಸಿಕೊಂಡು ಅಲ್ಲಿ ವಾಸ ಮಾಡ್ತಾ ಇದ್ದ. ಪಾರಿಜಾತ ಮಧ್ಯೆ ತಾಸಾಮರ್ಥ್ಯವೇ ಕಲ್ಪಯತ್ ಯಾದವಾನಾಂಗ್ರಹಾಸ್ತತ್ರ ಷಟ್ಪಂಚಾಶಚ್ಚ ಕೋಟಯಃ ಅನ್ಯೇ ಬಹವೋ ಲೋಕಾ ಸಂತಿ ವೈ ವಿಗತಜ್ವರಾಃ. ಹಾಗೆ ಆ ಎಲ್ಲ ಕೃಷ್ಣನ ಬಡದಿಯರಿಗೆ ಸಂತೋಷವಾಗೋದಕ್ಕೋಸ್ಕರ ಕೃಷ್ಣನೇ ದೇವಲೋಕದಿಂದ ಪಾರಿಜಾತ ಎಂಬ ವೃಕ್ಷವನ್ನು ಗೆದ್ದುಕೊಂಡು ತಂದು ಅಲ್ಲಿ ಇಟ್ಟಿದ್ದಾನೆ. ಪಾರಿಜಾತ ಅಂದರೆ ಕೇಳಿದ್ದನ್ನು ಕೊಡುವಂಥ ಒಂದು ವೃಕ್ಷ ಅಂತ, ಅದು ಸ್ವರ್ಗಲೋಕದಲ್ಲಿ ಇರ್ತದೆ ಅಂತೆ. ಅದನ್ನು ಕೃಷ್ಣ ಪರಮಾತ್ಮನೇ ಹೋಗಿ ತಂದು ಅಲ್ಲಿ ಇಟ್ಟಿದ್ದಾನೆ. ಇಷ್ಟಲ್ಲದೆ ಯಾದವರ 56,000,000,000 56,000,000,000 ಮನೆಗಳು ಅಲ್ಲಿ ಇದ್ದವಂತೆ. ಅಷ್ಟು ವಿಸ್ತಾರವಾದ ಒಂದು ಭೂಭಾಗ. ಬರೀ ಕೃಷ್ಣನ ಪರಿವಾರ ಮಾತ್ರ ಅಲ್ಲ, ಯಾರಲ್ಲಿ ಯಾರ್ಯಾರಿಗೆ ಈ ಜರಾಸಂಧಾದಿ ದುಷ್ಟರ ಭಯ ಇದೆಯೋ ಅವರೆಲ್ಲರೂ ಅಲ್ಲಿ ಹೋಗಿ ವಾಸ ಮಾಡ್ತಾ ಇದ್ರು. ಅಲ್ಲಿ ಸಂತೋಷವಾಗಿ ನೆಮ್ಮದಿಯಿಂದ ಇದ್ದರು.
यत्किंचित्त्रिशुलोकेषु सुंदरं तत्र दृश्यते सत्पुराजित प्रसेनाख्यो पुत्रावग्रस्य विश्रुतौ। ಮೂರು ಲೋಕಗಳಲ್ಲಿ ಅತ್ಯಂತ ಸುಂದರವಾದದ್ದು ಅಂತ ಯಾವುದೆಲ್ಲ ಇದೆಯೋ ಅದೆಲ್ಲ ಅಲ್ಲಿದೆ ಅಂಥ ಒಂದು ಉತ್ತಮವಾದ ಲೋಕವನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಅಲ್ಲಿ ಕೃಷ್ಣ ಬಲರಾಮ ಮತ್ತು ಅವರ ಪರಿವಾರದವರೆಲ್ಲರೂ ಅಲ್ಲಿ ವಾಸವಾಗಿದ್ದರು. ಅಲ್ಲಿಯೇ ಸತ್ರಾಜಿತ ಮತ್ತು ಪ್ರಸೇನ ಎಂಬ ಅಣ್ಣ ತಮ್ಮಂದಿರು, ಅವರು ಉಗ್ರ ಎಂಬ ಯಾದವನ ಮಕ್ಕಳು. ಅವರಲ್ಲಿ ಹಿರಿಯವನು ಸತ್ರಾಜಿತ, ಅವನ ತಮ್ಮ ಪ್ರಸೇನ. ಅಂಬೋಧಿ ತೀರಮಾಸಾಬ್ಧ ತನ್ಮನಸ್ಕೃತಯ ಚ ಸಹ ಸತ್ರಾಜಿತಸ್ತಪಸ್ತೇಪೆ ಸೂರ್ಯಬುದ್ಧಿಶ್ಯ ಬುದ್ಧಿವಾನ್. ಹಿರಿಯವನ ಸತ್ರಾಜಿತ, ಅವನಿಗೇನೋ ಒಂದು ವಿಶೇಷ ಅಪೇಕ್ಷೆ ಇತ್ತು, ಹಾಗಾಗಿ ಸಮುದ್ರ ತೀರದಲ್ಲಿ ಹೋಗಿ ಸೂರ್ಯನನ್ನು ಕೋರಿ ತಪಸ್ಸು ಮಾಡ್ತಾ ಇದ್ದ. ದೀರ್ಘವಾದ ತಪಸ್ಸು, ಕಠೋರವಾದ ತಪಸ್ಸು, ಸೂರ್ಯನನ್ನೇ ನೋಡ್ತಾ ಇರೋದು. ಬೆಳಗ್ಗೆ ಎದ್ದಾಗಲಿಂದ ಸೂರ್ಯಾಸ್ತ ಆಗೋ ತನಕ ಸೂರ್ಯನನ್ನೇ ನೋಡ್ತಾ ಇರೋದು. ಬೆಳಗ್ಗೆ ಹೇಳಬೇಕಾದ್ರೆ ಪೂರ್ವದಲ್ಲಿ ಇರ್ತಾನೆ ಸೂರ್ಯ, ಮಧ್ಯಾಹ್ನ ನೆಂತೆ ಮೇಲೆ ಬರ್ತಾನೆ, ಸಾಯಂಕಾಲ ಪಶ್ಚಿಮದಲ್ಲಿ ಇರ್ತಾನೆ. ಹೀಗೆ ಅವನನ್ನೇ ನಿರಂತರ ನೋಡ್ತಾ ಇರೋದು. ಅಂಥ ಒಂದು ಕಠೋರವಾದ ಸೂರ್ಯ ಕುರಿತಾದ ತಪಸ್ಸನ್ನು ಆತ ಮಾಡ್ತಾ ಇದ್ದ. ಅವನಿಗೇನೋ ಒಂದು ವಿಶೇಷವಾದ ಅಪೇಕ್ಷೆ, ಅದಕ್ಕೋಸ್ಕರ ಮಾಡ್ತಾ ಇದ್ದ. ವ್ರತಂ ನಿರಶನಂಗೃಹ್ಯ ಸೂರ್ಯ ಸಂಬದ್ಧ ಲೋಚನ ತತಃ ಪ್ರಸನ್ನೋ ಭಗವಾನ್ ಸತ್ರಾಜಿತ್ ಪುರತ ಸ್ಥಿತ. ಜೊತೆಯಲ್ಲಿ ಉಪವಾಸ ವ್ರತ, ಹೀಗೆ ಕಠೋರವಾದ ತಪಸ್ಸನ್ನು ದೀರ್ಘಕಾಲ ಮಾಡಿದಾಗ ಕೃಷ್ಣ ಇದು ಸೂರ್ಯನಾರಾಯಣ ಸೂರ್ಯ ಭಗವಂತ ಪ್ರಸನ್ನನಾಗಿ ಅವನಿಗೆ ದರ್ಶನ ಕೊಡ್ತಾನೆ. ಸತ್ರಾಜಿತೋಪಿ ತುಷ್ಟಾವ ದೃಷ್ಟ್ವಾ ಲೋಕ ದೃಷ್ಟ್ವಾ ದೇವಂ ದಿವಾಕರಂ ತೇಜೋ ರಾಶೇ ನಮಸ್ತೆ ಸ್ತ್ವ ನಮಸ್ತೆ ಸರ್ವತೋ ಮುಖ ವಿಶ್ವವ್ಯಾಪಿ ನಮಸ್ತೆ ಸ್ತ್ವ ನಮಸ್ತೆ ವಿಶ್ವರೂಪಿಣೇ ತ್ರಯೀ ಮೂರ್ತೇ ನಮಸ್ತೆ ಸ್ತು ದೇವತ್ರಯ ನಮೋಸ್ತು ತೇ ಕಾಶ್ಯಪೇ ನಮಸ್ತೆ ಸ್ತು ಹರಿದಶ್ವ ನಮೋಸ್ತು ತೇ ಗ್ರಹರಾಜ ನಮಸ್ತೆ ಸ್ತು ನಮಸ್ತೆ ಚಂಡರೋಷಿತೆ ವೇದತ್ರಯ ನಮಸ್ತೆ ಸ್ತು ಸರ್ವ ದೇವ ನಮೋಸ್ತು ತೇ. ಸೂರ್ಯ ಭಗವಂತ ಎದುರಿಗೆ ಪ್ರತ್ಯಕ್ಷ ಆಗಿ ಬಂದ್ಬಿಟ್ಟಿದ್ದಾನೆ. ಸತ್ರಾಜಿತನಿಗೆ ಒಂದು ಕ್ಷಣ ಏನು ಮಾಡಬೇಕು ಹೇಳಬೇಕು ಗೊತ್ತಾಗಲಿಲ್ಲ. ಭಕ್ತಿಯ ಭಾವದಿಂದ ಗಂಟಲೆಲ್ಲ ಕಟ್ಟು ಬಂದ್ಬಿಟ್ಟಿದೆ. ಅದನ್ನೇ ಹೇಗೋ ಸವರಿಸಿಕೊಂಡು ಆ ಸೂರ್ಯ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನೀನು ತೇಜೋ ರಾಶಿ, ಜಗತ್ತಿನ ಯಶಸ್ಸಿಗಲ್ಲ ನೀನೇ ಮೂಲ, ಹಾಗೆ ಸರ್ವತೋಮುಖ ಎಲ್ಲವನ್ನೂ ನೀನು ನೋಡುವನು, ವಿಶ್ವವ್ಯಾಪಕ, ವಿಶ್ವರೂಪಿ, ತ್ರಯಿ ಮೂರ್ತೆ. ತ್ರಯಿ ಅಂದರೆ ವೇದಗಳು, ಮೂರು ವೇದಗಳು, ಋಗ್ವೇದ ಯಜುರ್ವೇದ ಸಾಮವೇದ. ತ್ರಯೇವ ವಿದ್ಯಾತಪತೇ ಯಶೋ ಅಂತರಾದಿತ್ಯೇ ಪುರುಷ ಎಂಬುದಾಗಿ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಬರ್ತದೆ. ತ್ರಯೇವ ವಿದ್ಯಾತಪತಿ ಅಂತ, ಅದರಿಂದ ಮೂರು ವೇದಗಳ ಸ್ವರೂಪ ಅವನು ಸೂರ್ಯ. ಹಾಗೆ ದೇವತ್ರಯ ನವೋಸ್ತುತೆ, ಬ್ರಹ್ಮ ವಿಷ್ಣು ಶಿವ ಮೂರು ದೇವರು ಅವನಲ್ಲಿದ್ದಾರೆ. ಹಾಗೆ ಕಾಶ್ಯಪೇಯ, ಕಶ್ಯಪ ಪ್ರಜಾಪತಿಗಳ ಮಗನಾಗಿ ಹುಟ್ಟಿದ್ದಾನೆ ಅವನು, ಅದಕ್ಕಾಗಿ ಕಾಶ್ಯಪೇಯ. ಹರಿದಶ್ವ ನಮೋಸ್ತುತೆ, ಹರಿದಶ್ವ ಎಂಬುದಾಗಿ ಅವನ ಹೆಸರು. ಗ್ರಹರಾಜ, ಎಲ್ಲ ಗ್ರಹಗಳಿಗೂ ಒಡೆಯ, ಅತ್ಯಂತ ತೀಕ್ಷ್ಣವಾದ ಕಿರಣವುಳ್ಳವನು. ಹಾಗೆ ವೇದತ್ರಯ ನಮಸ್ತೆಸ್ತು, ಮೂರು ವೇದಗಳು ಅವನಲ್ಲಿವೆ ಅಂತ. ಸರ್ವ ದೇವ ನಮೋಸ್ತು, ಎಲ್ಲ ದೇವತೆಗಳು ನನ್ನಲ್ಲಿದ್ದಾವೆ. ಅಂತಹ ಸೂರ್ಯ ಭಗವಂತ ನನಗೆ ನಮಸ್ಕಾರ ಅಂತ ಅವನು ಸ್ತುತಿ ಮಾಡ್ತಾ ಇದ್ದಾನೆ. ಪ್ರಸೀದ ಪಾಹಿ ದೇವೇಶ ಸುದೃಷ್ಟ ಮಾಂ ದಿವಾಕರ. ಹೇ ದಿವಾಕರ, ನಿನ್ನ ಕರುಣಾಪೂರ್ಣ ದೃಷ್ಟಿಯಿಂದ ನನ್ನನ್ನು ರಕ್ಷಿಸು ಅಂತ ಪ್ರಾರ್ಥನೆ ಮಾಡಿಕೊಂಡ. ಇತ್ತಂ ಸಮಸ್ತೋಯಮಾನೋಸೋ ದೇವ ದೇವೋ ದಿವಾಕರ ಸ್ನಿಗ್ಧ ಗಂಭೀರ ಮಧುರಂ ಸತ್ರಾಜಿತ ಉವಾಚ. ಹೀಗೆ ಸ್ತುತಿಸಲ್ಪಟ್ಟಂತಹ ಸೂರ್ಯ ಭಗವಂತ ಸಂತೋಷದಿಂದ ಸತ್ರಾಜಿತನನ್ನು ವಾತ್ಸಲ್ಯದಿಂದ ಮಾತಾಡಿಸ್ತಾನೆ. ಸೂರ್ಯ ಉವಾಚ, ವರಂ ಬ್ರೂಹಿ ಪ್ರದಾಸ್ಯಾಮಿ ಯತ್ತೇ ಮನಸಿ ವರ್ತತೆ ಸತ್ರಾಜಿತ ಮಹಾಬಾಹ ತುಷ್ಟು ಅಂತ ವನಿಶ್ಚಯಾತ್.
ಹೇ ಸತ್ಪರಾಜಿತ ನಿನಗೇನು ವರಬೇಕೆ ಬೇಕಾಗಿದೆ ಅದನ್ನು ಕೇಳು ನಿನ್ನ ಈ ದೃಢ ನಿರ್ಧಾರಪೂರ್ವಕವಾದ ತಪಸ್ಸಿನಿಂದ ನನಗೆ ಬಹಳ ಸಂತೋಷ ಆಗಿದೆ ಹಾಗೆ ನಿನಗೇನು ವರಬೇಕು ಕೇಳಿಕೊ ಅಂತ ಸೂರ್ಯ ಭಗವಂತ ಸತ್ಪರಾಜಿತನಿಗೆ ಕೇಳಿದ ಸತ್ಪರಾಜಿತ ಉವಾಚ ಸ್ಯಮಂತಕ ಬಣಿಂ ದೇಹಿ ಯದಿ ತುಷ್ಟೋಸಿ ಭಾಸ್ಕರ ತದೋ ತಸ್ಯ ಚ ತದ್ರತ್ನಂ ಸ್ವಕಂಠಾದವತಾರ್ಯ ಸಹ ಸತ್ಪರಾಜಿತನಿಗೆ ತಾನು ತುಂಬ ಶ್ರೀಮಂತನಾಗಬೇಕು ಅನ್ನೋ ಆಸೆ ಇತ್ತು ಹಾಗಾಗಿ ಅವನು ಹೆಚ್ಚು ನಿಧಾನ ಮಾಡಲಿಲ್ಲ ತಕ್ಷಣವೇ ಕೇಳಿಬಿಟ್ಟ ಯಾವಾಗ ವರ ಕೊಡ್ತೇನೆ ಅಂತ ಭಗವಂತ ಹೇಳ್ದ ಆವಾಗ ಕೇಳ್ಕೊಂಬಿಡ್ಬೇಕು ಅಂತ ಹಾಗಾಗಿ ಕೇಳಿದ ಏನು ಕೇಳಿದ ನಿನ್ನ ಕಂಠದಲ್ಲಿ ಇರುವ ಆ ಸೇವಂತಕ ಮಣಿಯನ್ನು ನನಗೆ ಕೊಡು ದೇವ ಅಂತ ಸೂರ್ಯ ಭಗವಂತ ಒಪ್ಕೊಂಡು ತೆಗೆದು ಕೊಟ್ಟೇ ಬಿಟ್ಟ ತಕ್ಷಣವೇ ಕೊಟ್ಬಿಟ್ಟ ಜೊತೆಯಲ್ಲಿ ಒಂದು ಮಾತು ಹೇಳಿದ ಭಾಸ್ಕರ ಉವಾಚ ಭಾರಾಷ್ಟಕಂ ಶಾತಕುಂಭಂ ಶ್ರವತೇಸೋ ಮಹಾಬಣಿ ಶುಚಿಷ್ಮತ ಸದಾಧಾರ್ಯಂ ರಪ್ತಮೇ ತನ್ಮಹೋತ್ತಮಂ ಸತ್ಪರಾಜಿತ ಕ್ಷಣೇನೇತ ಅಶುಚಿಂ ಭಂತಿ ಮಾನವಂ ಆ ಕಂಠರದಲ್ಲಿರುವ ಶವಂತಕ ಎಂಬ ಮಣಿಯನ್ನು ತೆಗೆದು ಕೊಟ್ಬಿಟ್ಟ ಜೊತೆಯಲ್ಲಿ ಒಂದು ಮಾತನ್ನು ಹೇಳಿದ ಸೂರ್ಯ ಭಗವಂತ ನೋಡು ಇದು ಒಂದು ದಿನಕ್ಕೆ ಎಂಟು ಭಾರಗಳಷ್ಟು ಅಂದರೆ ಎಂಟು ಮಣ ಅಷ್ಟು ಸಂಪತ್ತನ್ನು ಇದು ಸ್ರವಿಸ್ತದೆ ಬಂಗಾರವನ್ನು ಸವಿಸ್ತದೆ ಆದರೆ ಇದನ್ನು ಶುಚಿಯಾಗಿದ್ದುಕೊಂಡೇ ಧರಿಸಬೇಕು ಅಶುಚಿಯಾಗಿ ಧರಿಸಿದರೆ ಅಥವಾ ಅದನ್ನು ಧರಿಸಿದ್ದಾಗ ಸ್ವಲ್ಪ ಅಶುಚಿಯಾದರೂ ಸಾಕು ಒಂದು ಕ್ಷಣದಲ್ಲಿಯೇ ಈ ಮಣಿ ಧರಿಸಿಕೊಂಡಿದ್ದನ್ನು ಸಾಯಿಸಿಬಿಡ್ತದೆ ಅದರಿಂದ ಎಚ್ಚರಿಕೆ ತಪ್ಪಿದರೆ ಏನಾದರೂ ಪ್ರಮಾದವಶಾತ್ ಅಶುಚಿಯಾದರೆ ಸ್ವಲ್ಪ ಅಶುಚಿಯಾದರೂ ಸಾಕು ಧರಿಸಿಕೊಂಡಿದ್ದು ಸತೋಗ್ತಾನೆ ಹಾಗೆ ಅಷ್ಟು ತೀವ್ರವಾದ ಆಪತ್ತು ಇದೆ ಇದರ ಜೊತೆಯಲ್ಲುಂಟು ಸಂಪತ್ತು ಉಂಟು ಒಂದು ಕಡೆ ಒಂದು ಕಡೆ ಆಪತ್ತು ಉಂಟು ಸಾಧಾರಣವಾಗಿ ಎಲ್ಲೆಲ್ಲಿ ಸಂಪತ್ತಿರ್ತಲ್ಲ ಆಪತ್ತಿರ್ತದೆ ಶಂಕರ ಭಗವತ್ಪಾದ ಹೇಳ್ತಾರೆ ಪುತ್ರಾದಪಿ ಧನಭಾಜಾಂ ಭೀತಿ ಅಂತ ಆ ಸೇವಂತಿಗೆ ಮಾಡಿ ಅದನ್ನೇ ಸೂಚಿಸ್ತಾ ಇದೆ ತುಂಬ ಸಂಪತ್ತು ಆದರೆ ತುಂಬ ಆಪತ್ತು ಇದೆ ನೋಡ್ಕೊ ನೀನು ಎಚ್ಚರಿಕೆಯಿಂದ ಇದನ್ನು ಇಟ್ಕೋ ಅಂತೇಳಿ ಅವರಿಗೆ ಕೊಟ್ಟು ಇತ್ಯುಕ್ತಾಂತರ್ದೇ ದೇವ ತೇಜೋ ರಾಶಿ ದಿಮಾಕರ ಹೀಗೆ ಹೇಳಿ ತತ್ಕ್ಷಣದಲ್ಲಿ ಅಂತರ್ಧಾನಾಗಿ ಆ ತೇಜ ರಾಶಿ ಆತ ದಿಬಾಕರ ಭಾಸ್ಕರ ಅಂತರ್ಧಾನಾಗಿ ಹೊರಟೋದ ಸತ್ಪರಾಜಿತನಿಗೆ ಸಂತೋಷವೋ ಸಂತೋಷ ಅವನಿಗೆ ಅದೇ ಬೇಕಾಗಿತ್ತು ಸಂಪತ್ತು ಬೇಕಾಗಿತ್ತು ಅವನಿಗೆ ತತ್ಕಂಠರತ್ನ ಜ್ವಲಮಾನರೂಪಿ ಪುರಂ ಸ ಕೃಷ್ಣಸ್ಯ ವಿವೇಶ ಸತ್ವರಂ ದೃಷ್ಟ್ವಾತು ಲೋಕ ಮನಸಾದಿವಾಕರಂ ಸಂಚಿಂತಯಂತೋ ಹಿ ವಿಭುಷ್ಟ ದೃಷ್ಟಯ ಸಮಾಗತೋಯಂ ಹರಿದಶ್ವದೇಧಿತಿ ಜನಾರ್ದನಂ ದೃಷ್ಟ್ವಮ ಸಂಶಯೇನ ನಾಯಂ ಸಹಸ್ರಾಂಶುರಿತಿ ಹಲೋಕಾ ಸತ್ರಾಜಿತೋಯಂ ಮಣಿಕಂಠಭಾ ಸ್ವಾನ್ ಸತ್ರಾಜಿತನಿಗೆ ಭಾಳ ಖುಷಿ ಆಯಿತು ಆ ಸೇವಂತಕ ಬಣಿಯನ್ನು ತನ್ನ ಕೊರಳಲ್ಲಿ ಹಾಕ್ಕೊಂಡು ಊರಿನ ಒಳಗೆ ಬರ್ತಾ ಇದ್ದಾನೆ ಸಮುದ್ರ ತೀರದಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ ಊರಿನ ಒಳಗೆ ಬರ್ತಾ ಇದ್ದಾನೆ ಆ ದ್ವಾರಕಾ ಒಳಗೆ ಬರ್ತಾ ಇದ್ದಾನೆ ಏ ಅವನು ಬರ್ತಾ ಇದ್ದ ನೋಡಿದ ದೂರದಿಂದ ವ್ಯಕ್ತಿಯೇ ಕಾಣಿಸೋದಿಲ್ಲ ಬರೀ ಬೆಳಕೊಂದೇ ಕಾಣಿಸ್ತದೆ ಯಾಕಂದರೆ ಆ ಸೇವಂತಿಗೆ ಮಣಿಗೆ ಅಷ್ಟು ಬೆಳಕು ಇತ್ತು ಶೋಭೆ ಇತ್ತು ಅಷ್ಟು ಒಂದು ಜ್ಯೋತಿಯಾಗಿ ಇತ್ತು ಅದು ಬೆಳಗ್ತಾ ಇತ್ತು ತೂರದಿಂದ ನೋಡಿ ಯಾವುದೋ ಒಂದು ಬೆಳಕೇ ಬರ್ತಾ ಇದೆ ಅಂತ ಅನಿಸ್ತಾ ಇತ್ತು ಹಾಗಾಗಿ ಜನರಲ್ಲಿ ಏನು ತಿಳ್ಕೊಂಡು ಅಂತಂದರೆ ಬಹುಶಃ ಕೃಷ್ಣ ಪರಮಾತ್ಮನ ಭೇಟಿ ಆಗಲಿಕ್ಕೆ ಸೂರ್ಯನೇ ಬಂದಿದ್ದಿರಬಹುದು ಅಂತ ಅಂದ್ಕೊಂಡ್ರೆ ಎಲ್ಲ ನೋಡಿದೆ ದೂರದಿಂದ ಆಮೇಲೆ ಹತ್ತು ಬಂದ್ಮೇಲೆ ಗೊತ್ತಾಯಿತು ಓಹೋ ಇದು ಸೂರ್ಯ ಅಲ್ಲ ಇದು ಹಿಂದ್ಗಡೆ ಇದ್ದ ಮನುಷ್ಯ ಇವನು ನಮ್ಮದೇ ಜನ ಇವನು ನಮ್ಮೂರು ಸತ್ರ ಆಗುತ್ತೆ ಅವನು ಮತ್ತೆ ಯಾರಲ್ಲ ಅಂತ ಅವ್ರು ಹತ್ತಿರ ಬಂದ್ಮೇಲೆ ಗೊತ್ತಾಯ್ತವ್ರಿ ಸೇವಂತಕಂ ಮಹಾರತ್ನಂ ದೃಷ್ಟ್ವಾ ತತ್ಕಂಠಮಂಡಲೆ ಸ್ಪೃಹಾಂ ಚಕ್ರೇ ಜಗನ್ನಾಥೋ ನಜಹಾರಮಣಿಂ ತತಃ ಎಲ್ಲರಿಗೂ ಬಂದು ಹೇಳ್ಕೊಳ್ತಾನೆ ನನ್ನ ಎದೆಯಲ್ಲಿರುವ
संबंध कमणे नोडी तेल तोसकोता ने एलो बेग बेग तोसको तोसको थोकता इधर हा कृष्ण ने को तोसकोंडा कृष्ण अदर स्वल्प गमन इट नोडिद ಕೃಷ್ಣನಿಗೆ ಅದರ ಹಿಂದೆ ಮುಂದೆ ಎಲ್ಲ ಗೊತ್ತಿದೆ. ಹಿಂದೆ ಏನಾಗಿತ್ತು ಅದರ ಕತೆ, ಮುಂದೆ ಏನೇನಾಗಲಿಕ್ಕಿದೆ, ಅದರಿಂದ ಅದರ ಅನರ್ಥಗಳೇನು ಅಂತೆಲ್ಲ ಗೊತ್ತಿದೆ. ಹಾಗಾಗಿ ಅವನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ. ಅದನ್ನು ಅವನು ನೋಡಿದೊಳಗೇನೆ ಸತ್ರಾಜಿತನಿಗೆ ಅರ್ಥ ಆಯಿತು, ಓಹೋ ಇವನಿಗೆ ಏನ ರತ್ನದ ಬಗ್ಗೆ ಆಸೆ ಇದೆ ಅಂತ ಅರ್ಥ ಆಯಿತು. ಆದರೆ ಕೃಷ್ಣ ಅದನ್ನು ಕೇಳಲಿಲ್ಲ, ಬಾಯಿ ಬಿಟ್ಟು ಹೇಳಲಿಲ್ಲ, ಕೇಳಲಿಲ್ಲ. ಇವನು ಮತ್ತೆರಿಗೆ ಅವನ ತೋರ್ಸ್ಲಿಕ್ಕೆ ಹೋಗಲಿಲ್ಲ, ಮತ್ತೆ ತೋರಿಸಿದ ಕೇಳ್ಬಿಟ್ಟ ಅಂದ್ರೆ ದೂರ ಇದ್ದ. ಸತ್ರಾಜಿತೋ ಜಾತಭಯೋ ಯಾತಯಿಷ್ಯತಿ ಮಾಂ ಹರಿಹಿ ಪ್ರಸೇನಾಯ ದದೋ ಭ್ರಾತ್ರೇ ಧಾರ್ಯೋಯಂ ಶುಚಿನಾತ್ವಯ. ಹಾಗಾಗಿ ಸತ್ರಾಜಿತ ಏನು ಮಾಡ್ದ, ಇವ ಯಾವತ್ತಾರೋ ಒಂದೇ ಸಹ ನನ್ನ ಹತ್ರ ಸೇವಂತಿಕೆ ಕೊಡೋ ಅಂತ ಕೇಳಿಬಿಡ್ತಾನೆ. ಆವಾಗ ದಾಕ್ಷಿಣ್ಯಕ್ಕೊಳಗೆ ನಾನು ಕೊಡಬೇಕಾದ ಪ್ರಸಂಗ ಬಂದ್ಬಿಡ್ತ, ಅದಕ್ಕೋಸ್ಕರ ಅವನಿಗೆ ಕಾಣದೇ ಇರೋ ಹಾಗೆ ಇಟ್ಬಿಡ್ಬೇಕದನ ಅಂದ್ಕೊಂಡು ಒಂದು ಉಪಾಯ ಮಾಡಿದ. ತನ್ನ ತಮ್ಮನಾದ ಪ್ರಸೇನಿಗೆ ಕೊಟ್ಟ. ಅವನಿಗೆ ಆಗಾಗ ರಾಜನ ಸಭೆ ಹೋಗೋ ಪ್ರಸಂಗ ಬರ್ತಾ ಇತ್ತು ಸತ್ರಾಜಿತನಿಗೆ, ಪ್ರಸೇನಿಗೆ ಆ ಪ್ರಸಂಗ ಇಲ್ಲ. ಹಾಗಾಗಿ ಕೃಷ್ಣನಿಗೆ ಕಾಣದೇ ಇರುವ ದರ್ಸ್ಕೋಬಹುದು ಅಂಥೇಳಿ ಅವನಿಗೆ ಕೊಟ್ಟ. ಮತ್ತೆ ಒಂದು ಮಾತನ್ನು ಹೇಳಿದ, ನೋಡು ಇದು ಬಹಳ ತಂಪತ್ತನ್ನು ಕೊಡ್ತ, ಹಾಗೆ ಆಪತ್ತು ಇದೆ, ಇದಕ್ಕೆ ನೀನು ಶುದ್ಧವಾಗಿದ್ದುಕೊಂಡೇ ಇದನ್ನು ಧರಿಸ್ಬೇಕು, ಎಚ್ಚರಿಕೆಯನ್ನು ಧರಿಸ್ಕೋಬೇಕು ಅಂತ ಹೇಳಿ ತನ್ನ ತಮ್ಮನ ಪಸೆಯನ್ನಿಗೆ ಆ ಶಬಂದ ಕೆಂಬಣಿಯನ್ನು ಕೊಟ್ಟ. ಏಕದಾ ಕಂಠ ದೇಶೇಸು ಕ್ಷಿಪ್ತಾತಂ ಮಣಿಮುತ್ತಮಂ ಮೃಗಯ ಕ್ರೀಡನಾರ್ಥಾಯ ಯಯೋ ಕೃಷ್ಣೇನ ಸಂಯುತ. ಆಮೇಲೆ ಒಂದಿನ ಒಂದು ಘಟನೆ ಆಯ್ತು, ಎಲ್ಲ ಯಾದವರು ಸೇರಿ ಬೇಟೆ ಆಡ್ಲಿಕ್ಕೆ ಹೋಗಿದ್ದರು, ಗುಂಪು ಕೊಡ್ಕೊಂಡು ಕಾಡಿಗೆ ಹೋಗಿದ್ದರು. ಕೃಷ್ಣನು ಕೂಡ ಹೋಗಿದ್ದ, ಹಾಗೆ ಪ್ರಸೇನನು ಕೂಡ ಹೋಗಿದ್ದ, ಕಂಠದಲ್ಲಿ ಆ ರತ್ನವನ್ನು ಧರಿಸಿಕೊಂಡೇ ಹೋಗಿದ್ದ. ಹಾಗಾಗಿ ಏನಾಯಿತು ಅಂದರೆ ಅವನು ಅಶುಚಿಯಾಗಬೇಕಾದ ಪ್ರಸಂಗ ಬಂತು ಕಾಡಿನಲ್ಲಿ. ಅಶ್ವಾರೂಢೋ ಶುಚಿಶ್ಚಾಸೋ ಹತಃ ಸಿಂಹೇನ ತತ್ಕ್ಷಣಾತ್ ರತ್ನ ಮಾದಾಯ ಸಿಂಹೋಪಿ ಗಚ್ಚಂಜಾಂ ಭವತಾ ಹತಃ. ಪ್ರಸೇನ ಅಶ್ವದ ಮೇಲೆ ಏರಿಕೊಳ್ತಿದ್ದ, ಹಾಗೆ ಕಾಡಿನಲ್ಲಿ ಹೋಗ್ತಾ ಇರಬೇಕಾದರೆ ಆ ಅಶ್ವಕ್ಕೆ ಸ್ವಲ್ಪ ಶ್ರಮ ಆಯಿತು. ಹಾಗಾಗಿ ಅಶ್ವದ ಬಾಯಿಯಿಂದ ಹೊರಟಂತಹ ಒಂದು ಅದರ ಜೊಲ್ಲು ಹಾರಿ ಬಂದು ಅದರ ಮೇಲೆ ಕೂತಿರುವ ಪ್ರಸೇನಿಗೆ ತಾಗಬಿಡ್ತು. ಹೀಗಾಗಿ ಅವನು ಅಶುಚಿಯಾದ, ಅಶುಚಿಯಾದ ತಕ್ಷಣವೇ ಅವನಿಗೆ ಆಪತ್ತು ಬಂದ್ಬಿಡ್ತು. ಏನು ಆಪತ್ತು ಬಂತು, ಒಂದು ಸಿಂಹ ಅವನ ಮೇಲೆ ಎರಗಿತ್ತು, ಎರಗಿ ಅವನನ್ನು ಕೊಂದು ಹಾಕ್ಬಿಡ್ತು. ಆಮೇಲೆ ಆ ಸಿಂಹಕ್ಕೆ ಆ ರತ್ನವನ್ನು ಕಂಡು ಕುತೂಹಲ ಆಯಿತು, ಪಳ ಪಳ ಹೊಳಿತಾ ಇದೆಯಲ್ಲ ಅಂತ. ಹಾಗಾದ್ರು ಆ ರತ್ನವನ್ನು ಕಚ್ಚಿಕೊಂಡು ಅದು ಹೋಗ್ತಾ ಇದೆ ಸಿಂಹ. ಸಿಂಹದ ಬಾಯಿ ಎಷ್ಟೊಂದು ಮಾಂಸ ತಿಂದ ಬಾಯಿ ಅದು ಅಶುಚಿ. ಹೀಗಾಗಿ ಆ ಸಿಂಹಕ್ಕೂ ಕೂಡ ಆಪತ್ತು ಬಂತು. ಸಿಂಹ ಒಂದು ಬಲವಾದ ಕರಡಿಯಿಂದ ಆಕ್ರಮಿಸಲ್ಪಟ್ಟಿತು, ಒಂದು ಬಲವಾದ ಕರಡಿ ಬಂದು ಸಿಂಹದ ಮೇಲೆ ಎರಗಿತ್ತು, ಸಿಂಹನ ಕೊಂದು ಹಾಕ್ಬಿಡ್ತು. ಆ ಬಲವಾದ ಕರಡಿ ಯಾರಪ್ಪ ಅಂದ್ರೆ ಜಾಂಬವಂತ. ರಾಮಾಯಣದಲ್ಲಿ ರಾಮನ ಜೊತೆ ಇದ್ದಂತಹ ಜಾಂಬವಂತ, ಅವನಿಗೆ ದೀರ್ಘವಾದ ಆಯುಷ್ಯ ಇದೆ, ಭಗವದ್ ಭಕ್ತನು ಕೂಡ ಹೌದು. ಅವನು ಅಲ್ಲಿ ತಕ್ಷಣದಲ್ಲಿ ಬಂದ, ಸಿಂಹವನ್ನು ಕೊಂದು ರತ್ನವನ್ನು ಎತ್ಕೊಂಡು ಹೋದ. ಅವನಿಗೆ ಅಶುಚಿ ಇಲ್ಲ ಭಗವದ್ ಭಕ್ತನಾದ್ದರಿಂದ, ಹೀಗಾಗಿ ಅವನಿಗೇನು ಆಪತ್ತು ಬರಲಿಲ್ಲ, ಸೀದಾ ಮನೆ ತೆಗೆದುಕೊಂಡು ಹೋದ. ನೀತ್ವಾಸೋ ವ್ಯವರೇ ರತ್ನಂ ದದೋ ಪುತ್ರಾಯ ಜಾಂಬವಾನ್ ಪುರೀಂ ವ್ಯವೇಶ ಕೃಷ್ಣೋಪಿ ಸ್ವಪೈ ಸ್ವಕೈ ಸರಬೈ ಸಮಾವೃತ. ಜಾಂಬವಂತ ಆ ಶಾಮಂತಕ ಬಡೆಯನ್ನು ತೆಗೆದುಕೊಂಡು ತನ್ನ ಮನೆಗೆ ತೆಗೆದುಕೊಂಡ. ಮನೆಯಲ್ಲಿ ಒಂದು ಗುಹೆ, ತುಂಬ ಆಳವಾದ ಗುಹೆ, ಆ ಗುಹೆಯಲ್ಲಿ ಅವನ ವಾಸ. ಆ ಗುಹೆ ಒಳಗೆ ತೆಗೆದುಕೊಂಡು ಹೋದ. ಅಲ್ಲಿ ಅವನಿಗೆ ಒಬ್ಬ ಚಿಕ್ಕ ಮಗ ಇದ್ದ, ಆಟ ಆಡೋ ಚಿಕ್ಕ ಮಗ, ಅವನಿಗೆ ಕೊಟ್ಟ ಅದನ್ನು. ಹೀಗೆ ಈ ಕಡೆ ಶಾಮಂತಕ ಬಣಿ ಕತ್ತೆ. ಹೀಗಾದರೆ ಈ ಕಡೆ
ಬೇಟೆಗೆ ಬಂದಂಥ ಯಾದವರೆಲ್ಲರೂ ಸಂಜೆ ಎತ್ತು ತಿರುಗಿ ದ್ವಾರಕ್ಕೆ ವಾಪಸ್ ಹೋದರು. ಕೃಷ್ಣನು ಕೂಡ ವಾಪಸ್ ಹೋದ. ಆದ ಅಲ್ಲಿ ಹೋದ ನಂತರ ಗಮನಕ್ಕೆ ಬಂತು, ಪ್ರಸೇನೋದ್ಯಾಪಿ ನಾಯಾತಿ ಹತಃ ಕಷ್ಟೇನಶ್ಚಿತ ಮಣಿಲೋಭೇನ ಕಷ್ಟಂ ಬಾಂಧವ ಪಾಪಿನ ಹತಃ. ಪ್ರಸೇನ ಬರಲಿಲ್ಲ ಅಂತ ಗೊತ್ತಾಯ್ತು. ಎಲ್ಲರೂ ಹುಡುಕ್ಲಿಕ್ಕೆ ಶುರು ಮಾಡು, ಎಲ್ಲ ಹುಡುಕಿದ್ರು ಕಾಣ್ತಾ ಇಲ್ಲ. ಆಮೇಲೆ ಇವತ್ತು ಬೆಳಗ್ಗೆ ಬೇಟೆಗೆ ಹೋಗಿದ್ದ ಅವನು, ಬೇಟೆಯನ್ನು ತಿರುಗಿ ಬರಲಿಲ್ಲ. ಹಾಗಾದ್ರೆ ಏನೋ ಅಲ್ಲೇ ಅಪತ್ತಾಗಿರ್ಬೋದು ಅಂತ ಊಹೆ ಮಾಡಿದ್ರು. ಊಹೆ ಮಾಡ್ಕೊಂಡು ಮಾತಾಡಲು ಶುರು ಮಾಡಿದೆಲ್ಲ. ಅಲ್ಲೇ ಮಾತಾಡೋ ಶುರು ಮಾಡಿದ್ರು. ಏನು ಮಾತಾಡ್ತಾ ಇದ್ದಾರೆ? ಪ್ರಸೇನ ಯಾಕೆ ಬರಲಿಲ್ಲ? ಓಹೋ, ಆ ದಿವಸ ಸತ್ರಾಜಿತ ಸಮಂತಕ ಬಣ್ಣ ಧರಿಸ್ಕೊಂಡಿರ್ಬೇಕಾದ ಕೃಷ್ಣ ಅವನ ಕಣ್ಣು ಹಾಕಿದ್ದು ನೋಡಿ ನನಗೆ ಅರ್ಥ ಆಯಿತು, ಇವನಿಗೆ ಸಮಂತಕ ಬಣ್ಣ ಬಗ್ಗೆ ಆಸೆ ಇದೆ ಅಂತ. ಸಮಂತಕ ಬಣ್ಣ ಧರಿಸ್ಕೊಂಡು ಹೋಗಿದ್ದ ಅಲ್ಲ ಅವನು? ಹೌದು ಹೌದು, ಧರಿಸ್ಕೊಂಡು ಹೋಗಿದ್ದ. ಹಾಂ, ಹಾಗಿದ್ದರೆ ಅವನು ಸಮಂತಕ ಬಣ್ಣ ಆಸೆಯಿಂದ ಕೃಷ್ಣನೇ ಕೊಂದಿರಬಹುದು ಅವನನ್ನು ಅಂತ ಒಬ್ಬ ಹೇಳ್ದ. ಹಾಗೆ ಮತ್ತೊಬ್ಬನು ಹೌದು ಅಂತ ಕಾಣ್ತಿದ್ದ ನನಗೂ ಅಂತ ಹೇಳ್ದ ಮತ್ತೊಬ್ಬನು. ಹೀಗೆ ಮೊದಲು ಅದು ಇರ್ಬೋದು ಅಂತಿತ್ತು ಶಬ್ದ, ಕ್ರಮೇಣ ಹೌದು ಅಂತ ಗಟ್ಟಿನೇ ಬರೀ ಶುರುವಾಯ್ತು. ಎಲ್ಲ ಸುದ್ದಿ ಹಬ್ಬಿಡ್ತು ತ್ವಾರಕವಾ ಸೇರಿ ಎಲ್ಲ ಹೇಳಿ ಶುರು ಮಾಡಿದ್ರು ಕೃಷ್ಣನ ಬಗ್ಗೆ. ಈ ಕೃಷ್ಣ ಇವನು ಮಣಿ ಲೋಭದಿಂದ ಆ ಸತ್ರ ಪ್ರಸನ್ನೆಲ್ಲ ಕೊಂದಾಕ್ಬಿಟ್ಟ, ಏನು ಇವನು ಗತಿಯಪ್ಪ ಇವಂದು ಅಂತ ಎಲ್ಲ ಹೇಳ್ಕೊ ಶುರು ಮಾಡಿದ್ರು. ದ್ವಾರಕ ವಾಸಿ ನಸ್ತರವೇ ಜನ ಊಚು ಪರಸ್ಪರಂ ವೃಥಾಪವಾಸಂ ತಪ್ತ ಕೃಷ್ಣೋಪಿ ತಿರಗಾಚ್ಛನೈ. ಎಲ್ಲರೂ ಹೇಳಕ್ಕೆ ಶುರು ಮಾಡಿದ್ರು. ಆಗ ಕೃಷ್ಣನಿಗೆ ಬಹಳ ಬೇಸರ ಆಯಿತು. ನಾನೇನು ತಪ್ಪು ಮಾಡಲಿಲ್ಲ, ಅದು ನನ್ನ ಮೇಲೆಲ್ಲ ಅಪವಾದ ಹಾಕ್ತಾ ಇದ್ದಾರಲ್ಲ ಅವರು ಅಂತ ಭಾಳ ಬೇಸರ ಆಯಿತು. ಹಾಗಾಗಿ ಏನು ನಡೆದ ಕತೆ ಅಂತ ನೋಡೋಣ ಅಂತೇಳಿ ಅವನು ಕೂಡ ಆ ದಿವಸ ಭೇಟಿ ಆಡ್ಲಿಕ್ಕೆ ಹೋದ ಜಾಗಕ್ಕೇನೆ ಆ ಕಾಡಿಗೇನೆ ಮತ್ತೆ ಹೋದ. ಆ ಜನಗಳನ್ನ ಕರ್ಕೊಂಡು ಹೋದ. ಸಹೈವೈತೈರ್ ಯಥಾರಣ್ಯ ದೃಷ್ಟ್ವಾ ಸಿಂಹೇನ ಪಾತಿತಂ ಪ್ರಸೇನ್ ಪ್ರಸೇನಂ ವಾಹನಯುತಂ ತತ್ಪದಾನುಚರ ಶನೈ. ಹೋಗಿ ನೋಡಿದ್ರೆ ಕಾಡಿನಲ್ಲಿ ಪ್ರಸೇನ ಸತ್ತು ಬಿದ್ದಿದ್ದು ಕಾಣ್ತು. ಸಿಂಹದ ಹಲ್ಲು ಮತ್ತು ಉಗುರಿನ ಗಾಯಗಳು ಮೆಮೇಲಾಗಿದ್ದವೆ. ನೋಡಿ ಗೊತ್ತಾಗ್ತದೆ ಸಿಂಹದ ಆಕ್ರಮಣದಿಂದ ಆತ ಸತ್ತು ಹೋಗಿದ್ದಾನೆ ಅಂಥೇಳಿ. ಆಗ ಸಿಂಹ ಏನು ಹೋಗಿರ್ಬೋದು ಅಂತ ಸ್ವಲ್ಪ ಆಚೆ ಆಚೆ ನೋಡಿ ಸಿಂಹದ ಹೆಜ್ಜೆ ಕಾಣ್ತವನಿಗೆ. ಆ ಸಿಂಹದ ಹೆಜ್ಜೆ ಜಾಡನ ಹಿಡ್ಕೊಂಡು ಹೋಗ್ತಾ ಇದ್ದರೆ ಸ್ವಲ್ಪ ದೂರ ಹೋದ್ರೆ ಸಿಂಹವು ಸತ್ ಬಿದ್ದು ಕಾಣ್ತು. ವೃಕ್ಷೇಣ ನಿಹಿತಂ ದೃಷ್ಟ್ವಾ ಕೃಷ್ಣಶ್ಚರ್ಕ್ಷ ವಿಲಂಗತಃ ವಿವೇಶ ಯೋಜನ ಶತಂ ಅಂಧಕಾರಂ ಸ್ವತೇಜಸಃ. ಆ ಸಿಂಹದ ಹೆಜ್ಜೆನೇ ಗುರ್ತಿಡ್ಕೊಂಡು ಹೋದರೆ ಸ್ವಲ್ಪ ದೂರಕ್ಕೂ ಸಿಂಹವು ಕೂಡ ಸತ್ ಬಿದ್ದಿತ್ತು. ಒಂದು ಕರಡಿ ಅದನ್ನು ಕೊಂದು ಹಾಕಿತ್ತು ಅಂತ ಅವನಿಗೆ ಗೊತ್ತಾಯಿತು. ಯಾಕಂದರೆ ಮುಂದೆ ಕರಡಿ ಹೆಜ್ಜೆ ಇದೆ, ಮುಂದೆ ಕರಡಿ ಹೆಜ್ಜೆ ಹಿಡ್ಕೊಂಡು ಹೋಗ್ತಾ ಇದ್ದರೆ ಆ ಕರಡಿ ಹೆಜ್ಜೆ ಒಂದು ಗುಹೆಯ ಒಳಗೆ ಒಳಗೆ ಪ್ರವೇಶ ಮಾಡಿದ್ದು ಗೊತ್ತಾಯಿತು. ಹಾಗಾದ್ರೆ ಕರಡಿ ಒಳಗೆ ಹೋಗಿದೆ ಅಂತಾಯಿತು. ಹಾಗಾಗಿ ಬಹುಶಃ ಶಮಂತಕ ಬಣ್ಣಿ ಒಳಗೆ ಹೋಗಿರ್ಬೋದು ಅವ್ರ ಜೊತೆಯಲ್ಲಿ. ಅದಕ್ಕಾಗಿ ಕೃಷ್ಣ ಶಮಂತಕ ಬಣ್ಣಿ ತೆರಬೇಕು ಅನ್ನೋ ಉದ್ದೇಶದಿಂದ ಆ ಗುಹೆ ಒಳಗೆ ಪ್ರವೇಶ ಮಾಡಿದ. ಘೋರವಾದ ಅಂಧಕಾರ, ತುಂಬ ದೀರ್ಘವಾದ ಆಳವಾದ ಗುಹೆ ಅದು. ಆ ಆಳವಾದ ಗುಹೆಯಲ್ಲಿ ಪ್ರವೇಶ ಮಾಡಿದ ಕೃಷ್ಣ ಪರಮಾತ್ಮ ಅಲ್ಲಿರೋ ಅಂಧಕಾರವನ್ನು ತನ್ನ ತೇಜಸ್ಸಿನಿಂದಲೇ ನಾಶ ಮಾಡ್ಕೋತ ಹೋದಂತೆ. ಅವನು ಅವನು ಸ್ವಯಂ ತೇಜಸ್ವಿ ಅವನು ಕೃಷ್ಣ. ಯದಾದಿತ್ಯಗತಂ ತೇಜೋ ಜಗದ್ ಭಾಸೇತೆ ಕಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ ತೇಜೋ ವಿದ್ಯೆ ಮಾಮಕಂ ಅಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಸೂರ್ಯನಲ್ಲಿ ಚಂದ್ರನಲ್ಲಿ ಮತ್ತು ಅಗ್ನಿಯಲ್ಲಿ ಇರುವ ತೇಜಸ್ಸೆಲ್ಲವೂ ಪರಮಾತ್ಮನ ತೇಜಸ್ಸು ಮೂಲತಃ. ಆದ್ದರಿಂದ ಕೃಷ್ಣ ಪರಮಾತ್ಮನಿಗೆ ಎಲ್ಲ ತೇಜಸ್ಸುಗಳಂತೂ ಹೆಚ್ಚಿನ ಶಕ್ತಿ ಉಂಟು ಅವನಿಗೆ. ಆದರೆ ಒಂದು ಅವತಾರ ಎತ್ತಿ ಮನುಷ್ಯನಾಗಿ ಬಂದಿದ್ದರಿಂದ ಅದನ್ನು ತೋರಿಸ್ಕೊಳ್ಳೋದಿಲ್ಲ ಅವನಷ್ಟೇ. ಆದರೆ ಅವನ ತೇಜಸ್ಸು ಉಂಟು. ತನ್ನ ಆ ತೇಜಸ್ಸಿನಿಂದಲೇ ಆ ಅಂಧಕಾರವನ್ನೆಲ್ಲ ಭೇದಿಸಿಕೊಂಡು ಒಳಗೆ ಪ್ರವೇಶ ಮಾಡಿದ. ಎಷ್ಟು ದೂರ? ನಿವಾರ್ಯಂ ದದರ್ಶಾಗ್ರೆ ಪ್ರಾಸಾದಂ ಬದ್ಧ ಭೂಮಿಕಂ. ಒಂದು 100 ಯೋಜನೆಗಷ್ಟು ದೂರ ಒಳಗೆ ಪ್ರವೇಶ ಮಾಡಿದ. ಅಷ್ಟು ಒಳಗೆ ಹೋಗಿ ನೋಡಿದರೆ ಒಳಗೊಂದು ಅರಮನೆ ಇದೆ.
ಅಷ್ಟು ದೊಡ್ಡ ಅಷ್ಟು ಗಾಢವಾದ ಗುಹೆ ಒಳಗೆ ಒಂದು ಅರಮನೆ ಇದೆ, ವಿಸ್ತಾರವಾದ ಅರಮನೆ ಇದೆ. ಅಲ್ಲಿ ಒಬ್ಬ ಹುಡುಗ ಆಡ್ತಾ ಇದ್ದಾನೆ. ತಮ್ ಕುಮಾರಂ ಜಾಂಬಬತೋ ದೋಲಾಯಾಮಿತದ್ಯುತಿಂ, ತೊಟ್ಟಿಲ ಮೇಲೆ ಆಡ್ತಾ ಇದ್ದಾನೆ ಒಬ್ಬ ಹುಡುಗ, ಬಹಳ ಸುಂದರವಾಗಿದ್ದಾನೆ. ಮತ್ತೆ ಮಾಣಿಕ್ಯಂ ಲಂಬಬಾನಂ ಚತುರ್ದಶ ಭಗವಾನ್ ಹರಿಹಿ ರೂಪಯೌವನ ಸಂಪನ್ನಾಂ ಕನ್ಯಾಂ ಜಾಂಬವತೀಂ ಪುನಃ. ಸವಂತಕ ಮಣಿ ಆ ಆಟ ಆಡ್ತಾ ಇರುವ ತೊಟ್ಟಲಲ್ಲಿರುವ ಬಾಲಕನ ಮೇಲ್ಗಡೆ ಕಟ್ಟಲ್ಪಟ್ಟಿತ್ತು, ಕಟ್ಟಿಟ್ಟಿದ್ರು ಅಲ್ಲಿ. ಅದು ಲಕ್ಕ ಲಕ್ಕ ಹೊಳಿತಾ ಎತ್ತದ್ದು ನೋಡ್ಕೊಂಡು ಆ ಮಗು ಆಟ ಆಡ್ತಾ ಇತ್ತು. ಮತ್ತೆ ಒಬ್ಬಳು ಸುಂದರಿಯಾದ ಯುವತಿ ಕನ್ಯೆ ಆ ಮಗುವನ್ನು ಆಡಿಸ್ತಾ ಇದ್ದು ಅಲ್ಲಿ. ಅವಳು ಜಾಂಬವಂತನ ಮಗಳು ಜಾಂಬವತಿ. ಅವಳ ಚಿಕ್ಕ ತಮ್ಮ ಇವನು ಈ ಹುಡುಗ ಬಾಲಕ, ಅವನ್ನ ಆಡಿಸ್ತಾ ಇದ್ಲು. ದೋಲಾಂ ದೋಲಯಮಾನಾಂ ಚತುರ್ದಶಕರ್ ಕಮಲೇ ಕ್ಷಣ ವಿಸ್ಮಯಂತು ಮಹಚ್ಚಕ್ರೇ ದೃಷ್ಟ್ವಾ ತಾಂ ಚಾರುಹಾಸಿನೀಂ ದೋಲಾಂ ದೋಲಯಮಾನಾಂ ಚ ಜಗೋಗೀತಂ ಇದಂ ಓಹೋ. ಅವಳು ಜಾಂಬವತಿ ತೊಟ್ಲನ್ನು ತೂಗ್ತಾ ಇದ್ಲು. ಕೃಷ್ಣ ಪರಮಾತ್ಮ ನೋಡಿದ. ಕೃಷ್ಣ ಅಂದ ಅವನು ಕಮಲೇಕ್ಷಣ ಅಂದ ಅತ್ಯಂತ ಸುಂದರ ಅವನು. ಅಂತಹ ಆ ಸುಂದರನಾದ ಕೃಷ್ಣ ಪರಮಾತ್ಮ ಇವಳು ಯಾರಪ್ಪ ಈ ಗುಹೆ ಒಳಗಿದ್ದಂತಹ ಕನ್ನೆ ಅಂತ ನೋಡಿ ಆಶ್ಚರ್ಯಪಟ್ಟ. ಅವಳ ಜೊತೆಯಲ್ಲಿ ಒಂದು ಹಾಡು ಹೇಳ್ತಾ ಇದ್ಲು. ಆ ಮಗುವನ್ನು ಆಡಿಸ್ತಾ ಇರ್ಬೇಕು, ಒಂದು ಹಾಡನ್ನು ಹೇಳ್ತಾ ಇದ್ಲು. ಏನು ಹಾಡು? ಸಿಂಹ ಪ್ರಸೇನ ಅವಧೀತ್ ಸಿಂಹೋ ಜಾಂಬಬತ ಹತಃ ಸುಕುಮಾರ ಕಮಾರೋದೀಹಿ ತವಹ್ಯೇಷಸ್ಯ ಮಂತಕಃ. ಒಂದು ಹಾಡು ಹೇಳ್ತಾ ಇದ್ರು. ಏನು ಹಾಡು ಅಂತಂದರೆ, ಸಿಂಹ ಪ್ರಸೇನನ್ನು ಕೊಂದಿತು, ಆ ಸಿಂಹವನ್ನು ಜಾಂಬವತ ಕೊಂದ, ಜಾಂಬವತನೇ ನಿನ್ನ ತಂದೆ, ಅದರಿಂದ ಇನ್ಯಾರೂ ಈ ಸಮಂತಕ ಮಣಿನ ತಗೊಂಡು ಹೋಗೋರಿಲ್ಲ, ಅದು ನೀನೇ ನೆದಬೇಡ, ಇದು ನಿಂದೆ ಇದು ಇನ್ನ ಮೇಲೆ ಅಂತ ಹಿಂಗೆ ಅರ್ಥ ಬರುವಂಥ ಒಂದು ಹಾಡನ್ನು ಹೇಳ್ತಾ ತೂಗ್ತಾ ಇದ್ಲು, ತೊಟ್ಲು ತೂಗ್ತಾ ಇದ್ಲು. ಕೃಷ್ಣ ಅವಳನ್ನು ಕಂಡ, ಮಗುವನ್ನು ಕಂಡ, ಆ ರತ್ನವನ್ನು ಕಂಡ. ಮದನ ಜ್ವರ ದಾಹಾರ್ಥಾ ದೃಷ್ಟ್ವಾತಂ ಕಮಲೇಕ್ಷಣಂ ಉವಾಚ ಲಲಿತಂ ಬಾಲ ಗಮ್ಯತಾಂ ಗಮ್ಯತಾಂ ಇದೆ. ಅವಳು ಹಾಡು ಹೇಳ್ತಾ ತೂಗ್ತಾ ಇದ್ಲು. ಅವರಿಗೆ ಮೊದಲು ಗೊತ್ತಾಗಲಿಲ್ಲ ಕೃಷ್ಣ ಬಂದಿದ್ದು. ಕೃಷ್ಣ ಕ್ರಮೇಣ ಹತ್ತಿರ ಬಂದಾಗ ಗೊತ್ತಾಯಿತು, ಯಾರೋ ಒಬ್ಬ ಬರ್ತಾ ಇದ್ದಾನೆ, ಸುಂದರವಾದ ಯುವಕ ಬರ್ತಾ ಇದ್ದಾನೆ. ನೋಡಿ ಅವಳಿಗೆ ಒಂಥರ ನಾಚಿಕೆ ಆಯಿತು, ಅವಳ ವಯಸ್ಸಿಗೆ ತಕ್ಕಂತೆ ಒಂಥರದ ನಾಚಿಕೆ ಆಯಿತು. ಸುಂದರನಾಗಿದ್ದಾನೆ, ಬಹಳ ಚಂದ ಇದ್ದಾನೆ ಅಂತ ಮನಸ್ಸಿಗೆ ಆಕರ್ಷಣೆ ಆಯಿತು. ಅವಳು ಹೇಳಿದ್ಲು, ನೀನು ಯಾಕೆ ಇಲ್ಲಿ ಬಂದು, ಬೇಗ ಹೊರಟು ಹೋಗು, ಯಾಕಂದ್ರೆ ಇದು ಜಾಂಬವಂತನ ಗುಹೆ ಇದು, ಅವನು ನಿದ್ರೆ ಮಾಡ್ತಾನೆ ಸದ್ಯ, ಅವನು ಏನನ್ನ ಎಚ್ಚರಾದ್ರೆ ಇಷ್ಟು ಚಂದ ಇದ್ದೀನಿ, ನಿನಗೆ ಹೊಡೆದ ನಿನ್ನ ಸಾಯಿಸ್ಬಿಡ್ತಾನ ಅವನು, ಅವನು ಸಿಟ್ಟು ಬಂದರೆ. ಅವನು ತುಂಬ ಶಕ್ತಿ ಇದೆ ಅವನಿಗೆ, ಅದರಿಂದ ಇಲ್ಲಿ ಯಾರೂ ಬರೋದಿಲ್ಲ, ನೀ ಹೆಂಗೆ ಬಂದೆ, ಬೇಗ ಹೊರಟೋಗ್ಬಿಡು ಇಲ್ಲಿಂದ ಅಂತ ಹೇಳಿದ್ಲು. ರತ್ನಂ ಗೃಹೀತ್ವ ಬೇಗೇನ ಯಾವಚ್ಛೇತೆ ತು ಜಾಂಬವಾನ್ ಇತ್ಯ ಕರ್ಣಹಸನ್ ಶೌರಿ ಶಂಖಂದ ಧಮೋ ಪ್ರತಾಪವಾನ್. ಯಾತಕ್ಕೆ ಬಂದಿದ್ದೆ ಅಂತ ಕೇಳ್ಕೊಳ್ಳೆ, ಕೃಷ್ಣ ಹೇಳ್ದ, ಆ ರತ್ನ ತಗೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ ನಾನು ಅಂತ. ಅಷ್ಟೆಯೋ, ಹಾಗೆ ತಗೊಂಡು ಹೋಗ್ಬಿಡು ನೀನು, ಯಾಕಂತಂದ್ರೆ ಈಗ ನಿದ್ರೆ ಮಾಡಿದ್ದಾನ ಅವನು, ನಿದ್ರೆಯಿಂದ ಎಚ್ಚರಾದ್ರೆ ಅವನು ನಿನ್ನನ್ನು ಹೊಡೆದು ಎಲ್ಲೇ ಸಾಯಿಸೇ ಬಿಡ್ತಾನ ಅವನು, ಯಾಕಂದ್ರೆ ಅವನಿಗೆ ಅಷ್ಟು ಶಕ್ತಿ ಇದೆ. ಯಾರೂ ಈ ಗುಹೆಯೊಳಗೆ ಬರೋದಿಲ್ಲ ಆ ಕಾರಣದಿಂದ, ಅದರಿಂದ ನಿಂಗೆ ರತ್ನ ಬೇಕು ಹೌದಲ್ಲ, ತಗೊಂಡು ನಡೆದ್ಬಿಡು ಅಂಥೇಳಿ ಹೇಳಿದ್ಲು ಅವಳು. ಆದರೆ ಕೃಷ್ಣ ಪರಮಾತ್ಮ ಹಂಗೆ ಮಾಡಲಿಲ್ಲ, ಓಡಲಿಲ್ಲ. ಅವನಿಗೆ ಇನ್ನೂ ಎರಡು ಮೂರು ಉದ್ದೇಶ ಇದೆ ಅಲ್ಲಿ ಬರೋದಕ್ಕೆ, ಅವನು ಅಷ್ಟು ಸರ್ವಜ್ಞ ಸರ್ವಶಕ್ತ ಅವನು. ಅವನ ಉದ್ದೇಶ ಏನಪ್ಪ ಅಂದರೆ, ಜಾಂಬವಂತ ಅವನ ಭಕ್ತ, ರಾಮಾವತಾರದಲ್ಲಿ ಜಾಂಬವಂತ ಅವನ ಭಕ್ತ, ಹಾಗೆ ಅವನನ್ನು ಅನುಗ್ರಹಿಸಬೇಕು ಅನ್ನೋದು ಇದೆ, ಶಮಂತಕ ಮಣ್ಣಿನ ತೆಗೆದುಕೊಂಡು ಹೋಗಬೇಕು ಅನ್ನೋದು ಇದೆ. ಹಾಗೆ ಜಾಂಬವತಿ ಅವಳು ಕೂಡ ವೈಕುಂಠ ಲೋಕದಿಂದ ಬಂದಂಥ ಒಬ್ಬ ದೇವತಾ ಸ್ತ್ರೀ ಅವಳು, ಹಾಗಾಗಿ ಕೃಷ್ಣನ ಅವತಾರಕ್ಕೆ ಅನುಕೂಲವಾದಂಥ ಒಬ್ಬ ಜೀವ ಅದು, ಒಂದು ದೇವತಾ ಭಾವದಿಂದ ಬಂದಂಥ ದೇವತಾ ರೂಪಿಣಿ ಅಂತ ಒಂದು ದಿವ್ಯ ತೇಜಸ್ಸು ಅದು ಜಾಂಬವತಿ, ಅವಳನ್ನು ತಗೊಂಡು ಹೋಗಬೇಕು. ಹೀಗಾಗಿ ಅವನಿಗೆ ಎಲ್ಲ ಉದ್ದೇಶ ಇರೋದ್ರಿಂದ ಅವನು ಹೋಗಲಿಲ್ಲ ಅಲ್ಲಿಂದ. ಏನು ಮಾಡಿದ ಅಂತಂದರೆ, ತನ್ನ ಪಾಂಚಜನ್ಯವನ್ನು ಎತ್ತಿ ಬಾಯಿಗೆ ಒತ್ತಿ ಶಂಖ ಮಾಡೇ ಬಿಟ್ಟ, ಶಂಖಧ್ವನಿ ಮಾಡೇ ಬಿಟ್ಟ. ಶಂಖಧ್ವನಿಗೆ ಆ ಜಾಂಬವಂತನಿಗೆ ಎಚ್ಚರ ಆಯಿತು. ಆ ಕರ್ಣ ಸಹ ಸೋತ್ಥಾಯ ಯುಧೆ ಯುಕ್ಷರಾಟ್ ತತಃ
तयोर युद्धम अभूत घोरम भरिजाम भवतोस्तदा। शंखनादवन केळि ಜಾಂಬವಂತನಿಗೆ ಎಚ್ಚರ ಆಯಿತು. ಎಚ್ಚರವಾಗಿ ಎದ್ದು ಕುಂತು ಹೊರಗೆ ಬಂದು ನೋಡಿದ್ರೆ ಒಬ್ಬ ಸುಂದರನಾದ ಯುವಕ ಬಂದಿದ್ದಾನೆ. ಏ ಯಾಕೆ ಬಂದ್ಯಾ ಅಂತ ಸ್ವಲ್ಪ ಗದರಿಸಿ ಕೇಳಿದ ಜಾಂಬವಂತ. ನನಗೆ ಶಮಂತಕ ಮಣಿ ಬೇಕು, ಅದಕ್ಕೋಸ್ಕರ ಬಂದಿದ್ದೇನಂತ ಕೃಷ್ಣ ಹೇಳಿದ. ಅದು ಕೊಡ್ಲಿಕ್ಕೆ ಬರೋದಿಲ್ಲ, ಅದು ಕೇಳಲಿಕ್ಕೆ ನೀನು ಯಾರು ಅಂತ ಹೀಗೆ ಮಾತಿಗೆ ಮಾತು ಬೆಳೀತು. ಪರಸ್ಪರ ಯುದ್ಧ ಶುರುವಾಗ್ಬಿಡ್ತು ಪರಸ್ಪರ. ಅವರಿಬ್ಬರ ಯುದ್ಧ ಶುರುವಾಗಿ ಹರಿಜಾಂ ಭವತೋಸ್ತದಾ, ಅತ್ಯಂತ ಘೋರವಾದ ಯುದ್ಧ. ಹರಿ ಮತ್ತು ಜಾಂಬವಂತ ಇಬ್ಬರು ಕೂಡ ಅಜೇಯರು, ಅದರಿಂದ ಯುದ್ಧ ಘೋರವಾಗಿ ದೀರ್ಘಕಾಲ ನಡೀತಾ ಇದೆ ಗುಹೆಯ ಒಳಗೆ. ಈ ಕಡೆ ಹೊರಗೆ ಕೃಷ್ಣನ ಜೊತೆ ಬಂದಿದ್ದಲ್ಲ ಒಂದಷ್ಟು ಜನ ಕಾಡಿಗೆ ಬಂದಿದ್ರು, ಅವೆಲ್ಲ ಗುಹೆ ಹೊರಗೆ ನಿಂತಿದ್ರು. ಒಳಗೆ ಹೋಗ್ಲಿಕ್ಕೆ ಹೆದರಿಕೆ ಆಯ್ತು, ಅವ್ರು ಹೋಗ್ಲಿಲ್ಲ. ಅವರು ನೀವೆಲ್ಲ ಇರಿ ಅಂತ ಹೇಳಿ ಕೃಷ್ಣನು ಅವ್ರಿಗೆ ಹೇಳಲ್ಲ ನಿಲ್ಸ್ಕೊಂಡಿದ್ದ. ಅದವರೇನು ತಿಳ್ಕೊಂಡ್ರು, ದ್ವಾರಕ ವಾಸ್ಯ ನಸ್ತರವೇ ಗತಾಸ್ತಿ ಸಪ್ತಮೇ ದಿನೇ ಮೃತ ಕೃಷ್ಣೋಪಿ ಕೃಷ್ಣೋ ನಿರೀಕ್ಷಂತೋ ನಿಸ್ಸಂದಿಗ್ಧಂ ವಿಚಾರ್ಯ ಚ ಪರಲೋಕ ಕ್ರಿಯಾಂಚಕ್ರು ಪರೇತಶ್ಚತುತೇ ತದಾ. ಹೊರಗಿದ್ದಂತಹ ದ್ವಾರಕವಾಸಿಗಳೆಲ್ಲರೂ ಒಂದಲ್ಲ ಎರಡಲ್ಲ ಏಳು ಅಹೋರಾತ್ರಿ ಕಳೆಯುತ್ತಂಗೆ ಕಾಯ್ತಾ ಇದ್ದು, ಕೃಷ್ಣ ಬರ್ತಾನೋ, ಇವತ್ತು ಬರ್ತಾನೋ, ನಾಳೆ ಬರ್ತಾನೋ ಅಂತೇಳಿ. ಏಳು ದಿವಸಕ್ಕಾದರೂ ಬರಲಿಲ್ಲ. ಆವಾಗ ಅವರು ಊಹೆ ಮಾಡಿದ್ರು, ಓಹೋ ಒಳಗೆ ಹೋದವ ಹೊರಗೆ ಬರೋದಿಲ್ಲ, ಇನ್ನು ಅಲ್ಲಿ ಯಾವುದೋ ಪ್ರಾಣಿ ಅವನು ಕೊಂದು ಹಾಕ್ತು, ಇನ್ನು ನಿಶ್ಚಿತವನ್ನು ಬರೋದಿಲ್ಲ ಹೆಂಗಂದು ಅಂಥೇಳಿ ಎಲ್ಲರೂ ತಿಳ್ಕೊಂಡು ಅಲ್ಲಿಂದ ವಾಪಸ್ ಊರಿಗೆ ಬಂದರು. ಮತ್ತೆ ಯಾರೋ ಜ್ಯೋತಿಷ್ ಹೊತ್ತು ಕೇಳಿದ್ರಂತೆ ಕೃಷ್ಣ ಬರಲಿಲ್ಲ ಯಾಕಂದ. ಅವನು ನೋಡಿದವ್ರು ಹೇಳಿದ್ರು ಸ್ವಲ್ಪ ಅವರು ಊಹಾ ಪೋಟ ಪಟು ಪಟುಜ್ಞ ಬಹುಶಃ ಅವ್ರು ಗ್ರಹ ಕೊಂಡಲಿಕ್ಕಿಂತ ಹೆಚ್ಚು ಊಹಾ ಪೋನೇ ಹೆಚ್ಚಿಗೆ ಮಾಡಿದ್ರು ಕಾಣ್ತದೆ. ಅವ್ರು ಹೇಳ್ಬಿಟ್ರು, ಸುಳ್ಳನ್ನೇ ಹೇಳ್ಬಿಟ್ರು, ಕೃಷ್ಣ ಸತ್ತು ಹೋಗಿದ್ದಾನೆ ಅಂತೇಳಿ ಅವರು ಹೇಳ್ಬಿಟ್ರು. ಹೌದಾ ಅಂತೇಳಿ ಎಲ್ಲರೂ ಭಾಳ ದುಃಖಪಟ್ರು. ಅಯ್ಯೋ ಪಾಪ ಎಷ್ಟು ಚಂದ ಇದ್ದ, ಎಲ್ಲ ದುಃಖಪಟ್ರು, ಎಲ್ಲ ಆಯಿತು. ಅದಕ್ಕಾಗಿ ಅವನು ಸತ್ತು ಹೋಗಿದ್ದಕ್ಕೆ ಅವನಿಗೆ ಅವ್ರದ್ದೇ ಸಂಸ್ಕಾರವನ್ನೆಲ್ಲ ಮಾಡಿಬಿಟ್ರು. ಎಲ್ಲ ಒಂದು ಕೃತಕವಾದ ಶವವನ್ನು ಮಾಡಿ ದಾಹ ಪ್ರಾರಂಭ ಮಾಡಿ ಹನ್ನೆರಡು ದಿವಸವರೆಗೇನೆ ಎಲ್ಲ ಸಂಸ್ಕಾರವನ್ನು ಮಾಡಾಕ್ಬಿಟ್ರು. ಏಕವಂಶದ್ಯನಂ ಯಾವತ್ ಬಾಹು ಪ್ರಹರಣೋ ವಿಭು ಯುಧೇ ವೃಕ್ಷರಾಜೇನ ಯುದ್ಧಕರ್ಮಣಿತೋಷಿತ ಯುಧೇ ತೇನ ವೃಕ್ಷೇನ ಯುದ್ಧಕರ್ಮಣಿತೋಷಿತ. 21 ದಿನ ಹಿಂಗೆ ಕಳೆದೋಗಿದೆ ಇಲ್ಲಿ, 21 ದಿನ ಮಾಸಿಗೂ ಆಗ್ಬಿಟ್ಟಿದೆ ಇಲ್ಲಿ. ಅಲ್ಲಿ 21 ದಿನ ಯುದ್ಧ, ಏನು ಅಹೋರಾತ್ರಿ ಯುದ್ಧ. ಜಾಂಬವಂತನು ಸೋಲೋದಿಲ್ಲ, ಕೃಷ್ಣನು ಸೋಲೋದಿಲ್ಲ. ಹೀಗೆ ಯುದ್ಧವೆಂಬ ಈ ಒಂದು ರೀತಿಯ ತಪಸ್ಸೆ ಆಯ್ತು ಅದು ಜಾಂಬುವಂತನಿಗೆ. ಕೃಷ್ಣನಿಗೆ ಅದರಿಂದ ಸಂತೋಷ ಆಯ್ತು. ಯಾವುದಂದ್ರೂ ಕೂಡ ದೇವರನ್ನು ಮನಸ್ಬೋದು, ಭಕ್ತಿಯಿಂದಲೂ ಮನಸ್ಬೋದು, ಯುದ್ಧದಿಂದಲೂ ಮನಸ್ಬೋದು ಅಂತಾಯ್ತು. ಅರ್ಜುನ ಶಿವನನ್ನು ಯುದ್ಧದಿಂದಲೇ ಗೆದ್ದ, ಹಾಗೆ ಯಾವ ಪಾಶ ಪದಾರ್ಥವನ್ನು ಪಡೆದ. ಹಾಗೆ ಈ ಜಾಂಬುವಂತ ಮುಟ್ಟ ಯುದ್ಧದ ಮೂಲಕ ಕೃಷ್ಣ ಪರಮಾತ್ಮನ ಪ್ರಸನ್ನಗೊಳಿಸಿಕೊಂಡ. ಆಲೋಚನೆ ಪ್ರಾರಂಭ ಆಯಿತು ಜಾಂಬವನಿಗೆ. ಜಾಂಬವಾನ್ ಪ್ರಾಕ್ತರಂ ಸ್ಮೃತ್ವ ದೃಷ್ಟ್ವ ದೇವಂ ದೇವ ಬಲಂ ಮಹತ. ಇದು ಯಾವ ನಮ್ಮನೆ ಬಲವಪ್ಪ ಇದು? ಇದು ನಾನು ಹಿಂದೆ ರಾಮನನ್ನು ನೋಡಿದ್ದೆ, ರಾಮನಂತದೇ ಬಲ ಇರಬಹುದು ಇದು ಅಂತ ಅವನಿಗೆ ಪ್ರಾರಂಭ ಆಯ್ತು, ನೆನಪಾಗಲಿಕ್ಕೆ ಪ್ರಾರಂಭ ಆಯ್ತು. ಜಾಂಬವಾನುವಾಚ ಅಜೇಯೋಹಂ ಸ್ವರೈ ಸರ್ವೈ ಯಕ್ಷ ರಾಕ್ಷಸ ದಾನವೈ ತ್ವಜಾ ಜಿತೋಹಂ ದೇವೇಶ ದೇವಸ್ತಮಸ್ಯ ನಿಶ್ಚಿತಂ ಜಾನೇ ತ್ವಾಂ ವೈಷ್ಣವಂ ತೇಜ ನಾನ್ಯಥಾ ಬಲ ವೀದೃಶಂ. ಜಾಂಬವಂತ ಹೇಳಿದ, ನಾನು ದೇವತೆಗಳು ಯಕ್ಷರು ರಾಕ್ಷಸರು ದಾನವರು ಎಲ್ಲರಿಂದಲೂ ಅಜೇಯ, ಅಂದರೆ ಇವರು ಯಾರು ನನ್ನನ್ನು ಸೋತಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಒಂದು ದಿವ್ಯ ಸಾಮರ್ಥ್ಯ ನನಗೆ ಭಗವದ್ ಅನುಗ್ರಹದಿಂದ ಬಂದಿದೆ. ಆದರೆ ನಿನ್ನಿಂದ ನಾನು ಸೋಲ್ತಾ ಇದ್ದೇನಲ್ಲ, ಹಾಗಾದರೆ ನೀನು ಇವ್ರು ಯಾರೂ ಅಲ್ಲ, ನೀನು ಯಾವುದೋ ಒಂದು ವೈಷ್ಣವ ತೇಜಸ್ವಿ ನೀನು, ಅದಲ್ಲದೆ ಈ ರೀತಿ ಬಲ ಬರೋಕ್ಕೆ ಸಾಧ್ಯವೇ ಇಲ್ಲ, ಅದು ನೀನು ಯಾರು ಹೇಳು, ನೀನು ಯಾರು ನೀನು ಹೇಳು ಅಂತ ಕೃಷ್ಣನ ಮತ್ತೆ ಮತ್ತೆ ಕೇಳಿದ. ಆಗ ಕೃಷ್ಣ ಪರಮಾತ್ಮ ತನ್ನ ಭಕ್ತನಿಗೆ ಅನುಗ್ರಹಿಸೋದಕ್ಕೋಸ್ಕರ ರಾಮನ ರೂಪದಲ್ಲಿ ಅವನ ದರ್ಶನ ಕೊಟ್ಟ.
ಭಕ್ತಿಯಲ್ಲಿ ರಾಗಭಕ್ತಿ ಅಂತ ಒಂದು ಪ್ರಕಾರದ ಭಕ್ತಿ ಅರ್ಥ. ಅದು ಹೇಗಾದ ಸ್ವಭಾವ ಅಂತಂದರೆ ದೇವರನ್ನ ಯಾವುದೋ ನಿರ್ದಿಷ್ಟ ಆಕಾರದಲ್ಲೇ ಅದನ್ನು ನೋಡೋಕ್ಕೆ ಇಷ್ಟಪಡ್ತದೆ. ರಾಮನ ಆಕಾರ ದೇವರನ್ನ ಉಪಾಸನೆ ಮಾಡದಿದ್ದರೆ ದೇವರು ರಾಮನಾಕಾರದಲ್ಲೇ ಅವನ ದರ್ಶನ ಕೊಡ್ತಾನೆ. ನರಸಿಂಹನಾಕಾರದಲ್ಲಿ ದರ್ಶನ ಪೂಜೆ ಮಾಡಿದ್ದರೆ ಉಪಾಸನೆ ಮಾಡಿದ್ದರೆ ನರಸಿಂಹ ರೂಪದಲ್ಲಿ ದರ್ಶನ ಕೊಡ್ತಾನೆ. ಒಬ್ಬ ಹಿರಿಯರು ಹೇಳಿದ್ದಾರೆ, ಆಂಜನೇಯ ಒಮ್ಮೆ ದ್ವಾರಕೆಗೆ ಬಂದಂತೆ. ಅವನು ಬರ್ತಾ ಇದ್ದಾನೆ ಅಂತ ಕೃಷ್ಣನಿಗೆ ಗೊತ್ತಾಯ್ತು. ಆವಾಗ ಆಂಜನೇಯ ರಾಗಭಕ್ತ, ಅವನು ಕೃಷ್ಣ ಸತ್ಯಭಾಮೆಗೆ ರುಕ್ಮಿಣಿಗೆಲ್ಲ ಹೇಳಿದಂತೆ, ನೋಡು ಎಲ್ಲ ಅಲ್ಲಿ ಬರ್ತಾ ಇದ್ದ, ನೀವೆಲ್ಲ ಮೊದಲನ್ನ ಅವತಾರ ಹಳೆ ಅವತಾರ ವೇಷ ಕಟ್ಟಬೇಕೀಗಲ್ಲ, ಸೀತೆ ಆಗಬೇಕು ನೀನು ರುಕ್ಮಿಣಿ, ನಾನು ರಾಮನಾಗಬೇಕು. ಇಲ್ಲ ಕೇಳೋದಿಲ್ಲ ಅವನು, ರಾಮನಾಗ ದರ್ಶನ ಕೊಡೋದು ಕೇಳಿದ್ದೆ, ನಾವು ರಾಮನಾಗ ನೋಡಬೇಕು ಅಂತ ಕೇಳ್ತಾನೆ ಅವನು. ರಾಗಭಕ್ತಿ ಅಂದ್ರೆ ಹಾಗಿರ್ತದೆ, ಒಂದು ನಿರ್ದಿಷ್ಟವಾದ ಆಕಾರದಲ್ಲಿಯೇ ಅಷ್ಟು ಪ್ರೀತಿ ಬಂದ್ಬಿಡ್ತದೆ. ಹಾಗಾಗಿ ಆ ಆಕಾರವನ್ನು ನೋಡಬೇಕು ಅಂತ ಹಪ ಹಪಿಸ್ತದೆ ಮನಸ್ಸು. ಹನುಮಂತ ಎಡೀ ದಿವಸ ಹಾಗೆ ರಾಮ ನಿನ್ನ ದರ್ಶನ ಕೊಡು ಅಂತ ಕೇಳ್ತಾನೆ ಇರ್ತದೆ ಎಡೀ ದಿವಸ. ಹಾಗೆ ಈ ಜಾಂಬವಂತ ಕೂಡ ರಾಮಾವತಾರದ ಭಕ್ತ, ರಾಮನ ಭಕ್ತ. ಹಾಗಾಗಿ ಭಗವಂತ ಅವನಿಗೆ ಅವನ ಭಕ್ತಿಯನ್ನು ಅರ್ಥವನು ರಾಮನ ರೂಪದಿಂದ ದರ್ಶನವನ್ನು ಕೊಡ್ತಾನೆ. ಜಾಂಬವಂತನಿಗೆ ಪರಮ ಆನಂದವಾಗ್ಬಿಡ್ತಾವನಿಗೆ. ಎಷ್ಟೋ ದಿವಸದಿಂದ ಕಾಯ್ತಾ ಇದ್ದ ರಾಮನ ದರ್ಶನ ಆಗಬೇಕು ಅಂಥೇಳಿ, ಇವತ್ತು ಮನೆಗೆ ಬಂದು ದರ್ಶನ ಕೊಟ್ಟನಲ್ಲ ಅಂತ ಭಗವಂತ ಭಾಳ ಸಂತೋಷ ಆಯಿತು. ಅವನಿಗೆಲ್ಲ ಸೇವೆಯನ್ನು ಮಾಡಿದ. ಮತ್ತೆ ಭಗವಂತ, ನನ್ನಿಂದ ಅಪರಾಧ ಆಗಿದೆ, ನಿನ್ನ ಜೊತೆ ನಾನು ಯುದ್ಧ ಮಾಡಿಬಿಟ್ಟೆ, ನನಗೆ ಗೊತ್ತಿರಲಿಲ್ಲ, ಇದನ್ನು ಕ್ಷಮಿಸು ಅಂತ ಅವನ ಪ್ರಾರ್ಥನೆ ಮಾಡಿಕೊಂಡು ನಿನ್ನ ಹೆಚ್ಚೆಯಂತೆ ಈ ಮಾಣಿಕ್ಯವನ್ನು ತೆಗೆದುಕೊಂಡು ಹೋಗು ಅಂತ ಸಮಂತಕ ಮಣಿಯನ್ನು ಅವನಿಗೆ ಕೊಟ್ಟ. ಜೊತೆಯಲ್ಲಿ ಸುತಾಂ ಜಾಂಬವತೀಂ ನಾಮ ಭಾರ್ಯಾರ್ಥಂ ವರವರ್ಣಿನೀಂ ಪಾಣಿಂಬೈ ಗ್ರಾಹಯ ಮಾಸ ದೇವದೇವಂ ಚ ಜಾಂಬವಾನ್. ಅಲ್ಲದೆ ತನ್ನ ಮಗಳಾದ ಜಾಂಬವತಿಯನ್ನು ಕೂಡ ಅವನಿಗೆ ಧಾರೆಯರ್ದು ವಿವಾಹ ಮಾಡಿಕೊಟ್ಟ. ಹೀಗಾಗಿ ಮಣಿಬಾದಾಯ ದೇವೋಪಿ ಜಾಂಬವತ್ಯಾಪಿ ಸಂಯುತ ತದ್ವೃತ್ತಾಂತಂ ಸಮಾಚಷ್ಟ ದ್ವಾರಕಾ ವಾಸಿನಾಂ ಸ್ವಯಂ. ಹೀಗೆ ಎರಡು ಮಣಿಯನ್ನು ತಗೊಂಡು ಬಂದ. ಈಗ ಹೋಗಿದ್ದು ಒಂದು ಮಣಿ ತರಲಿಕ್ಕೆ ಅಂತ ಇಟ್ಕೊಳ್ಳೋಣ, ಆದರೆ ಸಿಕ್ಕಿದ್ದು ಎರಡು ಮಣಿ, ಒಂದು ಶಮಂತಕ ಮಣಿ, ಇನ್ನೊಂದು ಜಾಂಬವತಿ ಎಂಬ ಕನ್ಯಾಮಣಿ. ಈಗ ಎರಡು ಮಣಿಯನ್ನು ತೆಗೆದುಕೊಂಡು ಕೃಷ್ಣ ಪರಮಾತ್ಮ ತಿರುಗಿ ದ್ವಾರಕೆಗೆ ಬಂದು ಎಲ್ಲರಿಗೂ ದರ್ಶನ ಕೊಟ್ಟು ಎಲ್ರಿಗೂ ಹೇಳಿದ, ಎಲ್ಲ ನೀನು ಸತ್ತೋಗಿದ್ದೇನೆ ಮಾರಾಯ ಅಂತ ಹೇಳ್ತಾ ಶುರು ಮಾಡಿದ್ರು. ಇಲ್ಲ ಮಾರಾಯ, ನಾನು ಹೋಗಲಿಲ್ಲ, ಸತ್ತೋಗಲಿಲ್ಲ, ನೋಡಿದ್ರಲ್ಲ ಸತ್ತೋಗಿದ್ದಿಲ್ಲ ಮಾಡ್ಯಾನೇನು ಅಂತ, ಇಲ್ಲ ನಾನು ಸತ್ತೋಗಲಿಲ್ಲ, ನಂಬಿ ನೀವು ಹಿಂಗೆಲ್ಲ ನಡೀತು ಅಂತ ಹೇಳ್ದ ಅವನು. ಅವಾಗೆಲ್ಲ ನಂಬಿದರು. ನಾನು ಒಳಗೆ ಹೋಗಿ 21 ದಿನ ಕಳೀತು, ಜಾಂಬವಂತ ಎಂಬ ಕರಡಿ ಇದ್ದ ಅಲ್ಲಿ, ಅವನನ್ನು ಸೋಲಿಸಿ ಅವನ ಕೈಯಿಂದ ಅರ್ಥವನ್ನು ತೆಗೆದುಕೊಂಡು ಬಂದೆ. ನೋಡಿ ಅವಳ ಮಗಳೇ ಬಂದಿದ್ದಾಳೆ ಇಲ್ಲಿ, ಜಾಂಬವತ್ ಸಾಕ್ಷಿ ಹೇಳ್ತಾ ಇದ್ದಾಳೆ ಏನು ನಡೀತು ಅಂತ ಹೇಳ್ಕೊಂಡು. ಇದನ್ನು ನಂಬುದಿಲ್ಲ ಇವರು, ಎಲ್ಲ ಮತ್ತೆ ಸುಳ್ಳು ಹೇಳ್ತಾನೆ ಅಂತೇಳಿ ಅಪವಾದ ಹಾಕ್ಬಿಡ್ದೆ ಈಗಾಗಲೇ. ಹೀಗಾಗಿ ಸಾಕ್ಷಿ ಹೇಳಲಿಕ್ಕೆ ಬರಬೇಕಲ್ಲ, ಅದಕ್ಕೆ ಜಾಂಬವನ್ನು ಕರ್ಕೊಂಬಂದಿದ್ದಿರ್ಬೋದು ಅಂತೂ ಎಲ್ರಿಗೂ ಸಮಾಧಾನ ಮಾಡಿ ಹೇಳಿದ. ಸಪ್ತರಾಜಿತಸ್ಯ ಮಾಣಿಕ್ಯಂ ದತ್ತವಾನ್ ಸದಾ ಸಂಸದಿ ಸ್ಥಿತ ಮಿಥ್ಯಾಪವಾ ಸಂಶುದ್ಧಿಂ ಪ್ರಾಪ್ತವಾನ್ ಮಧುಸೂದನ. ಆಮೇಲೆ ಸಭೆಯಲ್ಲಿ, ರಾಜಸಭೆಯಲ್ಲೇನೆ ಸಪ್ತರಾಜನನ್ನು ಕರೆದು ಎಲ್ಲರ ಎದೆ ನೋಡು, ಇನ್ಮೇಲೆ ನನ್ನ ಮೇಲೆ ಸುಳ್ಳು ಅಪವಾದ ಹಾಕ್ಬೇಡ, ಈ ರತ್ನ ತಂದಿದ್ದೇನೆ ತಗೋ ಇಟ್ಕೋ, ಇನ್ನು ನನ್ನ ಹತ್ರ ಹೇಳಬೇಡ, ನನ್ನ ಹತ್ರ ಬರಬೇಡ ಅಂಥೇಳಿ ಹೇಳಿದ. ಆವಾಗ ಸತ್ರಾಜಿತ್ತು ನಂಬಿದ, ಆಯ್ತಪ್ಪ ಹೇಳಿದ, ಎಲ್ಲರೂ ನಂಬಿದ್ರು, ಎಲ್ಲರೂ ವಿಶ್ವಾಸ ಬಂತು. ಒಂದು ಸಲ ಕೃಷ್ಣನಿಗೆ ಮಿಥ್ಯಾಪವಾದ ಬಂದಿದ್ದು ದೂರಾಯಿತು. ಅಲ್ಲ, ಮಿಥ್ಯಾಪವಾದ ಬಂದು ದೂರ ಆಯ್ತು, ಗಣಪತಿ ವ್ರತ ಮಾಡೋ ಪ್ರಸಂಗ ಏನು ಬಂತು, ಎಲ್ಲಿ ಕತೆ ಮುಗಿದೈತಲ್ಲ ಅಂತ ಕೇಳ್ಬೋದು. ಇಲ್ಲ, ಇದೇ ಅಪವಾದ ಇನ್ನೊಮ್ಮೆ ಬರ್ತವನಿಗೆ, ಆಗ ಇನ್ನೊಮ್ಮೆ ಬಲವಾಗಿ ಬರ್ತದೆ. ಈ ಮಿಥ್ಯಾಪವಾದ ಒಂದು ವಿಶಿಷ್ಟ ಏನು ಅಂತಂದರೆ, ಒಂದ್ಸಲ ಬಂದು ಅದು ಹೋಗಿದ್ದಿದ್ದು ಮತ್ತೊಮ್ಮೆ ಬದು ಬಂದರೆ ಆಗ ಇನ್ನು ಪ್ರಬಲವಾಗಿ ಬರ್ತದೆ. ಎರಡನೇ ಸಲ ತಿರುಗಿ ಬಂದರೆ ಅಪವಾದ ಪ್ರಬಲವಾಗಿ ಬರ್ತದೆ. ಜ್ವರ ಬಂದು ಜ್ವರ ಕಡಿಮೆಯಾಗಿ ಜ್ವರ ಬಿಟ್ಟು ಹೋಗಿ ತಿರುಗಿ ಮರುಕಳಿಸಿದರೆ ಅವತ್ತು ಜೋರ ಜ್ವರ ಬರ್ತದೆ ಅಂತ ಹೇಳ್ತಾರೆ. ಹಾಗೆ ಈ ಮಿಥ್ಯಾಪವಾದ ಒಂಥರ ಜ್ವರ ಇದ್ದಾಗೆ, ಅದು ಒಂದ್ಸಲ ಹೋದರೆ ಮತ್ತೊಂದು ಸಾರಿ ಬಂದು ಅದು ಮತ್ತಿರುಗಿ ಬಂತು ಅಂತಂದರೆ ಆಗ ಇನ್ನಷ್ಟು ಪ್ರಬಲವಾಗಿ ಬರ್ತದೆ. ಅಂಥ ಅಪವಾದ ಇದು, ಅದಕ್ಕೋಸ್ಕರ ಮತ್ತೆ ಅಪವಾದ ಹೆಂಗೆ ಬರ್ತದೆ ಅನ್ನೋದನ್ನು ಮುಂದೆ ಹೇಳಲಿಕ್ಕಿದ್ದಾರೆ.
सत्राजदोपि संत्रस्ता कृष्णाय प्रददो सुतां सत्यभामां समाबुद्धि महाबुद्धि तदो सर्वगुणान्वितां। सत्राज तनिगो सब पश्चाताप आयतवनिगे ಮತ್ತೆ ಕೃಷ್ಣನ ಬಗ್ಗೆ ಒಂದು ಸ್ವಲ್ಪ ಭಯನೂ ಬಂತು. ನಾನು ಸುಳ್ಳ ಪೋದ ಹಾಕಿದ್ದರಿಂದ ಅವನಿಗೆ ಸ್ವಲ್ಪ ನನ್ನ ಬಗ್ಗೆ ಬೇಸರ ಆಯಿತು ಅಂತೇಳಿ. ಹಾಗಾಗಿ ಈ ಬೇಸರ ಕಳ್ಕೊಳ್ಳೋದಕ್ಕೆ, ವಿರೋಧ ಕಳ್ಕೊಳ್ಳೋದಕ್ಕೆ ಒಂದು ಉಪಾಯ ಮಾಡಿದ. ಗುಣವತಿಯಾದ ತನ್ನ ಮಗಳಾದ ಸತ್ಯಭಾಮೆಯನ್ನು ಕೃಷ್ಣನಿಗೆ ಕೊಟ್ಟು ವಿವಾಹ ಮಾಡಿದ. ಆಮೇಲೆ ಒಂದು ದಿನ ಒಂದು ಘಟನೆ ನಡೀತು. ಶತಧನ್ವ ಕುರ ಮುಖ್ಯ ಯಾದವ ದುಷ್ಟಮಾನಸ ಸತ್ರಾಜಿತೇನ ತೇ ವೈರಂ ಚಕ್ರೂರತ್ನ ಅಭಿಲಾಷಿಣ. ಅದೇ ಆ ರತ್ನ ಸಂಪತ್ತನ ಜೊತೆ ಲಾಪತ್ತನ್ನು ಕಟ್ಕೊಂಡೇ ಬಂದಿದೆ ನೋಡಿ. ಹೀಗಾಗಿ ಆ ರತ್ನದ ತಿರುಗಿ ವಾಪಸ್ಸು ಎಲ್ಲಿಂದ ಬಂತು ಅಲ್ಲಿ ಹೋಗ್ಬಿಟ್ಟದಂಕ ಒಂದು ಆಪತ್ತು ಇದ್ದೇ ಇದರದ್ದು. ಏನು ಆಪತ್ತು ಬಂತು ಈಗ ಅಂತಂದರೆ, ಶತಧನ್ ಬಾಕ್ರ ಬದಲಾದಂತಹ ಸ್ವಲ್ಪ ದುಷ್ಟರಾದ ಯಾದವರವರು ಅವರಿಗೆ ಕಣ್ಣಿಗೆ ಬಿತ್ತು ಸತ್ರಾಜ್ಯದ ಕೈಯಲ್ಲಿರುವ ಶಮಂತಕ ಮಣಿ. ಹಾಗಾಗಿ ಅವರು ಆ ರತ್ನವನ್ನು ಬಯಸಲಿಕ್ಕೆ ಪ್ರಾರಂಭ ಮಾಡಿದ್ರು, ಕೇಳಿ ಪ್ರಾರಂಭ ಮಾಡಿದ್ರು. ಆಗ ಸತ್ರಾಜ್ಯತನಿಗೆ ಭಯ ಪ್ರಾರಂಭ ಆಯಿತು. ಓ, ಇದು ರಕ್ಷಣೆ ಮಾಡ್ಕೊಳ್ಬೇಕಾದ್ರೆ ಬಹಳ ಕಷ್ಟ ಇದೆ ಈಗ ಅಂತ. ದುರಾತ್ಮ ಶತಧನ್ವಾಪಿ ಗತೆ ಕೃಷ್ಣೇಥ ಪಾಂಡವಾನ್ ಸತ್ರಾಜಿತಂ ನಿಹತ್ಯಾಶು ಮಣಿನಂ ಜಗ್ರಾಹ ಮಣಿ ಜಗ್ರಾಹ ಪಾಪಥೀ. ಆ ಶತಧನ್ಮ ಅಕ್ರೂರ ಇವರ ಮಧ್ಯದಲ್ಲಿ ಶತಧನ್ಮ ಎಂಬ ಯಾದವ ಸತ್ರಾಜಿತನ ಕೊಂದೆ ಹಾಕ್ಬಿಟ್ಟ ಒಂದಿನ. ಯಾವಾಗದೋ ಕೃಷ್ಣ ಹಸ್ತಿನಾವತಿ ಹೋಗಿದ್ದ ಸಂದರ್ಭದಲ್ಲಿ, ಬಹುಶಃ ಕೃಷ್ಣ ಅಲ್ಲೇ ಇದ್ದರೆ ಹಂಗೆ ಆಗ್ತಿರ್ಲಿಲ್ವೇನೋ. ಕೃಷ್ಣ ಪಾಂಡವರ ಹತ್ರ ಹಸ್ತನಾವತಿ ಹೋದ ವೇಳೆಯಲ್ಲಿ, ಕೃಷ್ಣ ಅಲ್ಲಿ ಇಲ್ಲದ ಸ್ಥಳದ ವೇಳೆಯಲ್ಲಿ ಆ ಮಣಿ ಆಸೆಯನ್ನು ಸತ್ರಾಜಿತನನ್ನು ಕೊಂದಾಕ್ಬಿಟ್ಟ ಮತ್ತು ಆ ಮಣಿಯನ್ನು ಕದ್ಕೊಂಡು ಹೋಗ್ಬಿಟ್ಟ. ಕೃಷ್ಣಸ್ಯ ಭರತ ಸತ್ಯ ಸಮಾಚಷ್ಟೆ ವಿಚೇಷ್ಟಿತಂ ಅಂತರ್ಹೃಷ್ಟೋಬಹಿ ಕೋಪಿ ಕೃಷ್ಣ ಪಟನಾಯಕ. ಕೃಷ್ಣ ಹಸ್ತನಾವತಿನ ತಿರುಗಿ ಬಂದ ನಂತರ ಸತ್ಯಭಾಮಿ ಇದನ್ನೆಲ್ಲ ಹೇಳಿದಳು. ಸತ್ಯಭಾಮಿ ತಂದೆ ಅವನು ಸತ್ರಾಜಿತ. ಹಾಗಾಗಿ ತನ್ನ ತಂದೆಯನ್ನು ಶತಧನ್ವ ಎಂಬ ಯಾದವ ಕೊಂದು ಮಣಿಯನ್ನು ಕಸಿದುಕೊಂಡು ಹೋಗಿದ್ದನ್ನೆಲ್ಲ ಕಥೆಯನ್ನು ಸತ್ಯಭಾಮಿ ಹೇಳಿದರು. ಅಯ್ಯೋ, ಹೀಗಾಗೋಯ್ತಾ ಅಂತ ಕೃಷ್ಣನ ಕೂಡ ಒಂದು ಸ್ವಲ್ಪ ಮುಖದಲ್ಲಿ ಬೇಸರವನ್ನೇ ತೋರಿಸ್ಕೊಂಡ. ಆದರೆ ಅಂತರಂಗದಲ್ಲಿ ಅವನಿಗೆ ಸಂತೋಷವೇ ಇದೆ, ಹೊರಗೆ ಸ್ವಲ್ಪ ನೋವನ್ನೇ ಇರುವಾಗ ತೋರಿಸ್ಕೊಂಡ ಮುಖದಲ್ಲಿ. ಅಂತರಂಗದಲ್ಲಿ ಯಾಕೆ ಅವನ ಸಂತೋಷ ಇದೆ ಅಂತಂದರೆ, ಅವನ ಕಪಟ ನಾಯಕ, ಅವನು ಉಳಿದ ಮನುಷ್ಯರಾಗಿ ಮನುಷ್ಯನಲ್ಲ. ಅವನು ಲೋಕನಾಯಕದ ಲೋಕ ಎಂಬ ನಾಟಕ ಸೂತ್ರಧಾರಿ ಅವನು. ಹಾಗಾಗಿ ತನ್ನ ನಾಟಕ ಇನ್ನಷ್ಟು ಮುಂದುವರಿತದಲ್ಲ ಸರಿಯಾಗಿ ಅಂತೇಳಿ ಅವನಿಗೆ ಸಂತೋಷ ಒಳಗಿಂದ ಒಳಗೆ. ಅದು ಹೊರಗಿಂದೊರೆಗೆ ಎಲ್ಲರಂತೆ ಇರ್ತಾನೆ. ಹಾಗಾಗಿ ಹೊರಗಿಂದ ಸ್ವಲ್ಪ ದುಃಖ ಅಂತ ತೋರಿಸ್ಕೊಂಡ. ಅದು ಅವನಿಗೆ ಸರ್ವಜ್ಞ. ಅವನು ಅದು ಎಲ್ಲಿ ಹೋಗಿದೆ ಸಮಂತಕ ಮಣಿ, ಹಿಂದೇನಾಗಿದೆ, ಮುಂದೇನಾಗ್ತದೆ ಎಲ್ಲ ಗೊತ್ತವನಿಗೆ. ಹೀಗಾಗಿ ಅದನ್ನು ತನ್ನ ಆ ಅಂತಸ್ತತ್ವವನ್ನು ತೋರಿಸಿಕೊಳ್ಳದೆ ಮೇಲ್ನೋಟಕ್ಕೆ ಎಲ್ಲರಂತೆ ಸ್ವಲ್ಪ ದುಃಖಪಟ್ಟವನಂತೆ ಇದ್ದ. ಬಲದೇವ ಪರೋಬಾಕ್ಯಂ ಉಬಾಚ ಧರಣೀಧರ ಹತ್ವಾ ಸತ್ರಾಜಿತಂ ದುಷ್ಟ ಮಣಿಬಾದಾಯ ಗಚ್ಚತಿ ನಿಹತ್ಯ ಶತಧನ್ಮಾನಂ ಗೃಹೀಮೋ ರತ್ನವಾವಯೋ ಮಮ ಭೋಗ್ಯಂಚ ತದ್ರತ್ನಂ ಭವಿಷ್ಯತ್ ಸುನಿಶ್ಚಿತಂ ಏತಚ್ಚುತ್ವ ಭಯಪ್ರಸ್ತೋ ಶತಧನ್ವಾಪಿ ಯಾದವ. ಒಂದು ಸಲ ಇದೇ ಘಟನೆ ನಡೆದ ಸ್ವಲ್ಪ ಸಮಯದ ನಂತರ ಕೃಷ್ಣ ಪರಮಾತ್ಮ ಬಲರಾಮನಿಗೆ ಹೇಳಿದ. ಅವನಿಗೆ ಅವನ ನಾಟಕ ಮುಂದುವರಿಯಬೇಕಲ್ಲ, ಅವತಾರದ ಉದ್ದೇಶ ಈಡೇರಬೇಕಲ್ಲ. ಹಾಗಾಗಿ ಬಲರಾಮನಿಗೆ ಹೇಳಿದ, ನೋಡೋಣ ಸತ್ರಾಜನ ಕೊಂದು ಹಾಕಿ ಆ ಶತಧರ್ಮ ಎಂಬ ಅಕ್ರೂರ ಸಮಂತಕ ಬಣ್ಣ ಕಸಿದುಕೊಂಡು ಹೋದಂತೆ ನಮಗೆ ಬೇಡವಾ ಆ ರತ್ನ ಅಲ್ವಾ, ನಮಗೆ ಬೇಕಲ್ವಾ, ನಮಗಿದ್ದ ಚೆನ್ನಾಗಿರ್ತಲ್ಲ ಅಂತ ಅವನೇ ಸ್ವಲ್ಪ ಆಸೆ ಹುಟ್ಟಿಸಿದ ಬಲರಾಮನಿಗೆ. ಹೌದು ಹೌದು, ನಮ್ಮನ್ನೇ ಇದ್ರೆ ಭಾಳ ಚೆನ್ನಾಗಿರ್ತದೆ ಅದು,
ಅಂತೇಳಿ ಅವನು ಹೇಳ್ದ ಮಮ ಹೋಗ್ಯಂಚ ತದ್ದರತ್ನಂ ಭವಿಷ್ಯತ್ ಸುನಿಶ್ಚಿತಂ. ಹೀಗೆ ಬಲರಾಮನು ಹೇಳಿದ, ಹೌದು ನನಗೆ ನನ್ನ ಕೈಯಲ್ಲಿ ಚೆನ್ನಾಗಿರ್ತದೆ, ನನಗೆ ಇದ್ರ ಬಹಳ ಸಂತೋಷ ಅಂತ ಹೇಳಿದ. ಹೀಗೆ ಕೃಷ್ಣ ಬಲರಾಮನಿಗೆ ಸಂಭಾಷಣೆ ಆಗಿದ್ದನ್ನು ಶತಧನ್ಮ ಇರೋವನ್ನು ಕೇಳಿಸ್ಕೊಂಡ, ಅವನು ಹೆಂಗೋ ಗೊತ್ತಾಯ್ತು. ಹಾಗಾಗಿ ಅವನಿಗೆ ಅರ್ಥ ಆಯಿತು, ಓಹೋ ಇದು ಕೃಷ್ಣನ ಬಲರಾಮನ ಯಾರೋ ಬಂದು ನನ್ನ ಹತ್ರ ಇದನ್ನು ವಸೂಲು ಮಾಡ್ತಾ ಇದ್ದಾನೆ ಹೇಳ್ಕೊಂಡು ಅವನಿಗೆ ಸ್ವಲ್ಪ ಹೆದರಿಕೆ ಆಯಿತು. ಹಾಗೇನು ಮಾಡ್ದ, ಆಹೂಯ ಅಕ್ರೂರನಾಮಾನಂ ಮಾಣಿಕ್ಯಂ ಪ್ರದೋಚ ಸಹ ಆರೋಹ್ಯ ವಡಬಾಂಬೆಗಾಂತ್ ನಿರ್ಗತೋ ದಕ್ಷಿಣಾಂ ದಿಶಿ. ಕೃಷ್ಣ ಬಲರಾಮನು ರಥದ ಮೇಲೆ ಏರಿಕೊಂಡು ಆ ಶತಧನ್ವನನ್ನ ನಿಗ್ರಹಿಸಿ ಅವನ ಹತ್ರ ಇರೋ ಮನೆ ತೆಗೆದುಕೊಂಡು ಹೋಗಲಿಕ್ಕೆ ಬರ್ತಾ ಇದ್ದಾರೆ. ಹಾಗೆ ಅವ್ರು ಬರ್ತಾ ಇದ್ದಾರೆ ಅಂತ ಗೊತ್ತಾಗಿ ಗಡಬಡಿಸಿದ ಶತಧನ್ವ, ಮತ್ತು ನನ್ನ ಕೈಲಿರುವ ಆ ಸಮಂತಕ ಮಣಿಯನ್ನು ತನ್ನ ಸ್ನೇಹಿತನಾದ ಅಕ್ರೂರನಿಗೆ ಕೊಟ್ಟು ತಾನು ಅಲ್ಲಿಂದ ಪಲಾಯನ ಮಾಡಿದ. ತನ್ನ ಹಿಡ್ಲಿಕ್ಕೆ ಬರ್ತಾ ಇದ್ದಾರೆ ಅವರು, ಆದ್ದರಿಂದ ತಾನು ತಪ್ಪಿಸ್ಕೋಬೇಕು ಅಂಥೇಳಿ ಕುದುರೆಯನ್ನು ಎತ್ತಿ ದಕ್ಷಿಣ ಕುದುರೆಯನ್ನು ಏರಿ ದಕ್ಷಿಣ ದಿಕ್ಕಿ ಓಡಲಿಕ್ಕೆ ಪ್ರಾರಂಭ ಮಾಡಿದ, ಪಲಾಯನ ಮಾಡ್ತಾ ಇದ್ದ. ಕುದುರೆ ಮೇಲೆ ವೇಗ ಹೋಗ್ತಾ ಇದ್ದಾನೆ. ಈ ಕಡೆ ಬಲರಾಮ ಮತ್ತು ಕೃಷ್ಣರಿಬ್ಬರು ಕೂಡ ರಥದಲ್ಲಿ ಬರ್ತಾ ಇದ್ದಾರೆ, ಅವನ ಬೆನ್ನಟ್ಕೊಂಡು ಬರ್ತಾ ಇದ್ದಾರೆ. ರಥಸ್ಥಾವನು ಗಚ್ಚೇ ತಾಮ್ ತದಾರ ಮಜನಾಥನು, ರಥದ ಮೇಲೆ ಇಕ್ಕೊಂಡು ಇರಬ್ಬರು ಅವನು ಬೆನ್ನಟ್ಕೊಂಡು ಹೋಗ್ತಾ ಇದ್ದಾರೆ. ಶತಯೋಜನ ಮಾಪ್ತೇನ ಮಮಾರ ಬಡವ ತದಾ, ಒಂದು 100 ಯೋಜನಗಳಷ್ಟು ದೂರ ಈ ರೀತಿಯಲ್ಲಿ ಬೆನ್ನಟ್ಕೊಂಡು ಹೋದರು. ಆದರೆ ಕೊನೆಯಲ್ಲಿ ಏನಾಯಿತು ಅಂದರೆ ಆ ಕೂದಲಿಗೆ ಶ್ರಮ ಆಗಿ ಅದು ಕುಸಿದು ಬಿದ್ದು ಹೋಯಿತು. ಆ ಶತಧನ್ಮ ಏರ್ಕೊಂಡಿರುವ ಕುದುರೆ ಶ್ರಮದಿಂದಾಗಿ ಬಿದ್ದು ಸತ್ತೋಯ್ತು. ಆಗ ಶತಧನ್ಮ ಓಡಲಿ ಪ್ರಾರಂಭ ಮಾಡ್ದು, ತನ್ನ ಕಾಲ ಮೇಲೆ ಓಡಿ ಶುರು ಮಾಡ್ದ. ಪಲಾಯನ ಮಾನೋ ನಿಹತ ಪದಾತಿಸ್ತು ಪದಾತಿನ. ಆಗ ಇವರಿಬ್ರು ಕೂಡ ರಥನ ಇಳಿದು ಬೆನ್ನಟ್ಟಿದ, ಅವನನ್ನು ಬೆನ್ನಟ್ಟಿ ಹೋಗಿ ಹಿಡ್ದೇ ಬಿಟ್ರು. ಶತಧನ್ವನ ಹಿಡಿದು ಖಡ್ಗದಿಂದ ಆಕ್ರಮಣ ಮಾಡೇ ಬಿಟ್ರು, ಖಡ್ಗದಿಂದ ಅವನ ಕೊಂದೇ ಬಿಟ್ರು. ರಥಸ್ಥೆ ಬಲದೇವೇತು ಹತೋ ರತ್ನಸ್ಯ ಲೋಭತಃ ನದೃಷ್ಟಂ ಚತತ್ ರತ್ನಂ ಬಲದೇವಂ ಪುರೋ ಅವದತ್ ತದಾಕಣ್ಯ ಮಹಾರೋಷಾತ್ ಉವಾಚ ವಚನಂ ಬಲಿ ಕಪಟೀತ್ವಂ ಸದಾ ಕೃಷ್ಣ ಲೋಭಿ ಪಾಪಿ ಸುನಿಶ್ಚಿತಂ. ಹರಿ ಕೃಷ್ಣ ಈ ರೀತಿಯಲ್ಲಿ ಕೆಳಗಿಳಿದು ಹೋಗಿ ಅವನನ್ನು ಹಿಡಿದು ಖಡ್ಗದಿಂದ ಆಕ್ರಮಣ ಮಾಡಿ ಕೊಂದು ಹಾಕ್ಬಿಟ್ಟ. ಬಲರಾಮ ರಥದ ಮೇಲೆ ಇದ್ದ, ಹಾಗಾಗಿ ಕೃಷ್ಣ ತಿರುಗಿ ಬಂದು ಅವನಿಗೆ ಹೇಳಿದ, ನಾನು ಅಣ್ಣ ಅವನನ್ನು ನೋಡಿದೆ, ಅವನ ಶರೀರದ ಮೇಲೆ ಎಲ್ಲೂ ಶಮಂತಕ ಮಣ್ಣು ಕಾಣಲಿಲ್ಲ, ಹಾಗಾಗಿ ಆ ರಥ ಅವನ ಕಲ್ಲಿ ಇಲ್ಲ ಅಂತಾಯ್ತು ಅಂತೇಳಿ ತಿರುಗಿ ಬಂದು ಬಲರಾಮನಿಗೆ ಹೇಳಿದ. ಬಲರಾಮನಿಗೆ ನಂಬಿಕೆ ಬರಲಿಲ್ಲ. ನೀ ಯಾವಾಗ ಸುಳ್ಳು ಹೇಳ್ತೀನಿ, ನಿನಗೆ ಬೇಕು ಅಂತೇಳಿ ನನ್ನ ಸುಳ್ಳು ಹೇಳ್ತೀನಿ, ನಾನು ನೋಡಿದ್ದೆ ಸಣ್ಣ ಕೈದ ನಿನ್ನ ನೋಡಿದ್ದೇನೆ, ನೀನು ಆಗಾಗ ಹಿಂಗೆ ಸುಳ್ಳು ಹೇಳ್ತಿ, ಮೋಸ ಮಾಡ್ತೀನಿ ನೀನು, ನಿನಗೆ ಬೇಕಾಗಿದೆ ರತ್ನ ಅಲ್ವೇನು. ಅರ್ಥಾಯ ಸ್ವಜನಂ ಹಂಸಿ ಕಸ್ತ್ವಾಂ ಬಂಧು ಸಮಾಶ್ರಯೇತ್, ನಿನಗೇನಾದ್ರು ಬೇಕು ಅಂತಂದ್ರೆ ನಿನ್ನ ಅತ್ಯಂತ ಪ್ರೀತಿ ವ್ಯಕ್ತಿಗಳಿಗೆ ನೀನು ಮೋಸ ಮಾಡ್ತೀನಿ, ನೀನು ಯಾರು ನಂಬ್ತಾರೆ ನಿನ್ನನ್ನು ಅಂತೇಳಿ ಹೀಗೆಲ್ಲ ಬಾಲರಾಮ ಅವನಿಗೆ ಕಟುವಾಗಿ ಬೈದ. ಕೃಷ್ಣ ಇಲ್ಲ ಅಣ್ಣ ಹಾಗಲ್ಲ, ನಡೆದಿದ್ದು ಹಾಗಲ್ಲ, ತುಂಬ ಅವನಿಗೆ ಸಮಾಧಾನ ಮಾಡಿಸೋ ಪ್ರಯತ್ನ ಪಟ್ಟ. ಅನೇಕೈ ಶಪಥೈ ಕೃಷ್ಣೋ ಬಲದೇವಂ ಪ್ರಸಾದಯತ್ ಸೋಪಿ ಧಿಕ್ಕಷ್ಟಮಿತ್ಯುಕ್ತ್ವ ಯಯೋ ವೈ ದರ್ಭಮಂಡಲಂ. ಕೃಷ್ಣೋಪಿ ರಥಮಾರುಹ್ಯ ದ್ವಾರಕಾಂ ಪ್ರಯೋ ಪುನಃ. ಕೃಷ್ಣ ಏನಲ್ಲಿ ಶಪಥ ಮಾಡಿ ಹೇಳಿದ್ರು ಕೂಡ ಬಲರಾಮನಿಗೆ ನಂಬಿಕೆ ಬರಲಿಲ್ಲ. ಸಾಕು ನಿನ್ನ ಜೊತೆಯಲ್ಲಿ ಅಂತೇಳಿ ಅವನನ್ನು ಬಿಟ್ಟು ವೈದರ್ಭ ದೇಶಕ್ಕೆ ಹೊರಟೋದ. ಅಲ್ಲಿಂದನೇ ಕೃಷ್ಣ ತಾನೊಬ್ಬನೇ ರಥವನ್ನು ಏರಿಕೊಂಡು ದ್ವಾರಕ್ಕೆ ತಿರುಗಿ ಬಂದ. ಈಗ ಅವನ ಜೊತೆಯಲ್ಲಿ ಬಲರಾಮ ಇಲ್ಲ. ನೋಡಿದವರೆಲ್ಲ ಬಲರಾಮ ಎಲ್ಲೋದ ಮಾತಾಡಿ ಶುರು ಮಾಡಿದ್ರು. ಅಯ್ಯೋ ಇವನಿಗೆ ರತ್ನದ ಬಗ್ಗೆ ಆಸನೆ, ಅದಕ್ಕೋಸ್ಕರ ಅನ್ನ ಅಣ್ಣನನ್ನು ವರ್ಷಾಕ್ಬಿಟ್ಟು ಅನ್ನೋರಿಂದ ಅಂದೇಳಿ ಯಾರು ಹೇಳ್ಬಿಟ್ರು ಶುರುವಾಯ ತಪ್ಪಾದ ಮತ್ತೆ. ತಥೈವೋ ಚುರ್ಜನಾ ಸರ್ವೇ ನ ಸಾಧೀಯಾನಯಂ ಹರಿ
निष्कासितोरत्नलोभात् ज्येष्ठो भ्राता बलो बली. अय्यो ई कृष्ण इवनेनु उपयोग इल्ल नोडु नंबंगिल्ल अवनु ಒಂದು ಸಮಂತಕ ಮಣಿಗೋಸ್ಕರ ಅಣ್ಣನನ್ನೇ ಊರಿಂದ ಓಡಿಸ್ಬಿಟ್ಟಿದ್ದಾನೆ ಅವನು. ಅದನ್ನ ಯಾರು ನಂಬೋದು ಇವನನ್ನ ಅಂತೇಳಿ ಹೇಳಿ ಶುರು ಮಾಡಿಬಿಟ್ಟು ಊರಲೆಲ್ಲ ಮತ್ತೆ ಅಪವಾ ಶುರುವಾಯಿತು. ಅದೇ ಹೇಳಿದ್ದ ಅಪವಾದ್ದರಿಗೆ ಬರ ಕಳಿಸಿ ಬಂತು ಅವನಿಗೆ. ಒಂದ್ಸಲ ಹೋಗಿತ್ತು ಮತ್ತೆ ಬತ್ತು. ತಚ್ಛೃತ್ವಾ ದೀನ ಭಜನ ಪಾಪೀಯಾನಿವ ಸಂಸ್ಥಿತ ವೃಥಾಭಿಶಾಪ ಸಂತಪ್ತೋಪಭೂವ ಸ ಜಗತ್ಪತಿ. ಹೇಳಿದ್ರಲ್ಲ ಎಂತ ಹೇಳ್ತಾ ಇದ್ದಾರೆ, ಶಮಂತಕ ಮಣಿ ಆಸೆ ಕೃಷ್ಣನಿಗೆ, ಹಾಗಾಗಿ ಅಣ್ಣನ ದೂರ ಓಡಿಸಿದ ಅಂಥೇಳಿ ಶುರು ಮಾಡಿದೆ. ಶಮಂತಕ ಮಣಿ ಇಟ್ಕೊಂಡೇ ಅಪವಾದ. ಇದನ್ನು ಕೇಳಿ ಕೃಷ್ಣನಿಗೆ ಬಹಳ ಬೇಸರ ಆಯಿತು. ಅದು ಬೇಸರ ಕೂಡ ಹೊರಗಿಂದಷ್ಟೇ, ಒಳಗಿಂದ ಬೇರೆ ಇದೆ ಅವನು. ಅವನಿಗೆಲ್ಲ ಗೊತ್ತು, ಸರ್ವಜ್ಞ ಸರ್ವಶಕ್ತ ಅವನು. ಆದರೆ ಬಂತಲ್ಲ ಅಪವಾದ, ಹೀಗಾಗಿ ಎಲ್ಲರಾಗಿ ಅವನು ಕೂಡ ದೀನನಾಗಿ ಸಣ್ಣಮುಖ ಮಾಡ್ಕೊಂಡು ಓಡಾಡ್ತಾ ಇದ್ದ. ಹೀಗಿರ್ಬೇಕಾದ್ರೆ ಒಂದು ಘಟನೆ ಆಯಿತು. ಅಕ್ರೂರೋಪಿ ವಿನಿಷ್ಕ್ರಮ್ಯ ತೀರ್ಥಯಾತ್ರಾ ನಿಮಿತ್ತತಃ ಕಾಶೀಂ ಗತ್ವಾ ಸುಖೇ ರಾಸು ವೀಜೇ ಜಜ್ಞಪತಿಂ ಪ್ರಭುಂ. ಈ ಕಡೆ ಶತಧನ್ಮ ತಾನು ಓಡೋಗ್ಬೇಕಾದ್ರೆ ತನ್ನ ಸ್ನೇಹಿತನಾದ ಅಕ್ರೂರನಿಗೆ ಸಮಂತಕವನ್ನು ಕೊಟ್ಟು ಹೋಗಿದ್ನಲ್ಲ, ಅದೇನಾಯಿತು? ಸಮಂತಕಮಣಿ ನಿಜವಾಗಿದ್ದದ್ದು ಈಗ ಅಕ್ರೂರನ ಕೈಯಲ್ಲಿ. ಇವರೆಲ್ಲ ಹೊಡ್ಕೊಳ್ತಾ ಇದ್ದಾರೆ, ಗಲಾಟೆ ಮಾಡ್ಕೊಳ್ತಾ ಇದ್ದಾರೆ, ಅದು ನಿಜವಾಗಿದ್ದದ್ದು ಅಕ್ರೂರನ ಕೈಲಿ. ಅವ ಏನು ಮಾಡ್ದ, ಅವನ ಕಥೆ ಏನಾಯಿತು ಅಂತ ಅದನ್ನು ಹೇಳ್ತಾರೆ. ಅವನು ಇವರೆಲ್ಲ ಹೊಡ್ಕೊಳ್ತಾ ಇರಬೇಕಾದ್ರೆ ಅವನು ಊರಿಂದ ಯಾರಿಗೆ ಗೊತ್ತಾಗದೇ ಇರೋ ಹಾಗೆ ಊರು ಬಿಟ್ಟು ಹೊರಟೋದ. ಅವನು ಮಣಿಯನ್ನು ತಕ್ಕೊಂಡು ಎಲ್ಲಿಗೆ ಹೋದ? ಕಾಶಿಗೆ ಹೋದ. ಕಾಶಿಗೆ ಹೋಗಿ ಅಲ್ಲಿ ಸುಖೇನಾಸು ಈಜೆ ಯಜ್ಞಪತಿಂ ಪ್ರಭುಂ, ಅಲ್ಲಿ ಆರಾಮಾಗಿ ಇದ್ಕೊಂಡವನು ನಿತ್ಯ ಆ ರಥದಿಂದ ಬಂದಂತಹ ಸಂಪತ್ತನ್ನು ಯಜ್ಞಕ್ಕೆ ವಿನಿಯೋಗಿಸ್ತಾ ಇದ್ದಾನೆ. ನಿತ್ಯವೂ ಯಜ್ಞ ದಾನ ಹೀಗೆ ಧರ್ಮದ ಕಾರ್ಯಗಳನ್ನು ವಿಪರೀತವಾಗಿ ರಾಶಿ ರಾಶಿಯಾಗಿ ಮಾಡಿಕೊಳ್ತಾ ಕಾಶಿಯಲ್ಲಿ ಅವನು ವಾಸವಾಗಿದ್ದಾನೆ. ಅವನು ಅಕ್ರೂರ ಭಗವದ್ ಭಕ್ತ ಅವನು. ಹೀಗಾಗಿ ಅವನಿಗೆ ಈ ಶಮಂತಕ ಮಣಿಯ ಒಂದು ದೋಷ ತಾಗಲಿಲ್ಲ, ಅವನಿಗೆ ಅದರ ಅಶುಚಿಯ ದೋಷ ತಾಗಲಿಲ್ಲ. ಹೀಗಾಗಿ ಅವನಿಗೇನು ಆಪತ್ತು ಬರಲಿಲ್ಲ. ಜೊತೆಯಲ್ಲಿ ಬಂದಂಥ ಸಂಪತ್ತನ್ನೆಲ್ಲವನು ಯಜ್ಞ ದಾನಗಳಿಗೆ ವಿನಿಯೋಗಿಸ್ತಾ ಕಾಶಿಪಟ್ಟಣದ ಪವಿತ್ರವಾದ ಸ್ಥಳದಲ್ಲಿ ವಾಸ ಮಾಡಿಕೊಂಡಿದ್ದ ಅವನು. ತೋಷ ಉತ್ಪಾದಯ ಮಾಸ ತೇನ ದ್ರವ್ಯೇನ ಬುದ್ಧಿಮಾನ್. ಭಗವಂತನಿಗೆ ಯಜ್ಞಪತಿಯಾದ ಮಹಾವಿಷ್ಣುವಿಗೆ ಸಂತೋಷವನ್ನುಂಟು ಮಾಡಿಬಿಟ್ಟ ಅವನು ಯಜ್ಞಗಳ ಮೂಲಕ, ದಾನಗಳ ಮೂಲಕ. ಸುರಾಲಯ ಗ್ರಹೇಶ್ಚಿತ್ರಯ ನಗರಂ ಸಮಕಲ್ಪಯತ್. ಮನುಷ್ಯ ಜೊತೆ ಓಡಾಡಬೇಕು, ಅದು ಮನುಷ್ಯ ಬಿಟ್ಟು ಪ್ರೀತಿ ಬೇಕು. ಅಲ್ಲಿ ಆತ ದಾನ ಧರ್ಮಗಳನ್ನು ಮಾಡ್ತಾ ಅನೇಕ ಬಂಧಗಳನ್ನು ಕಟ್ಟಿಸ್ತಾ ಸುಂದರವಾದ ನಗರವನ್ನು ನಿರ್ಮಾಣ ಮಾಡಿದೆ. ಯಾಕಂದ್ರೆ ಪ್ರತಿ ದಿವಸವೂ ಅಷ್ಟು 8 ಮನಗಳಷ್ಟು ಬಂಗಾರವನ್ನು ಕೊಡ್ತದೆ ಅದು. ಹಾಗಾಗಿ ಬೇಕಾದಷ್ಟು ಸಂಪತ್ತಿದೆ ಅವನಿಗೀಗ. ಹಾಗಾಗಿ ಅದರಿಂದ ದೇವಸ್ಥಾನಗಳ ನಗರಗಳನ್ನೆಲ್ಲ ಕಟ್ಟಿದ ಕಾಶಿಯಲ್ಲಿ. ನ ದುರ್ಭಿಕ್ಷಂ ಅಭೈರೋಗ ಈತಯೋನ ಚ ವಿಡ್ವರಂ ಶುಚಿನಾ ಧಾರಿತೆ ಯತ್ರ ಮಣಿಸೂರ್ಯಶ್ಚ ನಿಶ್ಚಿತಮ್ಮ. ಮಣಿಯ ಮಹಿಮೆ ಅದು ಏನು ಅಂತಂದರೆ, ಶುಚಿಯಾಗಿದ್ದವನು ಅದನ್ನು ಧರಿಸಿಕೊಂಡಿದ್ದರೆ ಅಲ್ಲಿ ಯಾವ ಬರಗಾಲ ರೋಗ ಈತಿ ಬಾಧ ಇನ್ನೇನು ಪ್ರಾಣಿಗಳ ಬಾಧೆ ಯಾವುದು ಬರೋದಿಲ್ಲ. ಅದು ಶುಚಿಯಾಗಿದ್ದು ಇಟ್ಕೊಡಬೇಕು ಅದನ್ನಷ್ಟೇ. ಆ ಅಕ್ರೂರ ಆ ರೀತಿ ಸ್ಥಿತಿಯಲ್ಲಿ ಅಲ್ಲಿ ವಾಸ ಮಾಡ್ಕೊಂಡಿದ್ದ. ಹೀಗಾಗಿ ಅವನಿಗೆ ಯಾವುದೇ ಆಪತ್ತು ಬರಲಿಲ್ಲ. ಜೊತೆಯಲ್ಲಿ ಒಳ್ಳೊಳ್ಳೆ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾ ಇದ್ದ. ಜಾನನ್ನಪಿ ತತ್ಸರ್ವಂ ಮಾನುಷಂ ಭಾವಮಾಶ್ರಿತಃ ಲೋಕಾಚಾರಂ ತಥಾ ಮಾಯಾಂ ಅಜ್ಞಾನಂ ಚ ಸಮಾಶ್ರಿತಃ ಬಂಧುವೈರಂ ಸಮುತ್ಪನ್ನಂ ಲಾಂಛನಂ ಸಮುಪಸ್ಥಿತಂ ರಥಾಪವಾದ ಬಹುಲಂ ಜಾಯಮಾನಂ ಕಥಂ ಹರೇ ಇದು ಚಿಂತಾತುರಂ ಕೃಷ್ಣಂ ನಾರದ ಸಮುಪಸ್ಥಿತಃ. ಹೀಗೆ ಆ ಶಮಂತಕ ಮಣಿ ಕಾಶಿಗೆ ಹೋಗಿದೆ, ಅಕ್ರೂರನ ಕೈಯಲ್ಲಿದೆ, ಅವನು ಯಜ್ಞಾಗಾದಿಗಳು ಮಾಡ್ಕೊಳ್ಳೋ ಮೂಲಕ ಶುಚಿಯಾಗಿ ಇಟ್ಕೊಂಡು ಬಿಟ್ಟಿದ್ದಾನೆ. ಹೀಗಾಗಿ ಅವನಿಗೆ ಯಾವುದೇ ಆಪತ್ತು ಬರಲಿಲ್ಲ ಅಲ್ಲಿದೆ ಅಂತ ಕೃಷ್ಣನಿಗೆ ಗೊತ್ತು. ಅದು
ಸರ್ವಜ್ಞಾವನ. ಆದರೂ ಗೊತ್ತಿಲ್ಲದೆ ಇರುವಾಗ ನೋಡ್ಕೊಂಡು ತೋರಿಸ್ಕೊಂಡಿದ್ದಾನೆ ಇಲ್ಲಿ. ಮಾನುಷಂ ಭಾವ ಆಶ್ರಿತ, ಹಾಗಾಗಿ ಮನುಷ್ಯರಾಗಿ ಅನಾಥ ಇದ್ದಾನೆ, ಲೋಕದ ಎಲ್ಲರಂತೆ ಇದ್ದಾನೆ. ಮತ್ತು ಎಲ್ಲರಂಗೇನೆ ತನಗೆ ಬಂದಂಥ ಅಪವಾದನ ಚಿಂತೆ ಪಟ್ಟುಕೊಳ್ತಾ ಇದ್ದಾನೆ. ಎಲ್ಲ ಹೇಳ್ತಾ ಇದ್ದ ಜನ ಎಲ್ಲ, ಇವನು ಶಮಂತಕ ಬಣಿಯಿಂದ ಅಣ್ಣನ ಓಡಿಸ್ಬಿಟ್ಟಿದ್ದಾನೆ ಅಂತ ಹೀಗೆ ಅವನೇ ಅಪವಾದ ಹೇಳ್ತಾ ಇದ್ದಾರೆ. ಇದನ್ನೇ ಚಿಂತೆಗೆ ಹಚ್ಕೊಂಡು ಕೂತಿದ್ದಾನೆ ಕೃಷ್ಣ. ಹೀಗೆ ಚಿಂತೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಒಮ್ಮೆ ನಾರದರು ಬಂದರು. ಗೃಹೀತ್ವ ತತ್ಕೃತಾಂ ಪೂಜಾಂ ಸುಖಾಸನ ಗತೋಬ್ರವೀತ್. ದೇವರ್ಷಿ ನಾರದರು ಬಂದಿದ್ದಾರೆ. ಅದರಿಂದ ಕೃಷ್ಣ ಪರಮಾತ್ಮ ರುಕ್ಮಿಣಿ ಸತ್ಭಾಮಾದಿ ತನ್ನ ಪ್ರಮುಖ ಮಡದಿಯವರೊಂದಿಗೆ ಅವನನ್ನು ಸ್ವಾಗತ ಮಾಡಿ ಅವನಿಗೆ ಪೂಜಾದಿಗಳನ್ನೆಲ್ಲ ಸಲ್ಲಿಸಿ ಸುಖಾಸನದಲ್ಲಿ ಆದರೆ ಕುಳಿತಾಗ ಎಲ್ಲ ಉಭಯ ಕುಶದ ಪರಿ ಮಾತುಗಳನ್ನು ಆಡಿದ. ಆಗ ನಾರದರು ಹೇಳಿದರು. ನಾರದ ಉವಾಚ ಕಿಮರ್ಥಂ ಖಿದ್ಯಸೆ ದೇವ ಕಿಂ ವಾತೆ ಶೋಕ ಕಾರಣಂ. ನಾರದರು ಕೃಷ್ಣನ ನೋಡಿ ಒಂದು ಮಾತನ್ನು ಹೇಳಿದರು. ದೇವ, ನೀ ಯಾಕೆ ಒಂದು ರೀತಿ ಚಿಂತೆ ಮಾಡ್ಕೊಳ್ತಾ ಇದ್ದೀನಿ? ನಿನ್ನ ಮುಖ ನೋಡಿದ್ರೆ ಏನೋ ಗಾಢವಾದ ಚಿಂತನೆಯನ್ನು ಆವರಿಸಿಕೊಂಡಿರುವಂತೆ ಕಾಣ್ತಾ ಇದೆ. ಈ ಚಿಂತೆಗೆ ಏನು ಕಾರಣ? ಯಾಕೆ ನಿನ್ನ ಚಿಂತೆ ಬಂತು? ಯಥಾವೃಷ್ಟಂ ಸಮಾಚಷ್ಟೇ ನಾರದಾಯತ ಕೇಶವ. ಆಗ ಕೇಶವ ಅಂದರೆ ಕೃಷ್ಣ ನನ್ನದು ಘಟನೆ ಎಲ್ಲ ಹೇಳಿದ. ಹೀಗೆ ಒಂದು ಸಲ ಕಾಡದಿಂದ ಅಪವಾದ ಬಂದಿತ್ತು, ಹೇಗೋ ಮಾಡಿ ಪರಿಹಾರ ಮಾಡಿದೆ. ಮತ್ತೆ ಈಗ ನನ್ನ ಅಣ್ಣನೇ ಬೇಸರ ಮಾಡ್ಕೊಂಡು ಹೋಗಿರೋ ಕಾರಣದಿಂದ ಮತ್ತೆ ಅಪವಾದ ಬಂದಿದೆ. ನನಗೆ ಹೇಗೆ ಈ ಆಪತ್ತಿನಿಂದ, ಈ ಮಿಥ್ಯಾಪವಾದದಿಂದ ಹೊರಗೆ ಬರಬೇಕು ಗೊತ್ತಾಗ್ತಾ ಇಲ್ಲ ಅಂತ ಕೃಷ್ಣ ಹೇಳಿದ. ನಾರದ ಉವಾಚ ಜಾನಾಮಿ ಕಾರಣಂ ದೇವ ಯದರ್ಥಂ ಲಾಂಛನಂ ತವ ತ್ವಜಾ ಭಾದ್ರಪದೇ ಶುಕ್ರೇ ಚತುರ್ಥ್ಯಾಂ ಚಂದ್ರ ದರ್ಶನಂ ಕೃತಂ ತೇನ ಸಮತ್ಪನ್ನಂ ಲಾಂಛನಂ ತು ಪೃಥೈವಹಿ. ಈ ಕೃಷ್ಣನ ಕಥೆಯಿಂದ ಗಣೇಶನ ಕಥೆಗೆ ತಿರುಗ್ತಾ ಇದ್ದೀವಿ. ಗಣೇಶನ ಕಥೆ ಬರ್ತಾ ಇದೆ ಮುಂದೆ. ಆಗ ನಾರದರು ಹೇಳಿದರು, ನಿನಗೆ ಈ ವ್ರತ ಅಪವಾದ ಮಿಥ್ಯಾಪವಾದ ಯಾಕೆ ಬಂತು ನನಗೆ ಗೊತ್ತಿದೆ. ಮಿಥ್ಯಾಪವಾದವನ್ನು ತಪ್ಪಿಸ್ಕೊಳ್ಳೋ ಪ್ರಯತ್ನ ಬಿಟ್ರೆ ಮತ್ತೆ ಬಂದು ಕಟ್ಕೊಳ್ತಾ ಇದ್ದಿಲ್ಲ ನಿನಗೆ, ಇದು ಯಾಕೆ ನನಗೆ ಗೊತ್ತಿದೆ. ಹೌದಾ ನಾರದರು, ಏನು ಕಾರಣ? ಏನಾದ್ರು ಇದ್ದರೆ ಹೇಳಿ, ಪರಿಹಾರ ಮಾಡ್ಕೊಳ್ತೇನೆ ನಾನು. ಯಾಕಂದ್ರೆ ನಾನು ತಳ್ಕೊಳ್ಳಿಕ್ಕಾಗ್ತಾ ಇಲ್ಲ ಜನ ಹೇಳ್ದಾನ, ಏನು ಸುಳ್ಳು ಹೇಳ್ತಾನೆ ನನ್ನ ಮೇಲೆ. ಏನಾದರೂ ಪರಿಹಾರ ಇದ್ದ ಹೇಳ್ರಿ, ಜಾತಕ ತೋರಿಸ್ಬೇಕಾ, ಏನಾದ್ರು ಶಾಂತಿ ಮಾಡಿಸ್ಬೇಕಾ, ಏನು ಮಾಡಿಸ್ಬೇಕು ಅಂತ ಕೇಳಿದೆ. ಆಗ ನಾರದ ಹೇಳಿದ್ರು, ಮತ್ತೇನೂ ಅಲ್ಲ, ನೀನು ಹಿಂದೆ ಭಾದ್ರಪದ ಶುಕ್ರ ಚತುರ್ಥಿ ದಿವಸ ಚಂದ್ರನ ದರ್ಶನ ಮಾಡಿದ್ದೆ ನೀನು, ಹಾಗಾಗಿಯೇ ನಿನಗೆ ಈ ವೃತ ಲಾಂಛನ ಅಂದರೆ ಮಿಥ್ಯಾಪವಾದ ಕಟ್ಕೊಂಡಿದೆ. ಶ್ರೀಕೃಷ್ಣ ಉವಾಚ, ಕೃಷ್ಣನಿಗೆ ಆಶ್ಚರ್ಯ ಆಯಿತು. ಹೌದಾ, ಆಗ ಏನು ತೊಂದರೆ? ಆದ್ದರಿಂದ ಮದನಾರದ ಬೇ ಶೀಘ್ರಂ ಕೋ ದೋಷ ಚಂದ್ರ ದರ್ಶನೆ ಕಿಮರ್ಥಂ ತು ದ್ವಿತೀಯಾಯಾಮ್ ತಸ್ಯ ಕುರುವಂತೆ ದರ್ಶನಂ. ಹೌದಾ, ಹಾಗಿದ್ದರೆ ಮತ್ತೆ ಎಲ್ಲರೂ ಚಂದ್ರ ದರ್ಶನ ಮಾಡಬೇಕು ಅಂತ ಹೇಳ್ತಾರಲ್ಲ, ವಿಶೇಷವಾಗಿ ಶುಕ್ಲಪಕ್ಷದ ದ್ವಿತೀಯ ದಿವಸ ಚಂದ್ರ ದರ್ಶನ ಮಾಡಿ ವಿಶೇಷ ಫಲ ಅಂತ ಹೇಳ್ತಾರೆ. ನಾನು ಚಂದ್ರನನ್ನು ನೋಡಿದೆ, ಏನು ತಪ್ಪು, ಏನು ದೋಷ ಇದರೊಳಗೆ ಅಂತ ಕೃಷ್ಣ ಕೇಳಿದ. ನಾರದ ಉವಾಚ ಗಣನಾಥೇನ ಸಂಷಪ್ತ ಚಂದ್ರಮಾಹ ರೂಪಗರ್ಭತ ತ್ವದ್ದರ್ಶನೇನ ನರಾಣಾಂ ಹಿ ವೃತಾನಿಂದ ಭವಿಷ್ಯತಿ. ನಾರದ ಹೇಳಿದ್ರು, ಇಲ್ಲ ಅಲ್ಲಿ ಇನ್ನೊಂದು ಘಟನೆ ಇದೆ. ಚಂದ್ರ ದರ್ಶನಕ್ಕೊಂದು ತೊಡಕಿದೆ ಅಲ್ಲಿ. ಏನು ತೊಡಕಿದೆ ಅಂದರೆ, ಮಹಾಗಣಪತಿನೇ ಚಂದ್ರನಿಗೆ ಶಾಪ ಹಾಕ್ಬಿಟ್ಟಿದ್ದಾನೆ. ಏನು ಶಾಪ ಹಾಕ್ಬಿಟ್ಟಿದ್ದಾನೆ? ಯಾರು ನಿನ್ನನ್ನು ನೋಡ್ತಾರೋ ಅವರಿಗೆ ವೃಥಾಪವಾದ ಬಂದ್ಬಿಡ್ತದೆ ಅಂತ ಶಾಪ ಹಾಕ್ಬಿಟ್ಟಿದ್ದಾನೆ. ಅಲ್ಲ, ಇದು ಚಂದ್ರನ ಶಾಪ ಆಯಿತು ಅಥವಾ ಜನರ ಶಾಪ ಆಯಿತು? ಯಾರು ನಿನ್ನನ್ನು ನೋಡ್ತಾರೋ ಅವರಿಗೆ ವೃಥಾಪವಾದ ಬರ್ತದೆ ಅಂತಂದರೆ, ಚಂದ್ರನ ಶಾಪ ಆಯಿತು, ಜನರ ಶಾಪ ಆಯಿತು, ನೋಡಿದ್ರೆ ಶಾಪ ಆಯಿತು, ನೋಡಿದ್ರೆ ಶಾಪ ಆಯ್ತಲ್ಲ, ಚಂದ್ರ ಹೆಂಗಾಯ್ತು ಅಂತ ಕೇಳಿದ್ರೆ ಅದು ಮುಂದೆ ಕಥೆ ವಿವರಣೆ ಬರ್ತೆ ನಿಮಗೆ ಅಂದ. ಅವನನ್ನು ಯಾರು ನೋಡದೇ ಇರಲಿಬಿಡಲಿ ಅಂತ ಚಂದ್ರನಿಗೆ ಭಾಳ ಗರ್ವ, ನಾನು ಭಾಳ ಚಂದಕ್ಕಿದ್ದೆ, ನನ್ನ ಎಲ್ಲರೂ ನೋಡ್ತಾರೆ ಅಂಥೇಳಿ ಅವನು ಯಾರು ನೋಡದೇ ಇದ್ದಂಗೆ ಆಗಬಿಡಲಿ ಅಂತ ಆ ಮೂಲಕ ಅವನು ಶಾಪ ಆಗ್ತದ. ಹಾಗಾಗಿ ಬಟ್ರೆ ಚಂದ್ರನಿಗೆ ಹಿಂಗೆ ಶಾಪ ಇದೆ, ಹಾಗಾಗಿ ನಿನಗೆ ಹಿಂಗಾಗಿದೆ. ಆಗ ಗಣೇಶನ ಕಥೆಯನ್ನು
कृष्ण कहता है श्री कृष्ण उवाच किमर्थं गणनाथेन सप्तश्चंद्र सुधामय इदमाख्यानकं श्रेष्ठं यथावद् वक्तुमर्हसि। ಹಾಗಾದರೆ ಗಣನಾಥ ಗಣಪತಿ ಕೃಷ್ಣನನ್ನು ಯಾಕೆ ಇದು ಚಂದ್ರನನ್ನು ಯಾಕೆ ಶಪಿಸಿದ? ಅವನು ಸುಧಾಮಯ ಅಂದರೆ ಅಮೃತಮಯವಾದ ಕಿರಣವುಳ್ಳವನು, ಎಲ್ಲರೂ ಅವನನ್ನು ನೋಡಬೇಕು, ಅವನ ಬೆಳಕನ್ನು ಆಸ್ವಾದಿಸಬೇಕು ಅಂತ ಬಯಸ್ತಾರೆ ಲೋಕದಲ್ಲಿ. ಅಂತಹ ಸರ್ವರಿಗೂ ಪ್ರೀತಿಯಾದಂತಹ ಚಂದ್ರ ಸುಧಾಂಶು, ಅವನಿಗೆ ಗಣನಾಥ ಶಾಪ ಹಾಕ್ಬಿಟ್ಟಲ್ಲ, ಯಾಕೆ ಹಾಕಿದ, ಇದೇನು ಕಥೆ ನಡೆದೇ ನನಗೆ ಹೇಳ್ರಿ ಅಂತ ಕೃಷ್ಣ ಪರಮಾತ್ಮ ಹೇಳಿದ. ನಾರದ ಉವಾಚ ಶಾಸ್ತ್ರ ಗಣಪತಿಗೆ ದೇವಗಣಗಳಿಗೆಲ್ಲ ಆಧಿಪತ್ಯ, ಒಡೆಯ ನೀನು ಅಂತ ಮಾಡಿ ಈ ಅಷ್ಟಸಿದ್ಧಿಗಳನ್ನು ಕೂಡ ಅವನಿಗೆ ಧಾರೆ ಎರೆದು ಕೊಟ್ಟ. ಭಾರ್ಯಾರ್ಥಂ ಪ್ರದದೌ ದೇವೋ ಗಣೇಶಸ್ಯ ಪ್ರಜಾಪತಿ. ಗಣೇಶನಿಗೆ ಪತ್ನಿಯರಾಗಿ ಈ ಅಷ್ಟಸಿದ್ಧಿಗಳನ್ನು ಬ್ರಹ್ಮದೇವ ಅವನಿಗೆ ದಾನ ಮಾಡಿದ, ಅಂದರೆ ಕನ್ಯಾದಾನ ಮಾಡಿದ ಈ ಅಷ್ಟಸಿದ್ಧಿಗಳನ್ನು. ಪೂಜೆಯತ್ವಾ ಗಣಾಧ್ಯಕ್ಷಂ ಸ್ತುತಿಂ ಕರ್ತುಂ ಪ್ರಚಕ್ರಮೇ. ಆಮೇಲೆ ಅವನಿಗೆ ಕನ್ಯಾದಾನ ಈ ಅಷ್ಟಸಿದ್ಧಿಗಳನ್ನು ದಾನವನ್ನು ಕೊಟ್ಟಾದ ನಂತರ ಅವನಿಗೆ ಅನೇಕ ವಿಧವಾದ ಐಶ್ವರ್ಯಗಳನ್ನೆಲ್ಲ ಗಣಪತಿಗೆ ಕೊಟ್ಟು ಅವನನ್ನು ತುಂಬ ಹೊಗಳಿದ, ಸ್ತೋತ್ರ ಮಾಡಿದ. ಭಾರ್ಯಾರ್ಥಂ ಪ್ರದದೌ ದೇವೋ ಗಣೇಶಸ್ಯ ಪ್ರಜಾಪತಿ. ಸೃಷ್ಟಿಕರ್ತ ಪ್ರಜಾಪತಿ ಭಾರ್ಯರಾಗಿ ಪತ್ನಿಯರನ್ನಾಗಿ ಈ ಅಷ್ಟಸಿದ್ಧಿಗಳನ್ನು ನೀಡಿದ. ಪೂಜೆಯತ್ವಾ ಗಣಾಧ್ಯಕ್ಷಂ ಸ್ತುತಿಂ ಕರ್ತುಂ ಪ್ರಚಕ್ರಮೇ. ಅವನನ್ನು ಅನೇಕ ವಿಧವಾಗಿ ಸ್ತೋತ್ರ ಮಾಡಿ ನಾನಾ ವಿಧವಾಗಿ ಪೂಜಿಸಿ ನಾನಾ ವಿಧವಾಗಿ ವಸ್ತುಗಳನ್ನು ಅವನಿಗೆ ಅರ್ಪಣೆ ಮಾಡಿ ಇಷ್ಟವಾದದ್ದು ಮಧುರವಾದದ್ದು ಇವುಗಳನ್ನೆಲ್ಲ ಭಕ್ಷ್ಯಗಳನ್ನು ಕೂಡ ಅವನಿಗೆ ಬಹಳ ಪ್ರೀತಿಯಿಂದ ಅರ್ಪಣೆ ಮಾಡಿದ. ಬ್ರಹ್ಮೋವಾಚ ಗಜವಕ್ತೃಗಣಾಧ್ಯಕ್ಷ ಲಂಬೋದರ ವರಪ್ರದ ವಿಘ್ನಾಧೀಶ್ವರ ದೇವೇಶ ಸೃಷ್ಟಿ ಸಂಹಾರ ಕಾರಕ. ಹೇ ಗಜಾನನ, ಗಜಮುಖ, ಲಂಬೋದರ, ವರಪ್ರದ, ವಿಘ್ನಾಧೀಶ್ವರ, ದೇವೇಶ, ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಕರ್ತ ನೀನು. ಯಃ ಪೂಜೇತ್ ಗಣಾಧ್ಯಕ್ಷಂ ಮೋದಕಾದ್ಯ ಪ್ರಯತ್ನತಃ ತಸ್ಯ ಪ್ರಜಾಯತೆ ಸಿದ್ಧಿ ನಿರ್ವಿಘ್ನೇನ ನ ಸಂಶಯ. ಈ ಗಣಾಧ್ಯಕ್ಷನನ್ನು ನಾನಾ ವಿಧವಾದಂತಹ ಭಕ್ಷ್ಯ ಭೋಜ್ಯಗಳನ್ನು ಮಾಡಿ ಅವನಿಗೆ ಅರ್ಪಣೆ ಮಾಡಿ ಪ್ರಸಾದವಾಗಿ ಯಾವನು ಸ್ವೀಕರಿಸ್ತಾನೋ ಅಂಥವನ ಎಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನೆರವೇರುವಂತೆ ಈ ಗಣಾಧ್ಯಕ್ಷ ಮಾಡ್ತಾನೆ. ಅಸಂಪೂಜ್ಯ ಗಣಾಧ್ಯಕ್ಷಂ ಏವಾಂಚಂತಿ ಸುರಾಸುರಾಃ ನತೇಷಾಂ ಜಾಯತೆ ಸಿದ್ಧಿ ಕಲ್ಪಕೋಟಿ ಶತೈರಪಿ. ಈ ಗಣನಾಥನನ್ನು ಗಣಾಧ್ಯಕ್ಷನ ದೇವಗಣಾಧ್ಯಕ್ಷನನ್ನು ಯಾರು ಸಂತೋಷಗೊಳಿಸಿ ಪೂಜಿಸಿ ಪ್ರಾರ್ಥನೆ ಮಾಡಿ ತಮ್ಮ ಬಯಕೆಯನ್ನು ಕೇಳ್ತಾರೋ ಅಂಥವರ ಎಲ್ಲ
ಅಪೇಕ್ಷೆಗಳನ್ನು ಕೂಡ ಈ ವಿಘ್ನರಾಜ ನೆರವೇರಿಸ್ತಾನೆ. ತ್ವದ್ಭಕ್ತ್ಯಾತು ಗಣಾಧ್ಯಕ್ಷ ವಿಷ್ಣು ಪಾಲಯಿತೆ ಸದಾ. ಹೇ ಗಣನಾಥ, ನಿನ್ನ ಅನುಗ್ರಹದಿಂದಲೇ ವಿಷ್ಣು ಲೋಕಪಾಲನೆಯನ್ನು ಮಾಡ್ತಾನೆ. ರುದ್ರೋಪಿ ಸಂಹರತ್ಯಾಶು ಸೃಷ್ಟಿ ಸ್ಥಿತಿ ಲಯ. ನಾನು ಮಾಡುವ ಸೃಷ್ಟಿಯೂ ಕೂಡ ನಿನ್ನ ಅನುಗ್ರಹದಿಂದಲೇ ಬಂದಿದ್ದು ಆ ಶಕ್ತಿ. ಹಾಗೆ ಲೋಕಪಾಲನ ಶಕ್ತಿಯು ಮಹಾವಿಷ್ಣುವಿಗೆ ಬಂದದ್ದು ನಿನ್ನ ಅನುಗ್ರಹದಿಂದಲೇ. ಶಿವನಿಗೆ ಲೋಕ ಸಂಹಾರ ಮಾಡುವ ಶಕ್ತಿ ಬಂದಿದ್ದು ನಿನ್ನಿಂದಲೇ. ಹೀಗೆ ತ್ರಿಮೂರ್ತಿಗಳಿಗೂ ಕೂಡ ಶಕ್ತಿ ಪ್ರದಾತ ನೀನಾಗಿದ್ದೀಯೇ. ಆದ್ದರಿಂದ ನಾವೆಲ್ಲವನ್ನು ಕೂಡ ನಿನ್ನಲ್ಲಿ ಅನನ್ಯವಾದ ಭಕ್ತಿಯನ್ನಿಷ್ಟೇ ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಇತ್ತಂ ಸಂಸ್ತೂಯಮಾನೋಸು ದೇವದೇವೋ ಗಜಾನನಃ ಉವಾಚ ಪರಮ ಪ್ರೀತು ಬ್ರಹ್ಮಾಂಡಂ ಜಗತಂ ಪತಿಂ. ಈ ರೀತಿಯಾಗಿ ಅವನು ಹೊಗಳಿ ಸ್ತೋತ್ರ ಮಾಡಿ ತನ್ನ ಮನದ ಇಂಗಿತವನ್ನೆಲ್ಲ ಯಾವಾಗ ನಿವೇದನೆ ಮಾಡಿಕೊಂಡು ಆವಾಗ ಗಣಪತಿ ಬ್ರಹ್ಮದೇವರ ಹತ್ರ ಕೇಳ್ತಾನೆ, ಏನಪ್ಪ ಇವತ್ತು ಬಹಳ ವಿಶೇಷವಾಗಿ ನನ್ನನ್ನು ಹೊಗಳ್ತಾ ಇದೆಯೇ, ಏನೋ ಒಂದು ಮನಸ್ಸಿನಲ್ಲಿ ಅಪೇಕ್ಷೆ ಇಟ್ಟುಕೊಂಡು ಬಂದ ಹಾಗೆ ಕಾಣಿಸ್ತಾ ಇದೆ, ಸುಮ್ಮ ಸುಮ್ಮನೆ ಯಾರು ಹೊಗಳೋದಿಲ್ಲ, ಏನೋ ಒಂದು ಕಾರಣ ಇರಬೇಕು, ನಿನ್ನ ಅಪೇಕ್ಷೆ ಏನು ಅಂತ ಕೇಳಿದ. ಶ್ರೀ ಗಣೇಶ ಉವಾಚ, ವರಂ ಬ್ರೂಹಿ ಪ್ರಸಾದ ಪ್ರದಾಸ್ಯಾಮಿ ಎತ್ತೇ ಮನಸ್ಸು ವರ್ತದೆ. ಗಣನಾಥ ಬ್ರಹ್ಮದೇವರನ್ನು ಕುರಿತು, ಹೇ ಬ್ರಹ್ಮದೇವ, ನೀನು ಸೃಷ್ಟಿಕರ್ತ, ನಿನಗೆ ಏನು ವರ ಬೇಕು ಕೇಳು, ನಿನಗದನ್ನು ನಾನು ನೀಡ್ತೇನೆ. ಬ್ರಹ್ಮೋವಾಚ, ಕ್ರಿಯಮಾಣಸ್ಯ ಮೇ ಸೃಷ್ಟಿ ನಿರ್ವಿಘ್ನಂ ಜಾಯತಾಂ ಪ್ರಭು. ಹೇ ಗಣನಾಥ, ನೀನು ನಿರ್ವಿಘ್ನದಾಯಕ ಎಲ್ಲ ಕೆಲಸಗಳಿಗೂ ಕೂಡ, ಎಲ್ಲರಿಗೂ ಕೂಡ. ಈಗ ನಾನು ಆರಂಭ ಮಾಡಿರುವಂತಹ ಸೃಷ್ಟಿ ಕಾರ್ಯ ಏನಿದೆಯೋ, ಈ ಸೃಷ್ಟಿ ಕಾರ್ಯವು ಯಾವ ವಿಘ್ನವೂ ಬಾರದೆ, ಹಿಂದೆಲ್ಲ ಅನೇಕ ಸಾರಿ ಅಸುರರಿಂದ ವಿಘ್ನ ಬಂದು ನಿಂತು ಹೋಗಿತ್ತು, ಹಾಗೆಲ್ಲ ನಿನ್ನ ಪ್ರಾರ್ಥನೆ ಮಾಡಿದ್ದೆ. ಈಗ ಬಂದ ಮೇಲೆ ಪ್ರಾರ್ಥನೆ ಮಾಡೋದಲ್ಲ, ಆರಂಭದಲ್ಲಿಯೇ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಿರ್ವಿಘ್ನವಾಗಿ ನಾನು ಮಾಡುವ ಸೃಷ್ಟಿ ಕಾರ್ಯ ನಿರಂತರವಾಗಿ ನಡೀತಾ ಇರಲಿ, ಹಾಗೆ ಅನುಗ್ರಹ ಮಾಡು. ಏವಮಸ್ತು ದೇವೋಸು ಗೃಹೀತ್ವ ಮೋದಕರೆ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದಂತಹ ಬ್ರಹ್ಮನಿಗೆ ತಥಾಸ್ತು ಅಂತ ವರವನ್ನು ಕೊಟ್ಟು ಅವನು ಮಾಡಿರತಕ್ಕಂತಹ ಉಪಚಾರಗಳನ್ನೆಲ್ಲ ಸ್ವೀಕರಿಸಿ ಕೈಯಲ್ಲಿ ಮೋದಕವನ್ನು ಹಿಡಿದು ತನ್ನ ಲೋಕದತ್ತ ಹೊರಟ. ಸತ್ಯಲೋಕಾತ್ ಸಮಾಗಚ್ಛತ್ ಸ್ವೇಚ್ಛೆಯ ಗಗನೇಶನೈಹಿ. ಎಲ್ಲ ಹೋಗ್ಬೇಕು ಅಂದ್ರೆ ಸತ್ಯಲೋಕಕ್ಕೆ ಹೋಗ್ಬೇಕು. ಹಾ, ಸತ್ಯಲೋಕದಿಂದ ಬರ್ತಾ ಇದ್ದಾನೆ. ಸತ್ಯಲೋಕಾತ್ ಸಮಾಗಚ್ಛತ್ ಸ್ವೇಚ್ಛೆಯ ಗಗನೇಶನೈಹಿ. ಬರ್ತಾ ಇದ್ದಿದ್ದು ಆಕಾಶ ಮಾರ್ಗದಲ್ಲಿ, ಸತ್ಯಲೋಕದಿಂದ ಬರ್ತಾ ಇದ್ದಾನೆ. ಚಂದ್ರಲೋಕಂ ಸಮಾಸಾಧ್ಯ ಚಲಿತೋ ಗಣನಾಯಕ. ಚಂದ್ರಲೋಕದಲ್ಲಿ ಬರ್ತಾ ಇದ್ದಾನೆ. ಹಾಗೆ ಬರ್ತಾ ಇದ್ದಾಗ ಗಣೇಶ್ವರ ಅವನು ವಾಹನ ಇಲಿ, ಆ ಇಲಿ ಮೇಲೆ ಕೂತ್ಕೊಂಡು ಸಂತೋಷವಾಗಿ ಕೈಯಲ್ಲಿ ಹಿಡಿದಂತಹ ಮೋದಕವನ್ನು ತಿಂದ ಆನಂದವಾಗಿ ಆಕಾಶ ನೋಡ್ತಾ ಬರ್ತಾ ಇದ್ದ. ಉಪಹಾಸಂ ದದಾ ಚಕ್ರೆ ಸೋಮೋ ರೂಪ ಮದಾನ್ವಿತ. ವಾಹನ ಇಲಿ ಮೇಲಾಗಿ ಲಂಬೋದರ, ಅವನ ಶರೀರವೋ ಭಗವಂತ, ಆ ಮುಖ ಆನೆ ಸ್ವರೂಪ. ಹೀಗಿರತಕ್ಕಂಥ ಇವನು ಎಷ್ಟು ಸಂತೋಷವಾಗಿ ಮೋದಕ ತಿಂತ ಆಕಾಶ ನೋಡ್ತಾ ಇಲಿ ಮೇಲೆ ಹೋಗ್ತಾ ಇದ್ದಾನೆ ಅಂತ ಚಂದ್ರನಿಗೆ ಕಲ್ಪನೆ ಬಂದು ಅವನು ಮನಸ್ಸಿನಲ್ಲೇ ನಕ್ಕು ಬಿಟ್ಟ. ಉಪಹಾಸಂತದ ಚಕ್ರೇ ಸೋಮೋ ರೂಪಮದಾನ್ವಿತ. ಯಾಕವನಿಗೆ
ಈ ರೀತಿ ಉಪವಾಸ ಮಾಡುವ ಬುದ್ಧಿ ಬಂತು ಅಂದರೆ ತಾ ಚಂದಿದ್ದೇನೆ, ನಾನು ಸುಂದರವಾಗಿದ್ದೇನೆ. ಗಣನಾಥ ನೋಡಿದರೆ ಕಾಲು ಕೈ ಎಲ್ಲ ಸಣ್ಣ, ಹೊಟ್ಟೆ ದುಬ್ಬಣ್ಣ, ಈ ಥರ ವಿಚಿತ್ರವಾದಂತಹ ಶರೀರ. ಇದನ್ನು ನೋಡಿ ಚಂದ್ರನಿಗೆ ನಗು ಬಂದೋಯ್ತು. ತಂ ದೃಷ್ಟ್ವಾ ಕೋಪತಾಂ ರಾಕ್ಷೋ, ಅದರ ಮೇಲೆ ಆಕಾಶದ ಕಡೆಗೆ ನೋಡ್ತಾ ಇದ್ದಿದ್ದಾಗ ಮೇಲ್ಮುಖ ಮಾಡಿಕೊಂಡು ಒಂದು ಮೋದಕ ತಿಂತಾ ಬರ್ತಾ ಇದ್ದವನಿಗೆ ಆಕಾಶ ನೋಡ್ತಾ ಬರ್ತಾ ಇದ್ದಾನೆ. ಆಕಾಶದಲ್ಲಿ ಚಂದ್ರ ನಗಾಡಿದ್ದು ಗೊತ್ತಾಗೋಯ್ತು. ಗರ್ವಿತೋ ಶಶಿಶಾಂಕತ್ವಂ, ತಾನು ರೂಪವಂತ ಅಂತ ಅಹಂಕಾರದಿಂದ ನೀನು ಉಪಹಾಸ ಮಾಡಿದ್ದೀಯೇ. ಯಾರಿಗೂ ಭಗವಂತನ ಸೃಷ್ಟಿಯಲ್ಲಿ ಭಗವಂತ ಕೊಟ್ಟಂತಹ ರೂಪವನ್ನು ಅಪಹಾಸ್ಯ ಮಾಡುವ ಸಾಮರ್ಥ್ಯ ಅಥವಾ ಅಪಹಾಸ್ಯ ಮಾಡುವ ಅಧಿಕಾರ ಯಾರಿಗೂ ಕೂಡ ಇಲ್ಲ. ಭಗವಂತನ ಸೃಷ್ಟಿಯಲ್ಲಿ ಏನೇನಿದೆಯೋ ಅದೆಲ್ಲ ದೈವ ಸ್ವರೂಪ ಅಂತ ಸಜ್ಜನರು ಭಾವಿಸ್ತಾರೆ. ಹಾಗಾಗಿ ಚಂದ್ರನಿಗೆ ಬಂದಿದ್ದು ಇದು ಅಹಂಕಾರ, ಈ ಅಹಂಕಾರಕ್ಕೆ ಒಂದು ಶಿಕ್ಷೆಯಾಗಲೇಬೇಕು. ತಂದೃಷ್ಟ ಕೋಪತಾಮ್ರಾಕ್ಷೋ ಗಣನಾಥ ಶಶಾಪ, ನಗಾಡಿದಂತಹ ಚಂದ್ರನನ್ನು ನೋಡಿ ಗಣಪತಿಗೆ ತುಂಬ ಕೋಪ ಬಂದೋಯ್ತು. ಕೋಪ ಬಂದಿದ್ದಷ್ಟೇ ಅಲ್ಲ, ಮೇಲಾಗಿ ಶಾಪವನ್ನು ಕೊಟ್ಬಿಟ್ಟ. ದರ್ಶನೀಯ ಸ್ವರೂಪೋಹಂ ಸುಂದರಶ್ಚಾಹಮಿತ್ಯಥ, ನೀನು ತಾನು ಸುಂದರನಾಗಿದ್ದೇನೆ, ಒಳ್ಳೆಯ ರೂಪವಂತನಾಗಿದ್ದೇನೆ ಅನ್ನುವ ನಿನ್ನ ಈ ಭ್ರಮೆಯಿಂದಾಗಿ ನನ್ನನ್ನು ಅಪಹಾಸ್ಯ ಮಾಡಿದ್ದೀಯೇ. ಆದ್ದರಿಂದ ಅದ್ಯ ಪ್ರಭೃತಿ ಲೋಕಾಸ್ತ್ವಾಂ ನೈ ಪಶ್ಯಂತಿ ಪಾಪಿನಂ, ಮತ್ತೊಬ್ಬರನ್ನ ಅಪಹಾಸ್ಯ ಮಾಡಿದಂತಹ ಪಾಪಕ್ಕೆ ನೀನು ಒಳಗಾಗಿದ್ದೀಯೇ. ಇವತ್ತಿನಿಂದ ಲೋಕದಲ್ಲಿ ಯಾರೂ ನಿನ್ನನ್ನು ನೋಡದಂತೆ ಆಗಲಿ ಅಂತ ಶಾಪ ಕೊಟ್ಟ. ಏ ಪಶ್ಯಂತಿ ಪ್ರಮಾದೇನ ತ್ವಾನ್ನರ ಮೃಗಲಾಂಛನಂ, ಲಾಂಛನ ಇರುವಂತಹ ನಿನ್ನ ತಪ್ಪಿತಪ್ಪಿ ಯಾರಾದರೂ ನೋಡಿಯೇ ಬಿಟ್ಟರು ಅಂತಾದರೆ ಆ ನೋಡಿದಂಥ ಮನುಷ್ಯರಿಗೆ ಮಿಥ್ಯಾಭಿಜಾಪ ಸಂಯುಕ್ತ ಭವಿಷ್ಯಂತಿ ಇಹತೆ ಧ್ರುವಂ, ಅವರಿಗೆ ಮಿಥ್ಯಾ ಅಪವಾದವು ಬಂದು ಅವರು ನೊಂದುಕೊಳ್ಳುವಂತೆ ಆಗ್ತದೆ, ಇದು ನಿಶ್ಚಿತ. ಹಾಹಾಕಾರೋ ಮಹಾನ್ ಜಾತಃ ಶ್ರುತ್ವಾ ಶಾಪಂಚ ಭೀಷಣಂ, ಗಣಪತಿ ಶಾಪ ಕೊಟ್ಟಿದ್ದು ಒಬ್ಬರಿಂದೊಬ್ಬರಿಗೆ ಗೊತ್ತಾಗಿ ಲೋಕದಲ್ಲೆಲ್ಲ ಎಲ್ಲ ಜನರಿಗೂ ತಿಳಿಯಿತು. ಆಕಾಶದ ಬದಿಗೆ ಸಂಜೆ ಹೊತ್ತು ನೋಡುವ ಹಾಗೇ ಇಲ್ಲ, ಚಂದ್ರನ ನೋಡಿದರೆ ನಾವು ಅಪವಾದಕ್ಕೀಡಾಗ್ತೇವೆ. ಹಾಗಾಗಿ ಚಂದ್ರನ ಕಡೆಗೆ ಯಾರೂ ಮುಖ ಮಾಡಿ ನೋಡದೇ ಇದ್ದಂತಹ ಕಾಲ ಬಂದು ಹೋಯಿತು. ಮಿಥ್ಯಾಭಿಜಾಪ ಸಂಯುಕ್ತ ಭವಿಷ್ಯಂತಿ ಯತೆ ಧ್ರುವಂ ಅಂತ ಹೇಳಿದ್ದಾನೆ. ಯಾರು ನೋಡ್ತಾರೋ ಅವರಿಗೆ ಸುಳ್ಳೆ ಅಪವಾದ ಅನ್ನೋದು ನಿಶ್ಚಿತವಾಗಿ ಬರ್ತದೆ. ಈಗ ಚಂದ್ರನಿಗೆ ಅತ್ಯಂತ ತಾನು ಎಂತಹ ತಪ್ಪು ಕೆಲಸ ಮಾಡಿದೆ ಅನ್ನಿಸ್ತು, ಪಶ್ಚಾತ್ತಾಪವಾಯಿತು, ತನ್ನನ್ನೇ ತಾನು ಹೀನಾಯವಾಗಿ ನಿಂದಿಸಿಕೊಳ್ಳುವಂತೆ ಆಯಿತು. ಹೀಗೆ ಜಗತ್ತಿಗೆ ಮುಖ ತೋರಿಸಲಾಗದೆ ಇವನು ಮುಖ ನೋಡುವುದೇ ಇಲ್ಲ. ಮೊದಲೆಲ್ಲ ಚಂದ್ರ ಆಹಾ ಇವತ್ತು ಹುಣ್ಣಿಮೆ ಚಂದ್ರ ಎಷ್ಟು ಚೆನ್ನಾಗಿದ್ದಾನೆ ಅಂತ ಎಲ್ಲರೂ ನೋಡ್ಲಿಕ್ಕೆ ಹೋಗ್ತಿದ್ರು. ಆದರೆ ಯಾರೂ ನೋಡದೆ ತಲೆ ತಗ್ಗಿಸಿಕೊಂಡು ಹೋಗ್ತಾ ಇದ್ದಾರಲ್ಲ, ಇನ್ನೂ ಯಾರಿಗೂ ಕಾಣಿಸದೇ ಇದ್ದಂತಹ ಸ್ವರೂಪ ನನ್ನದು ಒಂದು ಆದ ಮೇಲೆ ನಾನು ಬಾಹ್ಯಲೋಕದಲ್ಲಿದ್ದೇನು ಫಲ ಅಂತ ಜಲರಾಶಿಯನ್ನು ಒಳಹೊಕ್ಕ. ಅತ್ಯಂತಂ ಮ್ಲಾನವದನಃ ಚಂದ್ರೋ ಜಲಮಥ ವಿಶತ್ ಕುಮುದಂ ಕೌಮುದೀನಾಥ ಸ್ಥಿತಸ್ತತ್ರ ಕೃತಾಲಯ. ಜಲರಾಶಿಯಲ್ಲಿದ್ದಷ್ಟೇ ಅಲ್ಲ, ಅಲ್ಲಿರತಕ್ಕಂತಹ ಕಮಲದ ಒಳಗೆ ಚಂದ್ರ ಅಡಗಿಕೊಂಡ. ತಥೋ ದೇವರ್ಷಿ ಗಂಧರ್ವ ನಿರಾಶ ದೀನಮಾನಸಾಹ, ದೇವರ್ಷಿಗಳು ಗಂಧರ್ವರು ಮನುಷ್ಯರು ಎಲ್ಲರೂ ಕೂಡ ನಿರಾಶರಾಗಿ ಹೋದರು ಚಂದ್ರದರ್ಶನ ಇಲ್ಲದೆ. ತುರಾಸಾಹಂ ಪುರೋಧಾಯ ಜಗ್ಮುಸ್ತೇತಂ ಪಿತಾಮಹಂ, ಇಂದ್ರನೇ ಮೊದಲಾದ ಎಲ್ಲ ದೇವತೆಗಳಿಂದ ಒಡಗೂಡಿ ಬ್ರಹ್ಮನಿದ್ದಲ್ಲಿಗೆ ಹೋದರು.
देवं शशंसुश्चंद्रस्य गणेशस्य च चेष्टितम् ಈಗ ಯಾವ ತಪ್ಪು ಮಾಡಲಿಲ್ಲ ಪಾಪ ಒಂದು ಸಣ್ಣ ತಪ್ಪು ಮಾಡಿಬಿಟ್ಟ ನಗಾಡಿದ್ದೊಂದೇ ದೊಡ್ಡ ತಪ್ಪಾಗಿ ಹೋಯಿತು ಮಹಾಪರಾಧವಾಗಿ ಹೋಯಿತು ಆದ್ದರಿಂದ ಅಪಹಾಸ್ಯ ಮಾಡುವುದು ಒಂದು ಘೋರ ಅಪರಾಧ ಅನ್ನೋದು ಈಗ ನಮಗೆ ಅನ್ನಿಸ್ತಾ ಇದೆ ಈಗ ನಮಗೆ ಚಂದ್ರದರ್ಶನವೇ ಇಲ್ಲ ಏನು ಮಾಡೋದು ದತ್ತಶಾಪೋ ಗಣೇಶೇನ ಕಥಯಾಮ ಅಸುರಾಧರಾದ ಇದೇ ಎಲ್ಲ ದೇವತೆಗಳು ಕೂಡ ಬ್ರಹ್ಮನಲ್ಲಿ ಹೋಗಿ ದೂರಿಟ್ರು ಅಲ್ಲಿ ಎಲ್ಲ ದೇವತೆಗಳು ನಮಗೆ ಸೃಷ್ಟಿಯಲ್ಲಿ ಚಂದ್ರನೂ ಬೇಕು ಸೂರ್ಯನೂ ಬೇಕು ಆದರೆ ಚಂದ್ರನನ್ನು ನೋಡುವ ಹಾಗೆ ಇಲ್ಲ ಗಣನಾಥ ಶಾಪ ಕೊಟ್ಟುಬಿಟ್ಟಿದ್ದಾನೆ ಆದ್ದರಿಂದ ಈಗ ಸೃಷ್ಟಿ ಕಾರ್ಯದಲ್ಲಿ ಕೆಲವು ನ್ಯೂನತೆಗಳು ಉಂಟಾಗ್ತದೆ ಆದ್ದರಿಂದ ನಾವೇನು ಮಾಡಬೇಕು ವಿಚಾರ್ಯ ಭಗವಾನ್ ಬ್ರಹ್ಮ ತಾನ್ ಸುರಾನಿದಮಬ್ರವೀತ್ ಬ್ರಹ್ಮ ಬಹು ದೀರ್ಘಕಾಲ ಆಲೋಚನೆ ಮಾಡಿ ದೇವತೆಗಳನ್ನು ಕುರಿತು ಹೀಗೆ ಹೇಳಿದ ಗಣೇಶ ಶಾಪೋ ದೇವೇಂದ್ರ ಹೇ ದೇವೇಂದ್ರ ಚಂದ್ರನಿಗೆ ಮಹಾಗಣಪತಿ ಶಾಪ ಕೊಟ್ಬಿಟ್ಟಿದ್ದಾನೆ ಶಕ್ಯತೆ ಕೇನವಾನ್ಯಥ ಅವನು ವಿಘ್ನೇಶ್ವರ ವಿಘ್ನಗಳಿಗೆಲ್ಲ ಒಡೆಯ ಈಗ ಅವನು ಕೊಟ್ಟಿರುವಂತಹ ಶಾಪವನ್ನು ನಿವಾರಣೆ ಮಾಡುವವರು ಯಾರು ಕರ್ತುಂ ರುದ್ರೇಣ ನಮಯ ಈಶ್ವರನಿಂದಲೂ ಶಾಪ ವಿಮೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನನ್ನಿಂದಲೂ ಸಾಧ್ಯವಿಲ್ಲ ವಿಷ್ಣುವಿನ ಶಾಪ ನಿಶ್ಚಿತಂ ಮಹಾವಿಷ್ಣುವಿನಿಂದಲೂ ಕೂಡ ಶಾಪ ವಿಮೋಚನೆ ಮಾಡಿ ಚಂದ್ರನಿಗೆ ಬಂದು ಶಾಪ ವಿಮೋಚನೆ ಮಾಡಲಿಕ್ಕೆ ಆಗೋದಿಲ್ಲ ಇನ್ನೇನು ಗತಿ ಇನ್ಯಾರು ಮಾಡುವವರು ದೇವೇಂದ್ರನಿಂದಲೂ ಆಗೋದಿಲ್ಲ ಹೀಗೆ ತಮೈವ ದೇವದೇವೇಶಂ ರಜಧ್ವಂ ಶರಣಂ ಸುರಾಹ ಎಲ್ಲಿಂದ ಬಂದಿದೆಯೋ ಆ ಮೂಲಕ್ಕೇ ಹೋಗಬೇಕು ಹಾಗಾಗಿ ಗಣಪತಿಯನ್ನೇ ನೀವೆಲ್ಲರೂ ಕೂಡ ಸ್ತೋತ್ರ ಮಾಡಿ ಸೈವ ಶಾಪ ಮೋಕ್ಷಂಚ ಕರಿಷ್ಯತಿ ನ ಸಂಶಯ ಶಾಪ ಕೊಟ್ಟವನು ಅವನೇ ಆ ಶಾಪ ನಿವೃತ್ತಿ ಮಾಡುವವನು ಅವನೇ ದೇವಾಚುಹು ದೇವತೆಗಳು ಹೇಳ್ತಾ ಇದ್ದಾರೆ ಕೇನೋಪಾಯೇನ ವರದೋ ಗಜಭಕ್ತರೋ ಗಣೇಶ್ವರ ಹಾಗಿದ್ದರೆ ಯಾವುದರಿಂದ ಗಜಾನನ ಮಹಾಗಣಪತಿ ಸಂತುಷ್ಟನಾಗ್ತಾನೆ ಪಿತಾಮಹ ಮಹಾಪ್ರಾಜ್ಞ ತದಸ್ಮಾಕಂ ವದ ಪ್ರಭು ಅವನನ್ನು ಸಂತುಷ್ಟಗೊಳಿಸುವಂತಹ ಉಪಾಯ ಏನಾದರೂ ಇದ್ರೆ ಹೇಳು ಪಿತಾಮಹಂ ವಾಚ ಚತುರ್ಥ್ಯಾಂ ದೇವದೇವೋಸೌ ಪೂಜನೀಯ ಪ್ರಯತ್ನತಃ ಚತುರ್ಥಿಯ ಭಾದ್ರ ಶುಪದ ಶುಕ್ಲ ಚತುರ್ಥಿಯ ದಿವಸ ಅವನನ್ನು ಪೂಜಿಸಬೇಕು ಕೃಷ್ಣ ಭಕ್ಷೇ ವಿಶೇಷೇಣ ನಕ್ತಂ ಕುರ್ಯಾಚ ತದ್ವ್ರತಂ ಇನ್ನು ಕೃಷ್ಣಭಕ್ಷ ಚತುರ್ಥಿ ಆ ದಿವಸವೂ ಕೂಡ ಅವನನ್ನು ಪೂಜೆ ಮಾಡಬಹುದು ನಾನಾ ವಿಧವಾದಂತಹ ಅಪೂಪೈರ್ ಘೃತ ಸಂಯುಕ್ತೈ ಮೋದಕೈ ಪರಿತೋಷೇದ ನಾನಾ ವಿಧವಾದ ಭಕ್ಷ್ಯ ಭೋಜ್ಯಗಳನ್ನು ಮೋದಕಾದಿಗಳನ್ನು ಅವನಿಗೆ ನಿವೇದಿಸಿ ಆ ದಿವಸ ಅವನನ್ನು ಸ್ತೋತ್ರ ಮಾಡಿ ಪೂಜಿಸಿದರೆ ಈ ದೋಷ ನಿವೃತ್ತಿಯಾಗ್ತದೆ ಮಧುರ ಅನ್ನಂ ಹವಿಷ್ಯಂಚ ಸ್ವಯಂ ಭುಂಜಿತವಾಗ್ಯತಃ ಆಮೇಲೆ ಮಧುರವಾದದ್ದು ಸಿಹಿಯಾದಂತಹ ವಸ್ತುಗಳನ್ನೆಲ್ಲ ಮಾಡಿ ಅವನಿಗೆ ನಿವೇದನೆ ಮಾಡಿ ಆಮೇಲೆ ಚಂದ್ರದರ್ಶನ ಮಾಡಿ ಊಟ ಮಾಡಬಹುದು ಅಲ್ಲಿಗೆ ಚಂದ್ರದರ್ಶನ ಮಾಡಲಿಕ್ಕೆ ಅವಕಾಶವಾಗ್ತದೆ ಏವಂ ಶುತ್ವಾಚ ತೈ ಸರ್ವೈ ಗೀಷ್ಪತಿ ಪ್ರೇಷಿತಸ್ತದ ಹೀಗೆ ಬ್ರಹ್ಮದೇವರು ದೇವತೆಗಳಿಗೆಲ್ಲ ನೀವೆಲ್ಲರೂ ಕೂಡ ಗಣೇಶನನ್ನು ಉಪಾಸನೆ ಮಾಡಿ ಅವನನ್ನು ಚತುರ್ಥಿ ತಿಥಿ ಎಂದು ಆರಾಧನೆ ಮಾಡಿ ಹೀಗೆ ಸಗತ್ವ ಕಥಯಾಮಾಸ ಚಂದ್ರಾಯ ಬ್ರಹ್ಮಣೋದಿತಂ ಹೇಳಿದ ನಂತರ ದೇವತೆಗಳೆಲ್ಲ ಬಂದು ಅವನನ್ನು ಸಂತೋಷಗೊಳಿಸುವ ಉಪಾಯ ತಿಳಿದು ಬಂದಿದ್ದೇವೆ ಹೇ ಚಂದ್ರ ನೀನೇನು ಬೇಸರ ಮಾಡ್ಕೋಬೇಡ ನೀನು
ಚಂದ್ರನಿಗೆ ಆ ದಿವಸ ಗಣೇಶನನ್ನು ಅರ್ಚನೆ ಮಾಡಿ ಅವನ ಸ್ತೋತ್ರ ಪ್ರಾರ್ಥನೆ ಅಪರಾಧ ಕ್ಷಮಾಪಣೆಯನ್ನು ಕೇಳು ವೃತಂಚಕ್ರೇ ತತಶ್ಚಂದ್ರೋ ಮಯೋಕ್ತಂ ಬ್ರಹ್ಮಣಾಪುರ ಯಥೋಕ್ತಂ ಬ್ರಹ್ಮಣಾಪುರ ಹೀಗೆ ಬ್ರಹ್ಮದೇವರು ಯಾವ ರೀತಿಯಾಗಿ ವ್ರತವನ್ನು ಆಚರಿಸಬೇಕು ಅಂತ ಹೇಳಿದ್ರು ಅದೇ ರೀತಿಯಾಗಿ ಚಂದ್ರನು ಕೂಡ ಈ ವ್ರತವನ್ನು ಮಾಡಿದ ಆವಿರ್ಭವ ಭಗವಾನ್ ಗಣೇಶೋ ವ್ರತವ ತೋಷಿತ ಈ ವ್ರತದಿಂದ ಸಂತುಷ್ಟನಾದಂತಹ ಗಣೇಶ್ವರ ಚಂದ್ರನಿಗೆ ದರ್ಶನವನ್ನು ಕೊಟ್ಟ ಯಥೋ ಆವಿರ್ಭವ ಭಗವಾನ್ ಗಣೇಶೋ ವ್ರತ ತೋಷಿತ ಅವನು ಕಠಿಣವಾಗಿ ಈ ವ್ರತವನ್ನು ಆಚರಣೆ ಮಾಡಿದ್ದರಿಂದ ಅದಕ್ಕೆ ಸಂತುಷ್ಟನಾಗಿ ಮಹಾಗಣಪತಿ ಚಂದ್ರನಿಗೆ ದರ್ಶನವನ್ನು ಕೊಟ್ಟ ತಂ ಕ್ರೀಡಮಾನಂ ಗಣನಾಯಕಂಚ ತುಷ್ಟಾವದೃಷ್ಟ್ವಾ ತು ಕಲಾ ನಿಧಾನ ಅಲ್ಲಿ ಬಹುವಿಧವಾಗಿ ಸಂತೋಷದಿಂದ ಗಣ ಕ್ರೀಡೆಯನ್ನು ಆಡ್ತಾ ಇದ್ದಂತಹ ಗಣನಾಯಕನನ್ನು ನೋಡಿ ಚಂದ್ರ ಬಹುವಿಧವಾಗಿ ಸ್ತುತಿ ಮಾಡಿದ ತ್ವಂ ಕಾರಣಂ ಕಾರಣ ಕಾರಣಾನಾಂ ವಿತ್ತಾಸಿ ವೇದ್ಯಂಚ ವಿಭೋ ಪ್ರಸೀದ ನೀನು ಯಾವುದಕ್ಕೆ ಯಾವುದು ಕಾರಣವಾಗಿದೆಯೋ ಆ ಕಾರಣಕ್ಕೂ ಕೂಡ ನೀನೇ ಕಾರಣನಾಗಿದ್ದೀಯ ನೀನು ತಿಳಿದವನೂ ಆಗಿದ್ದೀಯೇ ನಿನಗೆಲ್ಲವೂ ತಿಳಿದಿದೆ ಆದ್ದರಿಂದ ಪ್ರಸನ್ನನಾಗು ಅಂತ ಗಣೇಶ್ವರನನ್ನು ಪ್ರಾರ್ಥನೆ ಮಾಡಿದ ಪ್ರಸೀದ ದೇವೇಶ ಜಗನ್ನಿವಾಸ ಗಣೇಶ ಲಂಬೋದರ ವಕ್ರತುಂಡ ವಿರಂಚಿ ನಾರಾಯಣ ಪೂಜ್ಯಮಾನ ಕ್ಷಮಸ್ವಾಮಿ ಗರ್ವಕೃತಂ ಚ ಹಾಸ್ಯಂ ನಾನು ಸುಂದರವಾಗಿದ್ದೇನೆ ಅನ್ನುವ ಗರ್ವದಿಂದ ಏನೋ ಆ ಕಾಲದಲ್ಲಿ ಯಾವ ರೀತಿಯ ಬುದ್ಧಿ ಬಂದು ಹೋಯ್ತೋ ಏನೋ ನಾನು ಗರ್ವದಿಂದ ಅಪಹಾಸ್ಯ ಮಾಡಿದೆ ನಿನ್ನನ್ನು ನನ್ನ ಸರ್ವಾಪರಾಧವಾಯಿತು ನನ್ನನ್ನು ಕ್ಷಮಿಸು ವಿರಿಂಚಿ ನಾರಾಯಣ ಪೂಜ್ಯಮಾನ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ನಿನ್ನನ್ನು ಆರಾಧನೆ ಮಾಡ್ತಾರೆ ನಾನು ಮಾಡಿದಂಥ ಪೂಜೆ ಈ ವ್ರತ ಇದರಿಂದ ನೀನು ಸಂತುಷ್ಟನಾಗಿ ನಾನು ಗರ್ವದಿಂದಾಗಿ ಮಾಡಿರುವಂತಹ ನಿನ್ನ ರೂಪ ಅಪಹಾಸ್ಯ ಮಾಡಿರುವುದನ್ನು ಕ್ಷಮಿಸು ಏ ತ್ವಾನ ಸಂಪೂಜ್ಯ ಗಣೇಶನೂನಂ ವಾಂಛಂತೆ ಮೂಢ ಸ್ವಕೃತಾರ್ಥ ಸಿದ್ಧಿಂ ಇನ್ನು ಯಾರು ನಿನ್ನನ್ನು ಪೂಜೆ ಮಾಡದೆ ಬೇರೆ ಬೇರೆ ಕಾಮನೆಗಳನ್ನು ಪ್ರಾರ್ಥನೆ ಮಾಡ್ತಾರೋ ಅಂಥವರು ನಿಜವಾಗಿಯೂ ಮೂಢರು ಅವರು ಮಾಡಿರತಕ್ಕಂಥ ಪ್ರಾರ್ಥನೆ ಪೂಜೆಗಳೇನಿದೆಯೋ ಅದರಿಂದಲೇ ನೀನು ಸಂತುಷ್ಟನಾಗಿ ಅವರ ಅಪೇಕ್ಷೆಯನ್ನು ನೆರವೇರಿಸಿಕೊಡು ತೇ ದೈವನಷ್ಟಾಭಿ ನಿವೃತ್ತಂಚ ಲೋಕೆ ಯಾರು ನಿನ್ನನ್ನು ಸ್ತುತಿಸುವುದಿಲ್ಲವೋ ಅವರೇ ಅದೃಷ್ಟಹೀನರು ಜ್ಞಾತೋಮಯಾತೇ ಸಕಲ ಪ್ರಭಾವ ನಿನ್ನ ಎಲ್ಲ ಪ್ರಭಾವಗಳು ಶಕ್ತಿಯು ಕೂಡ ನನಗೆ ತಿಳಿದಿದೆ ಆದ್ದರಿಂದ ನನ್ನ ಅಪರಾಧವನ್ನು ಕ್ಷಮಿಸು ಅಂತ ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡಿದ ಚಂದ್ರ ಏಚಾಪ್ಯ ದಾಸೀನ ತರಾಸ್ತು ಪಾಪಾಹ ತೇಯಾಂತಿ ವಾಸಂ ನರಕೇ ಸದೈವ ಇನ್ನು ಉದಾಸೀನ ಮಾಡಿ ನಿನ್ನ ಅನುಗ್ರಹವನ್ನು ಉದಾಸೀನ ಮಾಡಿ ಆಡಿಕೊಳ್ಳುವುದು ಅಥವಾ ಉದಾಸೀನ ಮಾಡುವುದು ಮಾಡಿದಂತಹ ಇಂಥವರು ಖಂಡಿತವಾಗಿಯೂ ನರಕಕ್ಕೆ ಹೋಗ್ತಾರೆ ಹೇರಂಬ ಲಂಬೋದು ರಮೇ ಕ್ಷಮಸ್ವ ನಾನು ಮಾಡದಿರುವ ಅಪರಾಧವನ್ನು ಕ್ಷಮಿಸು ದುಶ್ಚೇಷ್ಟಿತಂ ತತ್ ಕರುಣಾ ಸಮುದ್ರ ಹೇ ಗಜಾನನ ನೀನು ಕರುಣಾ ಸಮುದ್ರ ನಾನು ಮಾಡಿರುವುದು ಚೇಷ್ಟೆ ಅಂತ ನನಗೆ ಗೊತ್ತು ಆದರೆ ಭಗವಂತನ ಸೃಷ್ಟಿಯಲ್ಲಿ ಚೇಷ್ಟೆ ಮಾಡುವುದು ಒಂದು ಅಪರಾಧ ಒಬ್ಬರು ಚೇಷ್ಟೆ ಮಾಡಬಾರದು ಎಲ್ಲರೂ ಭಗವಂತನ ಸ್ವರೂಪ ಅವರೊಳಗೂ ಭಗವಂತನಿದ್ದಾರೆ ಎಂದು ಭಾವಿಸಿ ಅವರನ್ನು ಗೌರವಿಸಬೇಕೇ ಹೊರತು ಅವರನ್ನು ಹೀನಾಯವಾಗಿ ಕಾಣಬಾರದು ಅಂಥವ್ರು ಕಂಡ್ರೆ ಆ ರೀತಿಯಾಗಿ ಮಾಡಿದರೆ ಅಂಥವರಿಗೆ ನರಕ ನಿಶ್ಚಿತವಾಗಿ ಇರುವಂತಹದ್ದು ಹೀರಂಬ ಲಂಬೋದು ರಮೇ ಕ್ಷಮಸ್ವ ದುಶ್ಚೇಷ್ಟಿತಂ ತತ್ ಕರುಣಾ ಸಮುದ್ರ ನೀನು ಕರುಣಾ ಸಮುದ್ರ ನಾನು ಮಾಡಿರುವ ದುಶ್ಚೇಷ್ಟೆಯನ್ನು ನೀನು ಕ್ಷಮಿಸಿ ನನ್ನ ಲೋಕಕ್ಕೆ
ನೋಡುವುದಕ್ಕೆ ಅರ್ಹನನ್ನಾಗಿ ನೀನೇ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ. ಚಂದ್ರೇಣ ಏವಂ ಸಂಸ್ತೂಯಮಾನೋಸೌ ಚಂದ್ರೇಣ ಗಜಾನನ ಈ ರೀತಿಯಾಗಿ ಸ್ತೋತ್ರ ಮಾಡ್ತಾ ಇದ್ದಂತಹ ಚಂದ್ರನ ಕುರಿತು ಮಹಾಗಣಪತಿ ಹೇಳ್ತಾ ಇದ್ದಾನೆ. ತುಷ್ಟುಹಂ ತವ ದಾಸ್ಯಾಮಿ ವರಂ ಬ್ರೂಹಿ ನಿಶಾಕರ. ಹೇ ನಿಶಾಕರ ಚಂದ್ರ, ನಿನ್ನ ಪೂಜೆ ಆರಾಧನೆಯಿಂದ ನಾನು ಸಂತುಷ್ಟನಾಗಿದ್ದೇನೆ, ನಿನಗೇನು ಬೇಕು ವರ ಕೇಳು ಅಂತ ಹೇಳ್ತಾನೆ. ಗಣೇಶ ಉವಾಚ ವರಮನ್ಯಂ ಪ್ರದಾಸ್ ಚಂದ್ರ ಉವಾಚ ಲೋಕಾನಾಂ ದರ್ಶನೀಯೋಹಂ ಭವಿಷ್ಯಾಮಿ ಪುನರೇವಹಿ ಭವಾಮಿ ಪುನರೇವಹಿ. ಹೇ ಗಜಾನನ, ನಾನು ಮೊದಲು ಹೇಗೆ ಎಲ್ಲರಿಗೂ ಪ್ರಿಯನಾಗಿ ನನ್ನನ್ನು ಇರುವುದರಿಂದ ನನ್ನನ್ನು ದರ್ಶನ ಜನರೆಲ್ಲ ಮಾಡ್ತಿದ್ರು, ಅದೇ ರೀತಿಯಾಗಿ ನಾನು ದರ್ಶನೀಯನಾಗಬೇಕು, ಅದರ್ಶನೀಯ ಅಲ್ಲ. ಹಾಗಾಗಿ ಮತ್ತೆ ಮತ್ತೆ ನಿನ್ನಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತೇನೆ. ಈಗ ಮಾಡಿರುವ ತಪ್ಪನ್ನು ಇನ್ನು ಮುಂದೆ ಎಂದೂ ಮಾಡೋದಿಲ್ಲ. ಆದ್ದರಿಂದ ನನಗೆ ಕೊಟ್ಟಿರುವಂತಹ ಶಾಪ ವಿಮೋಚನೆ ಮಾಡಿ, ಶಾಪದಿಂದ ವಿಮುಕ್ತನನ್ನಾಗಿ ನನ್ನನ್ನು ಮಾಡಿ, ನಿನ್ನ ಅನುಗ್ರಹದಿಂದ ನಾನು ಲೋಕದಲ್ಲಿ ಮುಖ ತೋರಿಸುವಂತೆ ಮಾಡು ಗಣನಾಯಕ ಎಂಬುದಾಗಿ ಆ ಗಣಪತಿಯನ್ನು ಪ್ರಾರ್ಥನೆ ಮಾಡಿದ. ತಥೋ ಬ್ರಹ್ಮಾದೇಶ್ವರೇ ಸಮಾಜಗ್ಮರು ಭಯಾರ್ಧಿದಾಹ. ಓಹೋ, ಗಣೇಶ ಉವಾಚ ಗಣೇಶ ಉವಾಚ ವರಮನ್ಯಂ ಪ್ರದಾಸ್ಯಾಮಿ ನೈತದ್ದೇಯಂ ಮಯಾತವ ತಥೋ ಬ್ರಹ್ಮಾದೇಶ್ವರೇ ಸಮಾಜಗ್ಮುರ್ಭಯಾರ್ಧಿತಾಹ. ಹೇಳಿ ಹೇಳಿದ ಕ್ಷಣ ಸಂತುಷ್ಟನಾಗಿದ್ದಾನೆ ಗಣಪತಿ. ಆದರೂ ಸಹಿತ ಅವನು ಲೋಕಕ್ಕೆಲ್ಲ ನಾನು ದರ್ಶನೀಯನಾಗಬೇಕು ಮೊದಲಿನಂತೆ ಅಂತ ಹೇಳಿದ್ನಲ್ಲ, ಅದನ್ನು ಕೇಳಿದವನು ಈಗ ಜನೆ ಭವಾಮಿ ಪುನರೇವಿ ವಿಶಾಪೋಹಂ ಭವಿಷ್ಯಾಮಿ, ನನಗೆ ಶಾಪ ವಿಮೋಚನೆ ಆಗಬೇಕು ಅಂತ ಚಂದ್ರ ಹೇಳಿದ. ಅದಕ್ಕೆ ನಿನ್ನ ಅನುಗ್ರಹದಿಂದ ನೀನು ಶಾಪ ವಿಮೋಚನೆ ಆಗಬೇಕಪ್ಪ ಗಜಾನನ, ಹೇ ಗಣೇಶ್ವರ ಅಂತ ನಾನಾ ನಾಮಗಳಿಂದ ಸ್ತೋತ್ರ ಮಾಡಿದ. ಗಣೇಶ ಉವಾಚ ವರಮನ್ಯಂ ಪ್ರದಾಸ್ಯಾಮಿ ನೈತದ್ದೇಯಂ ಮಯಾತವ. ನೋಡು, ಇದನ್ನ ನಾನು ಇದು ವರವ ನೀ ಕೇಳಿದ ವರವನ್ನು ಕೊಡ್ಲಿಕ್ಕಾಗೋದಿಲ್ಲ, ಬೇರೆ ಯಾವುದಾದ್ರೂ ವರ ಕೇಳಬೇಕು ಅಂತಿದ್ರೆ ಕೇಳು. ವಿಶಾಪ ಮಕರೋ ಚಂದ್ರಂ ಪ್ರದಾಸ್ಯಾಮಿ ನೈತದ್ದೇಯಂ ಮಯಾತವ ತಥೋ ಬ್ರಹ್ಮಾದಯ ಸರ್ವೇ. ಇಷ್ಟವನು ಹೇಳಿದ್ದೇ ಹೇಳಿದ್ದು ಅದೇ ಕ್ಷಣದಲ್ಲಿ ಬ್ರಹ್ಮಾದಿ ದೇವತೆಗಳೆಲ್ಲ ಅಲ್ಲಿ ಪ್ರತ್ಯಕ್ಷರಾಗ್ಬಿಟ್ರು. ಅಯ್ಯೋ, ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಗೋಯ್ತಲ್ಲಪ್ಪ, ಅವನು ಕೊಡ್ತಾನೆ ಅಂತ ನಾವು ಭಾವಿಸ್ಕೊಂಡ್ರೆ ಆಗಲೇ ಇಲ್ಲ ಅಂತ ಬಂದರು. ಸಮಾಜಗ್ಮುರ್ಭಯಾರ್ಧದ ವಿಶಾಪಂ ಕುರು ದೇವೇಶ. ಅವರೆಲ್ಲರೂ ಕೈ ಮುಗಿದು ಪ್ರಾರ್ಥನೆ ಮಾಡಿದರು, ನೀನು ಚಂದ್ರನಿಗೆ ಕೊಟ್ಟಂತಹ ಶಾಪವನ್ನು ವಿಮೋಚನೆ ಮಾಡು, ನಾವೆಲ್ಲರೂ ಕೂಡ ಪ್ರಾರ್ಥನೆ ದೇವತೆಗಳು ಮಾಡ್ತಾ ಇದ್ದೇವೆ ಅಂತ ಹೇಳಿದರು. ವಿಶಾಪ ಮಕರೋಚಂದ್ರಂ ಕಮಲಾಸನ ಗೌರವಾತ್. ಈಗ ಬ್ರಹ್ಮದೇವರೇ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದಿದ್ದರಿಂದ ಅವನಿಗೆ ಬಂದಿರುವಂತಹ ಶಾಪವನ್ನು ವಿಮೋಚನೆ ಮಾಡ್ತೇನೆ ಅಂತ ಅಭಯವನ್ನು ಕೊಟ್ಟ. ಆದರೆ ಒಂದು ಷರತ್ತಿದೆ. ಭಾದ್ರ ಶುಕ್ಲ ಚತುರ್ಥ್ಯಾಂತೂ ಏ ಪಶ್ಯಂತಿ ಸದೈವ ಹಿ ಮಿಥ್ಯಾಪವಾದ ಮಿಥ್ಯಾಪವಾದ ಮಹಾವರ್ಷಂ ಪ್ರಾಪ್ಸ್ಯಂತಿ ಹೆನ ಸಂಶಯ. ಅದರ ಒಂದು ಹುಲಶಾಪ, ಇದರಲ್ಲಿ ವಿಮೋಚನೆಯಲ್ಲ, ಹುಲಶಾಪ ಕೊಡ್ತೇನೆ. ಅವನು ಚಂದ್ರ ಎಲ್ಲರಿಂದ ನೋಡಲ್ಪಡುವಂಥವನಾಗಲಿ, ಸಂತೋಷ. ಆದರೆ ಭಾದ್ರಪದ ಶುಕ್ಲ ಚತುರ್ಥಿಯ ದಿವಸ ಯಾರು ನನ್ನನ್ನು ನೋಡ್ತಾರೋ ಅವರಿಗೆ ಮಿಥ್ಯಾ ಅಪವಾದ, ಸುಳ್ಳೇ ಅಪವಾದ ಬರುವಂತೆ ಆಗ್ತದೆ, ಇದರಲ್ಲಿ ಸಂಶಯ ಇಲ್ಲ. ಮಾಸಾದವು ಪೂರ್ವಮೇವತ್ವಾಂ ಏ ಪಶ್ಯಂತಿ ಸದಾ ಜನಾಃ ಭದ್ರಾಯಾಂ ಶುಕ್ಲಪಕ್ಷಸ್ಯ ತೇಷಾಂ ದೋಷೋ ನ ಜಾಯತೆ. ಇಲ್ಲಿ ಆಯುರ್ವೃದ್ಧಿ ಆಗಬೇಕು ಅಂತಾದರೆ ಪ್ರತಿ ಶುಕ್ಲ ಪಕ್ಷದ ಚಂದ್ರನನ್ನು ದರ್ಶನ ಮಾಡ್ತಾ ಹೋಗಬೇಕು ಅಂತ ಒಂದು ಗ್ರಂಥದಲ್ಲಿ ಹೇಳಿದೆ.
ಹಾಗಾಗಿ ಶುಕ್ಲಪಕ್ಷ ದ್ವಿತೀಯ ಚಂದ್ರನನ್ನು ದರ್ಶನ ಮಾಡಲಿ, ನಂದೇನು ಅದ್ರ ಬಗ್ಗೆ ಆಕ್ಷೇಪ ಇಲ್ಲ. ಆದರೆ ಭಾದ್ರಪದ ಶುಕ್ಲ ದ್ವಿತೀಯ ಚಂದ್ರ ದರ್ಶನ ಮಾಡಲಿಕ್ಕಾದರೆ ಸಾಧ್ಯವಾದರೆ ಮಾಡಲಿ. ಚತುರ್ಥಿಯ ಚಂದ್ರನನ್ನು ಭಾದ್ರಪದ ಶುಕ್ಲ ಒಂದು ದಿವಸ ವರ್ಷದಲ್ಲಿ ಯಾರು ಚಂದ್ರ ದರ್ಶನ ಮಾಡುವಂತೆ ಇಲ್ಲ, ಮಾಡಿದರೆ ಅವರಿಗೆ ಮಿಥ್ಯಾಪವಾದ ಅನ್ನೋದು ನಿಶ್ಚಿತವಾಗಿ ಬರ್ತದೆ. ಅದಕ್ಕೋಸ್ಕರವೇ ಚೌಥಿ ಚಂದ್ರನ ನೋಡಬಾರ್ದು, ಬಿದಿಗೆ ಚಂದ್ರನ ನೋಡಬೇಕು ಅಂತ ಗಾದೆ ಮಾತು ಉಳಿದುಕೊಂಡದ್ದು. ಭದ್ರಾಯಾಂ ಶುಕ್ಲಪಕ್ಷಸ್ಯ ತೇಷಾಂ ದೋಷೋ ನ ಜಾಯತೆ ತದಾ ಪ್ರಭೃತಿ ಲೋಕೋಯಂ ದ್ವಿತೀಯಾಯಾಂ ಕೃತಾದರ. ಅದರ ನಂತರ ಈ ರೀತಿಯಾಗಿ ಹೇಳಿದ ನಂತರ ಅದರಿಂದ ಅಲ್ಲಿಂದ ಮುಂದೆ ದ್ವಿತೀಯ ಚಂದ್ರ ದರ್ಶನವನ್ನು ಮಾಡುವ ಅದರಲ್ಲಿ ಲೋಕಕ್ಕೆ ಪ್ರೀತಿ ಹೆಚ್ಚಾಯಿತು. ಪುನರೈವತ್ತು ಪಪ್ರಚ್ಛ ಕಲಾವಾನ್ ಗಣನಾಯಕಂ, ಇಷ್ಟಾದರೂ ಸಿಕ್ತಲ್ಲ ಅಂತ ಸಂತೋಷದಲ್ಲಿ ಮತ್ತೆ ಪುನಃ ಮತ್ತೆ ಗಣಪತಿಯನ್ನು ಕೇಳ್ತಾ ಇದ್ದಾನೆ. ಕೇನೋಪಾಯೇನ ದೇವೇಶ ತುಷ್ಟೋ ಭವಸೆ ತದ್ವದ. ಹೋಗಲಿ, ನೀನು ಇಷ್ಟಾದರೂ ನೀನು ಕೊಟ್ಟೆ ಸಂತೋಷ, ಆದರೆ ಅದಕ್ಕೂ ಒಂದು ಪರಿಹಾರವನ್ನು ನೀನೇ ಹೇಳಬೇಕಪ್ಪ ಅಂತ ಗಣಪತಿ ಕೈ ಮುಗಿದು ಕೇಳಿದ. ನೀನು ಸಂತುಷ್ಟನಾಗಿದ್ದರೆ ನನಗೆ ಯಾವ ಉಪಾಯದಿಂದ ಇದು ಪರಿಹಾರವಾಗ್ತದೆ ಮಿಥ್ಯಾಪವಾದ ಅನ್ನೋದು? ಗಣೇಶ ಉವಾಚ, ಯಶ್ಚ ಕೃಷ್ಣ ಚತುರ್ಥ್ಯಾಂತೂ ಮೋದಕಾದ್ಯೈ ಪ್ರಪೂಜ್ಯ ಮಾಂ ರೋಹಿಣ್ಯಾ ಸಹಿತಂತ್ವಾಂಚ ಸಮಭ್ಯರ್ಚಿ ಅರ್ಘ್ಯದಾನುತಃ. ಇನ್ನು ಗಣಪತಿ ಹೇಳ್ತಾ ಇದ್ದಿದ್ದು, ಕೃಷ್ಣ ಪಕ್ಷ ಚತುರ್ಥಿಯ ದಿವಸ ಮೋದಕಾದಿಗಳಿಂದ ನನ್ನನ್ನು ಪೂಜೆ ಮಾಡಿ ಸಾಯಂಕಾಲದಲ್ಲಿ ರೋಹಿಣಿ ಸಹಿತನಾದ ಚಂದ್ರನಿಗೆ ಚಂದ್ರೋದಯದ ವೇಳೆಯಲ್ಲಿ ಅರ್ಘ್ಯಪ್ರದಾನಾದಿಗಳನ್ನು ಮಾಡಿದರೆ ಇದನ್ನು ನಿವೃತ್ತಿ ಮಾಡಿಕೊಳ್ಳಬಹುದು. ಯಥಾಶಕ್ತ್ಯಾದ ಮದ್ರೂಪಂ ಸ್ವರ್ಣೇನ ಪರಿಕಲ್ಪಿತಂ ದತ್ವಾ ದ್ವಿಜಾಯ ಭುಂಜೀಯಾತ್ ಕಥಾ ಶ್ರುತ್ವ ವಿಧಾನತಃ. ಆದ್ದರಿಂದಲೇ ಸಂಕಷ್ಟಿ ವ್ರತ ಅನ್ನೋದು ಲೋಕದಲ್ಲಿ ರೂಢಿಯಲ್ಲಿ ಬಂದದ್ದು. ಗಣೇಶನಿಗೆ ಆದಂತಹ ಈ ರೀತಿಯಾಗಿ ಉಂಟಾಗಿರತಕ್ಕಂತಹ ನೋವು ಏನಿದೆ ಅದರ ಪರಿಹಾರಾರ್ಥವಾಗಿ ನಮಗೆ ಬಂದಂತಹ ಶಾಪ ನಿವೃತ್ತಿಗೋಸ್ಕರವಾಗಿ ಚತುರ್ಥಿ ಚಂದ್ರದರ್ಶನ ದೋಷ ನಿವೃತ್ತಿಗಾಗಿ ಸಂಕಷ್ಟ ಚತುರ್ಥಿ ವ್ರತವನ್ನು ಮಾಡಿ ಪರಿಹಾರ ಮಾಡಿಕೊಳ್ಬೇಕು. ತೃತೀಯ ಚಂದ್ರದರ್ಶನಕ್ಕೆ ಯಾವುದೇ ರೀತಿಯ ಆಕ್ಷೇಪಣೆಗಳು ಇಲ್ಲ. ಭಾದ್ರ ಶುಕ್ರ ತದಾತಸ್ಯ ಕರಿಷ್ಯಾಮಿ ಸಂಕಟಸ್ಯ ನಿವಾರಣಂ. ಆ ರೀತಿ ಮಾಡಿದರೆ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡಿದಂಥವರ ಎಲ್ಲ ಸಂಕಷ್ಟಗಳನ್ನು ಪರಿಹಾರ ಮಾಡ್ತೇನೆ. ಭಾದ್ರ ಶುಕ್ಲ ಚತುರ್ಥ್ಯಾಂತೂ ಮೃಣ್ಮಯಿ ಪ್ರತಿಮಾ ಶುಭ. ಭಾದ್ರ ಶುಕ್ಲ ಚತುರ್ಥಿ ದಿವಸ ಮಣ್ಣಿನಿಂದ ಮಾಡಿದಂತಹ ಗಣೇಶನ ಪ್ರತಿಮೆ ಅತ್ಯಂತ ಶುಭದಾಯಕವಾದದ್ದು. ಹಿಮಾಭಾವೇತು ಸುವರ್ಣದಿಂದ ಮಾಡಿ ಪೂಜೆ ಮಾಡಬೇಕು ಅಂದರು, ಎಲ್ಲರಿಗೂ ಲಭ್ಯವಾಗೋದಿಲ್ವಲ್ಲ, ಹಾಗಾಗಿ ಮಣ್ಣಿನಿಂದ ಮಾಡಿದಂತಹ ಪ್ರತಿಮೆಯನ್ನು ಆ ದಿವಸ ಪೂಜಿಸಿ ಭಕ್ಷ್ಯಭೋಜ್ಯಾದಿಗಳನ್ನು ನಿವೇದನೆ ಮಾಡಿ ಆ ಪ್ರಸಾದವನ್ನು ಸ್ವೀಕರಿಸಿದರೆ ನಾನು ಸಂತುಷ್ಟನಾಗ್ತೇನೆ. ಅನೇಕ ವಿಧವಾದ ಪುಷ್ಪಗಳಿಂದ ಭಕ್ಷ್ಯಭೋಜ್ಯಗಳಿಂದ ಪೂಜೆ ಮಾಡಿ ನಿವೇದನೆ ಮಾಡಿ ಆಮೇಲೆ ಪ್ರಸಾದವನ್ನು ಸ್ವೀಕರಿಸಿದರೆ ಖಂಡಿತವಾಗಿಯೂ ನಾನು ಸಂತುಷ್ಟನಾಗ್ತೇನೆ. ಯಥಾಶಕ್ತ್ಯಾಚ ಮದ್ರೂಪಂ ಶಾತಕುಂಭೇನ ನಿರ್ಮಿತಂ. ಬಂಗಾರದಲ್ಲಿ ಮಾಡಿದಂತಹ ಗಣಪತಿಯನ್ನೇ ಆರಾಧನೆ ಮಾಡಬೇಕು ಅಂತ ಮೊದಲು ಹೇಳಿದ್ದ, ಆಮೇಲೆ ಮಣ್ಣಿನಿಂದ ಮಾಡಿದ ಗಣಪತಿಯಾದರೂ ಆಗಬಹುದು, ನಾನಾ ವಿಧವಾದ ವಸ್ತ್ರಗಳಿಂದ ವಸ್ತ್ರವೋ ಭೂಷಣವೋ ಭಕ್ಷ್ಯ ಭೋಜ್ಯಗಳೋ ಇವೆಲ್ಲವನ್ನು ಸಮರ್ಪಣೆ ಮಾಡಿ ಅನನ್ಯವಾದ ಶ್ರದ್ಧೆಯಿಂದ ಯಾರು ನನ್ನನ್ನು ಸೇವಿಸ್ತಾರೋ ಅವರೆಲ್ಲ ಅಪೇಕ್ಷೆಗಳನ್ನು ನಾನು ನೆರವೇರಿಸ್ತೇನೆ. ರಕ್ತಾಂಬರಧರು ಮೃತ್ಯು ಬ್ರಹ್ಮಚರ್ಯ ವ್ರತ ಶುಚಿ ರೋಹಿಣಿ ಸಹಿತಂತ್ವಾಂಚ ಪೂಜೆಯೇ ಸ್ಥಾಪ್ಯ ಯತ್ ಮತ್ಪುರ. ನನ್ನ ಎದುರುಗಡೆ
ರಕ್ತ ವಸ್ತ್ರವನ್ನು ಧರಿಸಿ ಆರಾಧನೆ ಮಾಡಬೇಕು ಅದು ವ್ರತಕ್ಕಿರುವಂತಹ ನಿಯಮ ರೋಹಿಣಿ ಸಹಿತ ಚಂದ್ರನಿಗೆ ಅರ್ಘ್ಯವನ್ನು ಸಂಕಷ್ಟಿಯ ದಿವಸ ಕೊಡಬೇಕು ಸಂಕಷ್ಟಿ ವ್ರತ ಮಾಡುವವರು ಆಮೇಲೆ ರಜತ ಗಣಪತಿಯನ್ನು ವಿಗ್ರಹವನ್ನು ಆರಾಧನೆ ಮಾಡುವಾಗ ಮಣ್ಣಿನಿಂದಾದರೂ ಆಗ್ಬೋದು ಬಂಗಾರದ್ದಾದರೂ ಆಗ್ಬೋದು ಬೆಳ್ಳಿಯದಾದರೂ ಆಗ್ಬೋದು ನನ್ನ ರೂಪವನ್ನು ಮಾಡಿ ಅವರವರ ಶಕ್ತಿಗನುಗುಣವಾಗಿ ನಿರ್ಮಾಣ ಮಾಡಲ್ಪಟ್ಟಂತಹ ಗಣಪತಿಯ ವಿಗ್ರಹವನ್ನು ನಾನಾ ನಾಮಗಳಿಂದ ಆರಾಧನೆ ಮಾಡಿ ಅದ ವಸ್ತುಗಳನ್ನು ನನಗೆ ಅರ್ಪಣೆ ಮಾಡಿ ಆಮೇಲೆ ಅವರು ನನ್ನ ಅನುಗ್ರಹದಿಂದ ದೀರ್ಘಕಾಲ ಆಯುಷ್ಮಂತರು ಆರೋಗ್ಯವಂತರು ಭಾಗ್ಯವಂತರು ಆಗಿ ನನ್ನ ಪೂಜೆಯ ಫಲವಾಗಿ ಅವರು ಸಕುಟುಂಬ ಸಪರಿವಾರ ಶ್ರೇಯೋಭಾಜನರವಾಗಿ ನಿರಂತರವಾಗಿ ನನ್ನ ಅನುಗ್ರಹದಿಂದ ಎಲ್ಲವನ್ನೂ ಕೂಡ ಪಡೆಯುತ್ತಾರೆ ಅಂದರೆ ಗೋ ಸಂಪತ್ತು ಧನ ಸಂಪತ್ತು ಧಾನ್ಯ ಸಂಪತ್ತು ಪಶು ಇವೆಲ್ಲವೂ ಕೂಡ ಎಲ್ಲವನ್ನೂ ಕೂಡ ನಾನು ಅವರಿಗೆ ನನ್ನನ್ನು ಆರಾಧನೆ ಮಾಡಿದವರಿಗೆ ಕೊಡ್ತೇನೆ ದತ್ವಾತು ಬ್ರಾಹ್ಮಣೇ ಸರ್ವಂ ಸ್ವಯಂ ಭುಂಜಿತ ವಾಕ್ಯತಃ ವ್ರತವನ್ನು ಮಾಡಿ ವ್ರತಾಂತ್ಯದಲ್ಲಿ ಬ್ರಾಹ್ಮಣನಿಗೆ ದಾನಾದಿಗಳನ್ನು ಕೊಟ್ಟು ಬ್ರಾಹ್ಮಣನಿಗೂ ಭೋಜನವನ್ನು ಪ್ರದಾನ ಮಾಡಿ ಮೋದಕ ಅಪೂಪ ಇತ್ಯಾದಿಗಳನ್ನು ಎಲ್ಲವನ್ನೂ ದಾನವಾಗಿಯೂ ಕೊಡಬೇಕು ನೈವೇದ್ಯನೆಯನ್ನು ಮಾಡಬೇಕು ಆಮೇಲೆ ತಾನು ಅದನ್ನು ಪ್ರಸಾದವಾಗಿ ಸ್ವೀಕರಿಸಿ ಬಿಟ್ಟೋಯ್ತಾ ಅದೇ ಗಾಶ್ಚ ಧಾನ್ಯಂಚ ಅದ್ಯಾರು ಅಲ್ಲಿ ಅದನ್ನು ಷೋಡಶೋಪಚಾರ ಪೂಜೆಯನ್ನೇ ಹೇಳಿದರು ಹಾಗಾಗಿ ಅದು ಪೂಜೆ ಎಷ್ಟರಲ್ಲೇ ಮುಗಿಸುವಂತ ರಜತ ಇಲ್ಲಿ ಬ್ರ್ಯಾಕೆಟ್ ಹಾಕಿಬಿಟ್ಟಿದ್ದಾರೆ ರಜತಸ್ಯತು ರೂಪಂತೆ ಕೃತ್ವಾ ಶಕ್ತಿಯ ವಿನಿರ್ಮಿತಂ ಬೆಳ್ಳಿಯ ಗಣಪತಿಯನ್ನು ಮಾಡಿ ಆರಾಧನೆ ಮಾಡೋದು ವಸ್ತು ಅದರಲ್ಲಿ ನಾಮಗಳನ್ನು ಹೇಳಿದರು ವಸ್ತ್ರಂ ಶಿವಪ್ರಿಯಾಯೇತಿ ಉಪವಸ್ತ್ರಂ ಗಣಾಧಿಪೇ ವಸ್ತ್ರವನ್ನು ರೋಹಿಣಿ ಸಹಿತನಾದ ಚಂದ್ರನನ್ನು ಪೂಜೆ ಮಾಡಬೇಕು ಅಂತ ಹೇಳಿದರು ಆ ಗಣಪತಿಯ ಮುಂಭಾಗದಲ್ಲಿ ಆಮೇಲೆ ಅವರವರ ಶಕ್ತಿಗನುಗುಣವಾಗಿ ಬೆಳ್ಳಿಯಿಂದ ಮಾಡಿದಂತಹ ಗಣಪತಿಯನ್ನು ಆರಾಧಿಸಬೇಕು ಆಮೇಲೆ ವಸ್ತ್ರಂ ಶಿವಪ್ರಿಯ ಏತಿ ಶಿವಪ್ರಿಯ ಅಂತ ಆರಾಧನೆ ಮಾಡಿ ವಸ್ತ್ರವನ್ನು ಕೊಡಬೇಕು ಉಪವಸ್ತ್ರಂ ಗಣಾಧಿಪೇ ಉಪವಸ್ತ್ರವನ್ನು ಗಣಾಧಿಪ ಅನ್ನುವ ಹೆಸರಿನಿಂದ ಕೊಡಬೇಕು ಗಂಧಂ ಲಂಬೋದರಾಯೇತಿ ಲಂಬೋದರನಿಗೆ ಲಂಬೋದರ ನಮಃ ಗಂಧಂ ಸಮರ್ಪಯಾಮಿ ಸಿದ್ಧಿಪ್ರದಾಯಕ ನಮಃ ಪುಷ್ಪಂ ಸಮರ್ಪಯಾಮಿ ಈ ರೀತಿ ಧೂಪಂ ಗಜಮುಖಾಯೇತಿ ದೀಪಂ ಮೂಷಕ ವಾಹನೆ ಧೂಪವನ್ನು ಗಜಮುಖನಿಗೆ ದೀಪವನ್ನು ಮೂಷಕ ವಾಹನಿಗೆ ವಿಘ್ನನಾಥಾಯ ಚ ನೈವೇದ್ಯಂ ವಿಘ್ನನಾಥ ಎಂಬ ನಾಮದಲ್ಲಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಸರ್ವಾರ್ಥ ಸಿದ್ಧಿಗೋಸ್ಕರವಾಗಿ ಇವೆಲ್ಲವನ್ನು ಕೂಡ ಸಮರ್ಪಣೆ ಮಾಡಬೇಕು ಆಮೇಲೆ ಕಾಮರೂಪ ಅಂತ ಅನ್ನುವ ನಾಮದಿಂದ ತಾಂಬೂಲವನ್ನು ಅರ್ಪಣೆ ಮಾಡಬೇಕು ಧನದ ಕುಬೇರ ಅನ್ನುವ ನಾಮದಿಂದ ದಕ್ಷಿಣೆಯನ್ನು ಕೊಡಬೇಕು ಇಕ್ಷುದಂಡೈರ್ ಮೋದಕೈಶ್ಚ ಕಬ್ಬಿನಗಣ್ಣು ಮೋದಕಾದಿಗಳಿಂದ ಹೋಮವನ್ನು ಮಾಡಿ ಇದೇ ನಾಮಗಳಿಂದ ವಿಸರ್ಜನ್ ಎಲ್ಲವನ್ನು ಸಮರ್ಪಣೆ ನನಗೆ ಅರ್ಪಣೆ ಮಾಡಿ ಪ್ರಸಾದ ಸ್ವೀಕರಿಸಿ ಆಮೇಲೆ ವಿಸರ್ಜನಂತ ತಹುರ್ಯಾತ್ ಸರ್ವಸಿದ್ಧಿಪ್ರದಾಯಕಂ ಸರ್ವಸಿದ್ಧಿಪ್ರದಾಯಕ ಎಂಬುದಾಗಿ ಅರ್ಚನೆಯನ್ನು ಸಮಾಪನ ಮಾಡಿ ನನ್ನನ್ನು ವಿಸರ್ಜನೆ ಮಾಡಬೇಕು ಏವಂ ಸಂಪೂಜ್ಯ ವಿಘ್ನೇಶಂ ಕಥಾಂ ಶ್ರುತ್ವ ವಿಧಾನತಃ ಮಂತ್ರಣಾನೇನ ತತ್ಸರ್ವಂ ಬ್ರಾಹ್ಮಣಾಯ ನಿವೇದಯೇತ್ ಆಮೇಲೆ ಅವನನ್ನು ಆರಾಧನೆ ಮಾಡಿ ವಿಸರ್ಜನೆ ಮಾಡಿ ಕಥೆಯನ್ನು ಕೂಡ ಕೇಳಿ ಆಮೇಲೆ ವಿಸರ್ಜನೆ ಮಾಡಿ ಮಂತ್ರೇಣಾನೇನ ತತ್ಸರ್ವಂ ಬ್ರಾಹ್ಮಣಾಯ ನಿವೇದಯೇತ್ ಬ್ರಾಹ್ಮಣನಿಗೂ ಕೂಡ ದಾನ ಮಂತ್ರಗಳಿಂದ ಯಾವ ವಸ್ತುವನ್ನು ದಾನವಾಗಿ ಕೊಡಬೇಕೋ ಆ ಮಂತ್ರವನ್ನು ಹೇಳಿ ನನಗೆ ಅರ್ಪಣೆ ಮಾಡಬೇಕು
ದಾನೇನ ಆನೇನ ದೇವೇಶ ಪ್ರೀತೋ ಭವ ಗಣೇಶ್ವರ. ಹೇ ಗಣೇಶ್ವರ, ನಾನು ಮಾಡುವಂತಹ ಅಲ್ಪವಾದ ದಾನವನ್ನೇ ನೀನು ಸ್ವೀಕರಿಸಿ ಸರ್ವತ್ರ ಸರ್ವದಾ ದೇವ ನಿರ್ವಿಘ್ನಂ ಕುರು ಸರ್ವದಾ. ಎಲ್ಲ ಕಡೆಗಳಲ್ಲೂ ಎಲ್ಲ ಕಾಲಗಳಲ್ಲಿಯೂ ನನಗೆ ಎಲ್ಲ ಕಾರ್ಯಗಳಲ್ಲೂ ನಿರ್ವಿಘ್ನವನ್ನು ಉಂಟು ಮಾಡು, ಅನುಗ್ರಹ ಮಾಡು. ಮಾನವೋನ್ನತಿಂಚ ರಾಜ್ಯಂಚ ವಿಶೇಷವಾದ ಗೌರವ ಭೂಮಿ ರಾಜ್ಯ ಪುತ್ರ ಪೌತ್ರ ಪ್ರದೇಹಿನಿ ನನ್ನ ಕುಲದ ಅಭಿವೃದ್ಧಿ ಪುತ್ರ ಪೌತ್ರಾದಿಗಳನ್ನು ಕೊಡು. ಇವನ್ನೆಲ್ಲ ಕೊಟ್ಟು ಹಸುಗಳನ್ನು ಧಾನ್ಯವನ್ನು ಗಾಷ್ಟ ಧಾನ್ಯಂಚ ವಾಸಾಂಸಿ ದದ್ಯಾತ್ ಸರ್ವಂ ಸಶಕ್ತಿತಃ. ಗೋವುಗಳನ್ನು ಧಾನ್ಯಗಳನ್ನು ವಸ್ತ್ರಗಳನ್ನು ಇವನ್ನೆಲ್ಲ ದಾನವಾಗಿ ಕೊಡಬಹುದು ಅವರವರ ಶಕ್ತಿಗನುಗುಣವಾಗಿ. ದತ್ವಾತು ಬ್ರಾಹ್ಮಣೇ ಸರ್ವಂ ಸ್ವಯಂ ಭುಂಜಿತ ವಾಕ್ಯದ. ಏನೇನು ಮನದಲ್ಲಿ ಕೊಡಬೇಕು ಅಂತ ಮನಸ್ಸಿಗೆ ಅನ್ನಿಸ್ತದೆಯೋ ಅದೆಲ್ಲವನ್ನು ಕೂಡ ಬ್ರಾಹ್ಮಣನಿಗೆ ಗಣೇಶಾರ್ಪಣ ಮಸ್ತು ಅಂತ ದಾನವಾಗಿ ಕೊಟ್ಟು ಆಮೇಲೆ ತಾನು ಭೋಜನಾದಿ ಪ್ರಸಾದವನ್ನು ಸ್ವೀಕರಿಸಬೇಕು. ಮೋದಕ ಅಪೂಪ ಮಧುರಂ, ಮೋದಕ ಅಪೂಪ, ಆಮೇಲೆ ಸಿಹಿಯಾದಂತಹ ಪಂಚಖಾದ್ಯ ಲವಣ ಕ್ಷಾರವರ್ಜಿತಂ, ಈ ಎಲ್ಲ ನೈವೇದ್ಯದ ವಸ್ತುಗಳಿಗೆ ಖಾರ ಮತ್ತು ಉಪ್ಪನ್ನು ಯಾವತ್ತೂ ಹಾಕಬಾರದು ನೈವೇದ್ಯ ಮಾಡುವಂತಹ ಖಾದ್ಯಗಳಿಗೆ. ಏವಂ ಕರೋತಿ ಯಶ್ಚಂದ್ರ ತಸ್ಯಾಹಂ ಸರ್ವದಾ ಜಯಂ. ಆದ್ದರಿಂದ ಹೇ ಚಂದ್ರ, ಯಾರು ಈ ರೀತಿಯಾಗಿ ನನ್ನನ್ನು ಆರಾಧಿಸ್ತಾರೋ ಅವರಿಗೆ ಸದಾ ಜಯವನ್ನು ಕೊಡ್ತೇನೆ, ಕಾರ್ಯಸಿದ್ಧಿಯನ್ನು ಕೊಡ್ತೇನೆ, ಸಿದ್ಧಿಂಚ ಧನಧಾನ್ಯಚ ಧನಧಾನ್ಯ ಸಮೃದ್ಧಿಯನ್ನು ಕೊಡ್ತೇನೆ. ದದಾಮಿ ವಿಪುಲಂ ಪ್ರಜಾಂ, ಸಂತಾನವಿಲ್ಲದೆ ಇದ್ದವರಿಗೆ ಸಂತಾನವನ್ನು ಕೂಡ ನಾನು ಕೊಡ್ತೇನೆ. ಇತ್ಯುಕ್ತಾಂತರ್ದಧೇ ದೇವೋ ವಿಘ್ನರಾಜೋ ವಿನಾಯಕಃ. ಈ ರೀತಿಯಾಗಿ ವರವನ್ನು ಕೊಟ್ಟು ಗಣೇಶ್ವರ ಅದೃಶ್ಯನಾದ. ತದ್ವ್ರತಂ ಕುರು ಕೃಷ್ಣತ್ವಂ, ಅದರಿಂದ ಹೇ ಕೃಷ್ಣ ಈ ವ್ರತವನ್ನು ನೀನು ಮಾಡು. ತತ ಸಿದ್ಧಿ ನಿವಾಸಿಸಿ, ಇದನ್ನು ಮಾಡಿದರೆ ನಿಮಗೆ ಸಿದ್ಧಿ ಕಾರ್ಯಸಿದ್ಧಿ ಉಂಟಾಗ್ತದೆ, ಬಂದಿರುವಂತಹ ಅಪವಾದ ಹೋಗ್ತದೆ ಅಂತ ನಾರದರು ಹೇಳಿದರು. ನಾರದನು ಮುಕ್ತಸ್ತು ವ್ರತಂಚಕ್ರೆ ಹರಿ ಸ್ವಯಂ. ಶ್ರೀಕೃಷ್ಣನೇ ಸಾಕ್ಷಾತ್ತಾಗಿ ನಾರದರು ಹೇಳಿದಂತೆ ಅವರನ್ನೇ ಉಳಿಸಿಕೊಂಡು ಅವರಿಂದಲೇ ವಿಧಿವಿಧಾನಗಳನ್ನು ತಿಳಿದು ಶ್ರೀಕೃಷ್ಣನು ಕೂಡ ಈ ಸಿದ್ಧಿವಿನಾಯಕ ವ್ರತವನ್ನು ಮಾಡಿದ. ಮಿಥ್ಯಾಪವಾದ ನಿರ್ಮೃಜ್ಯ ತತಃ ಕೃಷ್ಣೋ ಭವಚ್ಛುಜಿ. ಇದರಿಂದಾಗಿ ಅವನು ಮೇಲೆ ಬಂದಂತಹ ಸುಳ್ಳೆ ಅಪವಾದ ಅನ್ನೋದೇನಿದೆಯೋ ಅದು ನಿವೃತ್ತಿಯಾಯಿತು. ಏ ಶೃಣ್ವಂತಿ ತವಾಖ್ಯಾನಂ ಸಮಂತಕಮಣೀಯಕಂ. ಈ ಸಮಂತಕೋಪಾಖ್ಯಾನವನ್ನು ಯಾರು ಕೇಳ್ತಾರೋ, ಚಂದ್ರಸ್ಯ ಚರಿತಂ ಸರ್ವಂ, ಚಂದ್ರನ ಕಥೆಯನ್ನು ಕೂಡ, ತೇಷಾಂ ದೋಷೋ ನ ಜಾಯತೆ. ಈ ಕಥೆಯನ್ನು ಕೇಳಿದವರಿಗೂ ಕೂಡ ಚಂದ್ರ ದರ್ಶನದಿಂದ ಉಂಟಾಗುವಂತಹ ದೋಷವೂ ಕೂಡ ನಿವೃತ್ತಿಯಾಗುತ್ತದೆ. ಭಾದ್ರ ಶುಕ್ಲ ಚತುರ್ಥ್ಯಾಂತೂ ಕುಚಿತ್ ಚಂದ್ರಸ್ಯ ದರ್ಶನಂ. ಭಾದ್ರಪದ ಶುಕ್ಲ ಚತುರ್ಥಿಯ ದಿವಸ ಎಲ್ಲಿಯಾದರೂ ಚಂದ್ರದರ್ಶನವಾಗಿ ಹೋಯಿತು ಅಂತಾದರೆ, ಜಾತಂ ತತ್ಪರಿಹಾರಾರ್ಥಂ ಶ್ರೋತವ್ಯಂ ಸರ್ವೇ ಮಹಿ. ಆ ಮಿಥ್ಯಾಪವಾದ ದೋಷ ಪರಿಹಾರಕ್ಕೋಸ್ಕರವಾಗಿ ಈ ಆಖ್ಯಾನವನ್ನು ಕೇಳಬೇಕು, ಕಥೆಯನ್ನು ಕೇಳಬೇಕು. ಯಥಾ ಯದಾ ಮನಃ ಕಷ್ಟಂ ಸಂದೇಹ ಉಪಜಾಯದೆ, ಯಾವ್ಯಾವಾಗ ಮನಸ್ಸಿನಲ್ಲಿ ಕಷ್ಟ ಅಂತ ಅನ್ನಿಸ್ತದೆಯೋ, ಸಂಶಯಗಳು ಉಂಟಾಗ್ತದೆಯೋ, ತದಾ ತದಾಚ ಶ್ರೋತವ್ಯಂ ಆಖ್ಯಾನಂ ಕಷ್ಟನಾಶನಂ. ಸಕಲ ಕಷ್ಟ ನಿವಾರಣೆ ಮಾಡುವಂತಹ ಈ ಆಖ್ಯಾನವನ್ನು ಆವಾಗೆಲ್ಲ ಕೇಳಬೇಕು. ಏವ ಮುಕ್ತ್ವಾ ಗತೋ ದೇವೋ ಗಣೇಶ ಕೃಷ್ಣ ತೋಷಿತ. ಇಷ್ಟು ಹೇಳಿ ಗಣೇಶ ಕೃಷ್ಣನಿಂದ ಪೂಜೆಯನ್ನು ಸ್ವೀಕರಿಸಿ ಸಂತುಷ್ಟನಾಗಿ ಅವನ ಇಷ್ಟಾರ್ಥವು ನೆರವೇರಲಿ ಅಂತ ಹರಸಿ ತನ್ನ ಲೋಕವನ್ನು ಕುರಿತು ಹೊರಟು ಹೋದ. ಆದ್ದರಿಂದ ಮನುಷ್ಯರು ಯಾರೇ ಆಗಲಿ, ಪುರುಷನಾಗಲಿ ಸ್ತ್ರೀಯಾಗಲಿ, ಯದಾ ಯದಾ ಪಶ್ಯತಿ ಕಾರ್ಯಮುತ್ಥಿತಂ ನಾರೀನ ರಶ್ಚಾಥ ಕರೋತಿ ತದ್ವ್ರತಂ.
ಪುರುಷನಾಗಲಿ ಸ್ತ್ರೀಯಾಗಲಿ ಯಾರೇ ಈ ವ್ರತವನ್ನು ಮಾಡಿದರೂ ಕೂಡ ಗಣನಾಥನ ಅನುಗ್ರಹವನ್ನು ಪಡೆದರೆ ಸಿದ್ಧಂತಿ ಕಾರ್ಯಾಣಿ ಮನೀಪ್ಸಿತಾನಿ ಕಿನ್ ದುರ್ಲಭಂ ವಿಘ್ನಹರೇ ಪ್ರಸನ್ನಿ. ಈ ಎಲ್ಲ ಕಾರ್ಯಗಳು ಕೂಡ ಗಣೇಶನ ಅನುಗ್ರಹದಿಂದ ಸಿದ್ಧಿಯಾಗ್ತದೆ, ಕಾರ್ಯವು ಸಫಲವಾಗ್ತದೆ, ಎಲ್ಲ ರೀತಿಯ ಸಂಕಷ್ಟಗಳು ನಿವಾರಣೆಯಾಗ್ತದೆ. ಆದ್ದರಿಂದ ಇದು ದುರ್ಲಭವಾದಂತಹ ವ್ರತ. ಈ ವ್ರತ ಆಚರಿಸಿದಂಥವರು ಯಾವಾಗಲೂ ದುಃಖ ದಾರಿದ್ರ್ಯಾದಿಗಳನ್ನು ಅನುಭವಿಸುವುದಿಲ್ಲ. ಗಣೇಶ ಅನುಗ್ರಹದಿಂದಾಗಿ ಸಕಲ ಇಷ್ಟಾರ್ಥಗಳನ್ನು ಪಡೆಯುತ್ತಾರೆ ಎಂಬಲ್ಲಿಗೆ ಸ್ಕಂದ ಪುರಾಣೇ ನಂದಿಕೇಶ್ವರ ಸನತ್ಕುಮಾರ ಸಂವಾದೇ ಶಮಂತಕೋಪಾಖ್ಯಾನಂ ಕೃಷ್ಣ ಶ್ರೀ ಗಣೇಶಾರ್ಪಣಮಸ್ತು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮೇಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾ ಸುಖಿನೋ ಭವಂತು. ಕಾಲೇ ವರ್ಷದ ಪರ್ಜನ್ಯಃ ಮಹಾರಾಜಾಯ ನಮಃ. ಪರ್ಯಾಯ ಧ್ಯಾನಂತರಾಯ ಸರ್ವಸ್ವಾಮಿ ಪ್ರವೃತ್ತಿ ಸರ್ವಶ್ರೀ ಸೋಮೇ ನಿರ್ವಾಹ ಕರ್ವೈ ಧರ್ಮಾಣಿ ಪ್ರಥಮಾನ್ಯಾಸನ್ ತೇ.